ವಿಜಯ ಟೈಮ್ಸ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಕೊರೋನಾ ಕಿವಿ ಮತ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಒಬ್ರು ವಿಶೇಷ ಅತಿಥಿ ಇದ್ದಾರೆ. ಸಾಕಷ್ಟು ದಿನಗಳಿಂದ ನೀವು ನಮ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ರಿ, ಅದು ಮುಖ್ಯವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಿರುವಂತದ್ದು. ಅಂದ್ರೆ ಕೊರೋನಾ ಸಂದರ್ಭದಲ್ಲಿ ಗರ್ಭಾವಸ್ಥೆ ಆಗ್ಲಿ, ಆನ್ ಹೆರಿಗೆ ಆಗ್ಲಿ, ಅಥವಾ ಋತುಮತಿಯಾದಾಗ, ಅಥವಾ ಲಸಿಕೆ ವಿಚಾರವಾಗಿ ಸಾಕಷ್ಟು ನಮ್ಮ ಮಹಿಳಾ ಫಾಲೋವರ್ಸ್ ಯಾರಿದ್ದಾರೆ ಅವ್ರ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಅದಕ್ಕೆ ಕರೆಕ್ಟ್ ಆಗಿ ಉತ್ತರ ಕೊಡ್ಲಿಕ್ಕೆ ನಮ್ ಜೊತೆ ಇವತ್ತು ಇದ್ದಾರೆ ಖ್ಯಾತ ಸ್ತ್ರೀರೋಗ ತಜ್ಞರಾಗಿರುವಂತವರು, ಮತ್ತೆ ಕೊರೋನಾ ಪೇಷಂಟ್ ಗಳನ್ನ ಯಾವುದೇ ಒಂದು ಎಲ್ಲರೂ ಅವರನ್ನ ಧಿಕ್ಕರಿಸಿದಾಗ ಪಾಸಿಟಿವ್ ಕೇಸ್ ಗಳನ್ನ ಧೈರ್ಯದಿಂದ ಸ್ವೀಕರಿಸಿ ಅವರನ್ನ ಅವರಿಗೆ ಟ್ರೀಟ್ಮೆಂಟ್ ಮಾಡಿ ಅವರನ್ನ ಗುಣಮುಖರಾಗಿಸಿ ಅವರಲ್ಲಿ ಧೈರ್ಯ ತುಂಬಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಗರ್ಭಾವಸ್ಥೆಯಲ್ಲಿರುವಾಗ ಹೆರಿಗೆ ಆಗುವಾಗ ಅವರನ್ನ ತೊಂದರೆಗೊಳಪಡಿಸಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಮಾಡಿ ಅವರನ್ನ ಅವ್ರಿಗೆ ಹೊಸ ಜೀವ ಕೊಟ್ಟಂತ ವೈದ್ಯರು ನಮ್ ಜೊತೆ ಇದ್ದಾರೆ. ಅವರೇ ಡಾಕ್ಟರ್ ಪುಣ್ಯವತಿ. ಇವರು ಪುಣ್ಯ ಆಸ್ಪತ್ರೆಯ ಮುಖ್ಯಸ್ಥರು ಆಗಿದ್ದಾರೆ. ಸೊ ಮೇಡಮ್, ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಖ್ಯವಾಗಿ ಸಾಕಷ್ಟು ದಿನದಿಂದ ಮೇಡಮ್ ನಾವು ಪ್ರಶ್ನೆಗಳು ಬರ್ತಿದ್ವು, ಆದ್ರೆ ನಮ್ಗೆ ಈ ಪ್ರಶ್ನೆಯನ್ನ ಅವ್ರಿಗೆ ಕೇಳಕ್ ಆಗ್ತಿಲ್ಲ. ನಮ್ ಜೊತೆ ಇದ್ದವರೆಲ್ಲ ಮೇಲ್ ಡಾಕ್ಟರ್ಸ್ ಆಗಿದ್ರಿಂದಾಗಿ ಪ್ರಶ್ನೆಯನ್ನ ಕೇಳಕ್ ಆಗ್ತಿರ್ಲಿಲ್ಲ. ಸೊ ನೇರವಾಗಿ ಜನರ ಸಾಮಾನ್ಯ ಜನರಲ್ಲಿ ಕೊರೋನಾದ ಬಗ್ಗೆ ಸಾಕಷ್ಟು ಸತ್ಯಗಳಿಗಿಂತ ಜಾಸ್ತಿ ಮಿತ್ಗಳೇ ಇವೆ. ಹಾಗಂತೆ ಹೀಗಂತೆ, ಹಾಗ್ ಮಾಡ್ಬೋದಂತೆ, ಹೀಗ್ ಮಾಡ್ಬಹುದಂತೆ ಅಂತ. ಅದರಲ್ಲಿ ಮುಖ್ಯವಾಗಿ ತುಂಬಾ ಹೆಸರು ಕೇಳ್ಬೋದ್ರೆ ನಾವು ಲಸಿಕೆಯಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅದೇನಂತಂದ್ರೆ, ಲಸಿಕೆ ತಗೊಳ್ಳುವಾಗ ಈಗ ಋತುಮತಿ ಆಗಿದ್ದಾಗ ಲಸಿಕೆನ ತಗೊಳ್ಬಾರ್ದು, ಅಥವಾ ಇನ್ನು ಏನು ಋತುಮತಿಗೆ 4-5 ದಿನ ಮುಂಚೆ ತಗೊಳ್ಬಾರ್ದು, ಅಥವಾ ಆ ನಂತರ ತಗೊಳ್ಬಾರ್ದು, ಈ ರೀತಿ ಸಾಕಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡಿ ಕೆಲವರಂತೂ ಲಸಿಕೆ ತಗೊಳ್ಳೋದನ್ನೇ ಪೋಸ್ಟ್ಪೋನ್ ಮಾಡ್ಕೊಂಡು ಈಗ ಲಸಿಕೆಯೇ ಇಲ್ಲದಂಗ ಆಗ್ಬಿಟ್ಟಿದೆ. ಈ ರೀತಿ ಇದು ಎಷ್ಟು ಸತ್ಯ, ಇದು ಎಷ್ಟು ಸುಳ್ಳು, ಇದರ ಬಗ್ಗೆ ಒಂದು ನಿಖರವಾದ ಮಾಹಿತಿಯನ್ನ ಕೊಟ್ಟು ನಮ್ಮ ಪ್ರೇಕ್ಷಕರಲ್ಲಿರುವಂತಹ ಅನುಮಾನಗಳನ್ನ ನಿವಾರಿಸಿ. ಖಂಡಿತ, ಈಗ ವ್ಯಾಕ್ಸಿನೇಷನ್ ಬಂದು ಯಾವುದೇ ರೀತಿ ಋತುಗೆ ಸಂಬಂಧಪಟ್ಟಂತದ್ದು ಏನು ಇರೋದಿಲ್ಲ. ಬಟ್ ಜನರಲಿ ಋತು ಆದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ರಕ್ತ ಸಂಚಲನೆ ಜಾಸ್ತಿ ಇರುತ್ತೆ, ವ್ಯಾಸ್ಕ್ಯುಲರ್ ಕಂಜೆಷನ್ ಅಂತ ಹೇಳ್ತೀವಿ. ಸೊ ಆ ಸಮಯದಲ್ಲಿ ಯಾವುದೇ ರೀತಿ ಸರ್ಜರಿ ಆಗ್ಲಿ, ಇಂಟರ್ವೆನ್ಷನ್, ಸರ್ಜಿಕಲ್ ಇಂಟರ್ವೆನ್ಷನ್ ಎಲ್ಲ ಜನರಲಿ ಪೋಸ್ಟ್ಪೋನ್ ಮಾಡ್ತೀವಿ, ಎಮರ್ಜೆನ್ಸಿ ಇಲ್ಲ ಅಂದ್ರೆ ಆಫ್ಟರ್ ದ ಮೆನ್ಸಸ್ ಮಾಡೋಣ ಅಂತ. ಬಟ್ ಲಸಿಕೆ ವಿಷಯ ಬಂದು ಒಂದು ಸಣ್ಣ ಪ್ರಿಕ್ ಅಷ್ಟೇ ಅದು. ಸೊ ಆ ಕಾರಣಕ್ಕೆ ಅದು ಯಾವುದೇ ರೀತಿ ಇಲ್ ಎಫೆಕ್ಟ್ ಆಗುದಿಲ್ಲ ಅವ್ರ ದೇಹದ ಮೇಲೆ. ಇವಾಗಿದ್ ಸಿಚುಯೇಷನ್ ಲಸಿಕೆ ಸಿಗೋದೇ ದೊಡ್ಡ ಗಿಫ್ಟ್ ಇವತ್ತು ಅಂತದಲ್ಲಿ ಸಿಗ್ತಾ ಇದೆ ಅಂದ್ರೆ, ನಾವ್ ಯಾವ್ದು ಹಿಂದೆ ಮುಂದೆ ಯೋಚನೆ ಮಾಡದೆ ದಯವಿಟ್ಟು ನಿಮ್ಮ ಮೆನ್ಸಸ್ ಇದ್ರೂ ಸಹ ಲಸಿಕೆಯನ್ನು ತಗೊಳ್ಬಹುದು. ಅದು ಯಾವುದೇ ರೀತಿ ಅಡ್ಡ ಪರಿಣಾಮ ನಮ್ ದೇಹದ ಮೇಲೆ ಆಗುದಿಲ್ಲ. ಋತುಚಕ್ರ ಆಗುದಕ್ ಮುಂಚೆ ಅಥವಾ ಋತುಚಕ್ರದ ಸಮಯದಲ್ಲಿ, ಋತುಚಕ್ರ ಆಗಿದ ತಕ್ಷಣ ಯಾವುದೇ ಟೈಮ್ ಮಿತಿ ಅದಕ್ಕಿಲ್ಲ. ಸೊ ಆ ಕಾರಣಕ್ಕೆ ಯಾವ್ದು ಭಯ ಇಲ್ಲದೆ ಧೈರ್ಯವಾಗಿ ಲಸಿಕೆಯನ್ನು ಹಾಕೊಳ್ಳಿ. ಇನ್ನೊಂದು ಮುಖ್ಯವಾಗಿ ಈ ಗರ್ಭಾವಸ್ಥೆಯಲ್ಲಿ ಇರುವಾಗ, ಅದು ನಾವು ಆರಂಭದಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಕನ್ಸಿವ್ ಆಗಿದೆ, 1 ತಿಂಗಳಾಗಿದೆ, 2 ತಿಂಗಳಷ್ಟೇ ಆಗಿರೋದು. ಸೊ ಈ ಸಂದರ್ಭದಲ್ಲಿ ಒಬ್ಬ ಮಹಿಳೆಗೆ ಪಾಸಿಟಿವ್ ಆಗ್ಬಿಟ್ರೆ ಆಕೆ ಏನ್ ಮಾಡ್ಬೇಕು, ಆಕೆ ಟ್ರೀಟ್ಮೆಂಟ್ಗೆ ಅವಳು ಕೆಲವೊಂದ್ಸಲ ಏನಾಗಿದೆ, ಎಷ್ಟೋ ಮಹಿಳೆಯರು ಆ ಪಾಸಿಟಿವ್ ಆಗಿದ್ದನ್ನ ಮುಚ್ಚಿಟ್ಕೊಂಡು ತುಂಬಾ ಅಪಾಯಕ್ಕೆ ಸಿಲುಕಿದಂತ ಸಂದರ್ಭಗಳು ಇವೆ. ಸೊ ಏನ್ ಮಾಡ್ಬೇಕಾಗ, ಅವರು ಯಾವ ರೀತಿ ಕೊರೋನಾನ ಎದುರಿಸ್ಬೇಕು? ಖಂಡಿತ, ಇದು ತುಂಬಾ ಅತಿ ಮುಖ್ಯವಾದ ಪ್ರಶ್ನೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಪ್ರೆಗ್ನೆನ್ಸಿ, ಅರ್ಲಿ ಪ್ರೆಗ್ನೆನ್ಸಿ ಇದ್ದಾಗ ನಾವು ಆರ್ಗೆನೋಜೆನಸಿಸ್ ಅಂತ ಹೇಳ್ತೀವಿ. ಫಸ್ಟ್ 3 ಮಂತ್ಸ್ ಆಫ್ ಪ್ರೆಗ್ನೆನ್ಸಿ ನಲ್ಲಿ ಒಂದು ಗರ್ಭಾವಸ್ಥೆ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ, ಡಿಫ್ರೆಂಟ್ ಆರ್ಗನ್ಸ್, ಲಿವರ್, ಕಿಡ್ನಿ, ಈ ತರದ್ದು ತಲೆಭಾಗ, ಪೋರ್ಷನ್, ಸ್ಕಲ್, ಲಂಗ್ಸ್, ಇವೆಲ್ಲ ಒಂದು ರಿಪ್ ಕೇಜ್, ಇವೆಲ್ಲ ಡೆವಲಪ್ಮೆಂಟ್ ಆಗುವಂತದ್ದು, ಡಿಫ್ರೆಂಟ್ ಡೆವಲಪ್ಮೆಂಟ್ ಆಗುವಂತ ಒಂದು ಸ್ಟೇಟಸ್. ಈ ಸ್ಟೇಟಸ್ ನಲ್ಲಿ ಯಾವುದೇ ರೀತಿ ವೈರಲ್ ಇನ್ಫೆಕ್ಷನ್ ಅಥವಾ ಸಿವಿಯರ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಎಕ್ಸ್ಪೋಜರ್ ಟು ಎಕ್ಸ್ರೇ, ಈ ತರದ್ ಏನೇ ಆದ್ರೂ ಸಹ ಗರ್ಭಾವಸ್ಥೆಯಲ್ಲಿ ಇರುವಂತ ಒಂದು ಪರಿಸ್ಥಿತಿಯಲ್ಲಿ ಇರುವಂತ ಹೆಣ್ಮಗಳಿಗೆ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಆದ್ರೆ ಕೋವಿಡ್ ಸಂಬಂಧಪಟ್ಟಂತೆ ಇರೋ ವಿಚಾರಣೆ ಏನಂದ್ರೆ, ಇದು ಎನಿ ಅದರ್ ವೈರಲ್ ಇನ್ಫೆಕ್ಷನ್. ಮೊದ್ಲು ಹೇಗೆ ನಾವು ವೈರಲ್ ಇನ್ಫೆಕ್ಷನ್ ಅಂತ ನೋಡ್ತಾ ಇದ್ವೋ, ಇದು ಸಹ ಒಂದು ವೈರಲ್ ಇನ್ಫೆಕ್ಷನ್. ಮತ್ತೆ ಅರ್ಲಿ ಪ್ರೆಗ್ನೆನ್ಸಿ, 2-3 ತಿಂಗಳು ಇದ್ದಾಗ ಆಕೆಗೆ ಇಮ್ಯುನಿಟಿ ಕಡಿಮೆ ಆಗಿರುವುದಿಲ್ಲ, ಇಮ್ಯುನಿಟಿ ಇನ್ಫ್ಯಾಕ್ಟ್ ಚೆನ್ನಾಗಿರುತ್ತೆ. ಆ ರೀತಿ ಇರೋದ್ರಿಂದ ಇದು ಎನಿ ಅದರ್ ವೈರಲ್ ಇನ್ಫೆಕ್ಷನ್ ತರನೇ ನಾವು ಟ್ರೀಟ್ ಮಾಡ್ಬೇಕು. ಬಟ್ ಇಲ್ಲಿ 2 ಇಂಪಾರ್ಟೆಂಟ್ ಸೂಕ್ಷ್ಮವಾಗಿರುವಂತದ್ದು ಪ್ರಿಕಾಷನ್ಸ್ ಏನ್ ತಗೊಳ್ಬೇಕಂದ್ರೆ, ಯೂಶ್ವಲಿ ಈ ಸಮಯದಲ್ಲಿ ನಾವು ಆಂಟಿ ವೈರಲ್ ಅಥವಾ ಆಂಟಿ ಬ್ಯಾಕ್ಟೀರಿಯಲ್ ಏನು ನಾವು ಕೊಡುದಿಲ್ಲ ಟ್ಯಾಬ್ಲೆಟ್ಸ್. ಅದ್ರಿಂದ ಏನಾಗುತ್ತೆ, ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಈಗಾಗ್ಲೇ ಇಮ್ಯುನಿಟಿ ಬೂಸ್ಟರ್ಸ್ ಅಂತ ಎಲ್ರಿಗೂ ಗೊತ್ತಿರುತ್ತೆ,
ಇಮ್ಯುನಿಟಿ ಬೂಸ್ಟರ್ಸ್ ಅಂದ್ರೆ ವೈಟಮಿನ್ಸ್ ಇರ್ಬೋದು, ಮಲ್ಟಿ ವಿಟಮಿನ್, ಕ್ಯಾಲ್ಸಿಯಂ, ವೈಟಮಿನ್ ಡಿ, ಇವೆಲ್ಲ ಸಪ್ಲಿಮೆಂಟೇಷನ್ ಅಲಾಂಗ್ ವಿತ್ ಪ್ರೋಟೀನ್ ಇದನ್ನ ಕೊಡ್ತೀವಿ. ಮತ್ತೆ ಫೀವರ್ಗೆ ಒಂದು ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್, ಮತ್ತೆ ಆಕೆಯನ್ನ ಏನಂದ್ರೆ ಅಬ್ಸರ್ವೇಷನ್ ಅಲ್ಲಿ ಇಟ್ಕೊಳ್ಬೇಕು, ಮಾನಿಟರಿಂಗ್, ಮನೆಯಲ್ಲಿ ಇದ್ರೂ ಸಹ ಆಕೆ ಮಾನಿಟರಿಂಗ್ ಮಾಡ್ಕೊಬೇಕು. ಅವಳ ಲಂಗ್ಸ್ ಕೆಪಾಸಿಟಿ ಚೆನ್ನಾಗಿದೆಯಾ, ಆಕ್ಸಿಜನ್ ಸ್ಯಾಚುರೇಷನ್ ಚೆನ್ನಾಗಿದೆ ಅಂತ ತಿಳ್ಕೊಳ್ಲಿಕ್ಕೆ, ಪ್ರತಿನಿತ್ಯ ಸ್ಯಾಚುರೇಷನ್ ನೋಡ್ಕೊಳ್ಳೋದು, ಅವಳದ್ದು ದಿನನಿತ್ಯ ಕೆಲಸ ಕಾರ್ಯಗಳಲ್ಲಿ ಏನಾದ್ರು ವ್ಯತ್ಯಾಸ ಆಗ್ತಾ ಇದೆಯಾ, ಅವಳ ದೇಹ ಪರಿಸ್ಥಿತಿನಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಅಬ್ಸರ್ವೇಷನ್ ಇರಬೇಕು. ಬಟ್ ನನ್ನ ಒಂದು ಕಳಕಳಿಯ ಪ್ರಾರ್ಥನೆ ಈ ವಿಚಾರಣೆಯಲ್ಲಿ ಏನಂದ್ರೆ, ಯಾವುದೇ ಗರ್ಭಿಣಿ ಮಹಿಳೆ ಇದ್ರು ಕೋವಿಡ್ ಪಾಸಿಟಿವ್ ಇದ್ರೆ ಎದುರುಬೇಡಿ, ಒಂದು ಕನ್ಸಲ್ಟೇಷನ್ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಒಂದು ಕನ್ಸಲ್ಟೇಷನ್ ಮಾಡಿ ನಿಮ್ಮಲ್ಲಿ ಆಗಿರೋ ಪಾಸಿಟಿವ್ ರಿಪೋರ್ಟ್ ಅನ್ನು ಅವ್ರಿಗೆ ಹೇಳಿದ್ರೆ ಅವ್ರು ಖಂಡಿತ ಇದನ್ನೆಲ್ಲ ಸಜೆಸ್ಟ್ ಮಾಡ್ತಾರೆ. ಮತ್ತೆ ಕೆಲವೊಂದು ರಕ್ತ ಪರೀಕ್ಷೆಗಳನ್ನ ಅಡ್ವೈಸ್ ಮಾಡ್ತಾರೆ, ಬೇಸ್ ಲೈಫ್ ಇವಾಗ ಕರೆಂಟ್ ದೇಹದ ಪರಿಸ್ಥಿತಿ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಆ ರಕ್ತ ಪರೀಕ್ಷೆಗಳನ್ನ ನಾವು ಮಾಡ್ಕೊಂಡು ಆ ನಂತರ ಅವ್ರು ಈ ಮೆಡಿಸಿನ್ಸ್ ಎಲ್ಲ ಅಡ್ವೈಸ್ ಮಾಡ್ತಾರೆ, ಅದನ್ನು ನಾವು ಫಾಲೋ ಮಾಡ್ಬೋದು. ಆ ಮೆಡಿಸಿನ್ಸ್ ಪ್ರೆಗ್ನೆನ್ಸಿ ನಲ್ಲಿ ಖಂಡಿತ ಸೇಫ್ ಆಗಿರುತ್ತೆ, ಏನೂ ಅದ್ರದ್ದು ಇಲ್ ಎಫೆಕ್ಟ್ಸ್ ಆನ್ಗೋಯಿಂಗ್ ಪ್ರೆಗ್ನೆನ್ಸಿ ಮೇಲೆ ಆಗುದಿಲ್ಲ. ಸೊ ಆಕೆ ಏನಾಗುತ್ತೆ, ಒಂದ್ಸರಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ರೆ ಆ ಡಾಕ್ಟರ್ಗೆ ಜವಾಬ್ದಾರಿ ಬರುತ್ತೆ, ಇವಳು ನನ್ನ ಪೇಷಂಟ್, ಇವಳಿಗೆ ಏನಾದ್ರು ತೊಂದರೆ ಆದ್ರೆ ನನಗೆ ಕಾಲ್ ಮಾಡ್ತಾಳೆ, ನಾನು ಅವಳಿಗೆ ಸಜೆಸ್ಟ್ ಮಾಡ್ಬೇಕು ಯಾವಾಗ ಹಾಸ್ಪಿಟಲೈಸೇಷನ್ ಬೇಕು ಅಥವಾ ಹಾಸ್ಪಿಟಲೈಸೇಷನ್ ಬೇಡ, ಯಾವಾಗ ರಿಪೀಟ್ ಇನ್ವೆಸ್ಟಿಗೇಷನ್ಸ್ ಬೇಕು, ಯಾವಾಗ ಮೆಡಿಕೇಶನ್ಸ್ ಚೇಂಜ್ ಮಾಡ್ಬೇಕು, ಅವಳ ಆಹಾರ ಕ್ರಮ ಹೇಗಿರ್ಬೇಕು, ಅವಳ ದಿನನಿತ್ಯ ಆಕ್ಟಿವಿಟೀಸ್ ಹೇಗಿರ್ಬೇಕು, ಏನ್ ರೆಸ್ಟ್ರಿಕ್ಷನ್ಸ್ ಅವ್ಳು ಮಾಡ್ಬೇಕು ಅಥವಾ ಮಾಡಬಾರ್ದು, ಇದೆಲ್ಲ ತಿಳುವಳಿಕೆ ನಾವು ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದನ್ನ ಅವ್ರು ಮಾಡ್ಕೊಂಡ್ರೆ ಸಾಕು, ಆನ್ಗೋಯಿಂಗ್ ಪ್ರೆಗ್ನೆನ್ಸಿಗೆ ಏನೂ ತೊಂದರೆ ಆಗುದಿಲ್ಲ. ಒಂದ್ ವೇಳೆ ಇನ್ಫೆಕ್ಷನ್ ಪ್ರಮಾಣ ಜಾಸ್ತಿ ಆದ್ರೆ, ಇನ್ಫೆಕ್ಷನ್ ಪ್ರಮಾಣ ಜಾಸ್ತಿ ಆದಾಗ, ವೈರಲ್ ಲೋಡ್ ಜಾಸ್ತಿ ಆದಾಗ ಅವ್ರಿಗೆ ಅದರಿಂದ ಆಗೋದು ದುಷ್ಪರಿಣಾಮ ಅಂದ್ರೆ ಅಬಾರ್ಷನ್ಸ್ ಆಗ್ಬಹುದು, ಅದು ಒಂದು ಪಾಸಿಬಿಲಿಟೀಸ್ ಇರುತ್ತೆ. ಮತ್ತೆ ಎರಡನೇದೇನಂದ್ರೆ ಆ ಪ್ರೆಗ್ನೆನ್ಸಿ ಸಮಯದಲ್ಲಿ ಬ್ಲೀಡಿಂಗ್ ಆಗ್ಬಹುದು, ಅವ್ರಿಗೆ ಬ್ಲೀಡಿಂಗ್ ಆಗಿ ಪ್ರೆಗ್ನೆನ್ಸಿಗೆ ಡಿಸ್ಟರ್ಬ್ ಆಗ್ಬಹುದು. ಯಾಕಂದ್ರೆ ಒಂದ್ ವೇಳೆ ನಾವೇನಾದ್ರೂ ಅವ್ರಿಗೆ ಬ್ಲಡ್ ಥಿನ್ನಿಂಗ್ ಡ್ರಗ್ ಈ ತರದ್ದು ನಾವು ಜಾಸ್ತಿ ಡೋಸ್ ಕೊಡ್ಬೇಕಾಗತ್ತೆ, ಕೋವಿಡ್ ಸಿವಿಯರ್ ಇನ್ಫೆಕ್ಷನ್ ಟೈಮ್ ನಲ್ಲಿ ಆ ತರದ್ದು ನಾವು ಕೊಡುವಾಗ ಇದೊಂದು ಆಗೋ ಸಾಧ್ಯತೆ ಇರುತ್ತೆ. ಮತ್ತೆ ಸ್ಟಿರಾಯ್ಡ್ಸ್, ಜನರಲಿ ಸ್ಟಿರಾಯ್ಡ್ಸ್ ಅನ್ನು ನಾವು ಪ್ರೆಗ್ನೆನ್ಸಿ ನಲ್ಲಿ ಅವಾಯ್ಡ್ ಮಾಡ್ತೀವಿ. ಬಟ್ ಅವಾಗ ಅವ್ರ ದೇಹ ಪರಿಸ್ಥಿತಿ ಚೆನ್ನಾಗಿಲ್ಲದೆ ಇದ್ದಾಗ ಮತ್ತೆ ಸಿವಿಯರಿಟಿ ಆಫ್ ದ ಡಿಸೀಸ್ ಬ್ಯಾಡ್ ಇತ್ತು ಅಂದಾಗ ಅವ್ರ ಪ್ರಾಣಕ್ಕೆ ಇಂಪಾರ್ಟೆಂಟ್ ಇರುತ್ತೆ, ಅವ್ರ ಪ್ರೆಗ್ನೆನ್ಸಿಗೆ ನಾವು ಇಂಪಾರ್ಟೆನ್ಸ್ ಕೊಡ್ಲಿಕ್ಕೆ ಬರುದಿಲ್ಲ. ಅವಾಗ ಆಕೆ ಲೈಫ್ ನ ಸೇವ್ ಮಾಡ್ಲಿಕ್ಕೆ ಎಲ್ಲಾ ಡ್ರಗ್ಸ್ ನಾವು ಯೂಸ್ ಮಾಡ್ತೀವಿ, ಆ ಸಮಯದಲ್ಲಿ ಪ್ರೆಗ್ನೆನ್ಸಿ ಲಾಸ್ ಆಗೋದಿಕ್ಕೆ ಚಾನ್ಸಸ್ ಇರುತ್ತೆ. ಓಕೆ ಓಕೆ. ಆಮೇಲೆ ಇನ್ನೊಂದ್ ಏನಾಗ್ಬಿಡುತ್ತೆ ಈ ಸಂದರ್ಭದಲ್ಲಿ, ಪಾಸಿಟಿವ್ ಬಂದ್ರೆ ಅಥವಾ ಜ್ವರಗಳು ಬಂದ್ರೆ ಡಾಕ್ಟರ್ಗೆ ಹೋಗೋ ಮುಂಚೆ ಅಥವಾ ಗೊತ್ತಾಗ್ಬಿಡುತ್ತೆ ನನಗೆ ಪಾಸಿಟಿವ್ ಬಂದಿದೆ ಅಂತ ಗೊತ್ತಾಗಿ ತಾವೇ ಮನೆಯಲ್ಲಿ ಹೋಮ್ ರೆಮಿಡೀಸ್ ಮಾಡೋದು ಅಥವಾ ಅಜ್ಜಿಯಂದ್ರು ಹೇಳಿರುವ ಮದ್ದುಗಳನ್ನ, ತಾಯಂದ್ರು ಹೇಳಿರುವ ಮದ್ದುಗಳನ್ನ, ಮನೆ ಮದ್ದುಗಳನ್ನ ಮಾಡ್ಕೊಂಡ್ರೆ ಮಾಡ್ಕೊಳ್ಬಹುದಾ? ಮಾಡಿದ್ರೆ ಏನ್ ಅಪಾಯ ಇರುತ್ತೆ? ಮನೆ ಮದ್ದು ಮಾಡಬಾರ್ದು ಅಂತ ಖಂಡಿತ ನಾನು ಹೇಳೋದಿಲ್ಲ. ಮನೆ ಮದ್ದು ನೀವೇನೆಲ್ಲ ಇದೆ ಮಾಡಿ, ಅದ್ರಲ್ಲಿ ಯಾವ್ದು ಅಭ್ಯಂತರ ಇಲ್ಲ. ಬಟ್ ಏನೇ ಮನೆ ಮದ್ದು ಮಾಡಿದ್ರು ನೀವೊಂದು ಡಾಕ್ಟರ್ ಸೂಪರ್ವಿಷನ್ ಅಲ್ಲಿ ಇರ್ಬೇಕು. ಯಾಕಂದ್ರೆ ನೀವು ಇವತ್ತು ಒಂದು ಸಾಮಾನ್ಯ ಮನುಷ್ಯರಾಗಿರಲ್ಲ, ಒಂದು ಗರ್ಭಿಣಿ ಹೆಂಗ್ಸಾಗಿರ್ತೀರಾ, ನಿಮ್ಮ ನಿಮ್ಮ ಜೀವನ ನಂಬ್ಕೊಂಡು ಇನ್ನೊಂದು ಜೀವ ಇರುತ್ತೆ. ಸೊ ಆ ಸೇಫ್ಟಿಗೋಸ್ಕರ ನೀವು ಒಂದು ಡಾಕ್ಟರ್ ಸೂಪರ್ವಿಷನ್ ಅಲ್ಲಿ ಇದ್ರೆ ಕರೆಕ್ಟ್ ಆಗಿರುವಂತ ನಿಮ್ಗೆ ಮಾಹಿತಿ ಸಿಗುತ್ತೆ, ಮತ್ತೆ ನಿಮ್ಗೆ ಅಡ್ವೈಸ್ ಗಳು ಸಿಗ್ತಾ ಹೋಗುತ್ತೆ ಟೈಮ್ಲಿ. ನೀವೇನೇ ಹೋಮ್ ರೆಮಿಡೀಸ್ ಮಾಡಿದ್ರು ತಪ್ಪೇನಿಲ್ಲ, ಸೆಲ್ಫ್ ಮೆಡಿಕೇಶನ್ ತಪ್ಪಾಗತ್ತೆ ಖಂಡಿತ. ನಾನು ಸೆಲ್ಫ್ ಮೆಡಿಕೇಶನ್ ಯಾವತ್ತೂ ಅಡ್ವೈಸ್ ಮಾಡುದಿಲ್ಲ. ನೀ ಪ್ರಾಬ್ಲಮ್ ಸೆಲ್ಫ್ ಮೆಡಿಕೇಶನ್ ತಪ್ಪಾಗತ್ತೆ. ಯಾಕಂದ್ರೆ ನಾವೇನೇ ಗೂಗಲ್ ನೋಡ್ತೀವಿ, ಇನ್ನೊಂದು ನೋಡ್ತೀವಿ ಅಂದ್ರೆ ಅದರಲ್ಲಿ ಒಂದು ಜನರಲ್ ಇನ್ಫಾರ್ಮೇಶನ್, ಸಾಧಾರಣ ಮಾಹಿತಿ ಇರುತ್ತೆ ಆ ಕಾಯಿಲೆ ಸಂಬಂಧಪಟ್ಟಂಗೆ, ಆದ್ರೆ ಆ ಪೇಷಂಟ್ ಸಂಬಂಧಪಟ್ಟಂಗೆ ಮಾಹಿತಿ ಕೊಡೋದಿಲ್ಲ ಗೂಗಲ್. ಸೊ ಆ ಗೂಗಲ್ ಅಲ್ಲಿ ಕೊಟ್ಟಿರೋದೆಲ್ಲ ನಮಗೆ ನಾವು ಅಪ್ಲಿಕಬಲ್ ಅಂತ ಅನ್ಕೊಂಡು ನಾವು ಸೆಲ್ಫ್ ಮೆಡಿಕೇಶನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ COVID-19 ಇನ್ಫೆಕ್ಷನ್ ಒಂದು ಮನುಷ್ಯನಿಗಾದಂಗೆ ಇನ್ನೊಂದು ಮನುಷ್ಯನಿಗೆ ರಿಯಾಕ್ಟ್ ಮಾಡುತ್ತೆ, ಅದೇ ಪ್ರಮಾಣದಲ್ಲಿ ಇರುತ್ತೆ, ಆ ದೇಹನಲ್ಲಿ ಇರೋ ಇಮ್ಯುನಿಟಿನೂ ಅದೇ ರೀತಿ ಇರುತ್ತೆ, ಅಥವಾ ನಾವು ಕೊಡೋ ಟ್ರೀಟ್ಮೆಂಟ್ ಒಂದೇ ರೀತಿನಲ್ಲಿ ರೆಸ್ಪಾಂಡ್ ಮಾಡ್ತಾರೆ ಅಂತ ಜಡ್ಜ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗತ್ತೆ. ಸೊ ಈ ರೀತಿ ಇರೋದ್ರಿಂದ ಸೆಲ್ಫ್ ಮೆಡಿಕೇಶನ್ ಡೆಫಿನೆಟ್ಲಿ ನಾನು ಐ ಡೋಂಟ್ ಅಡ್ವೈಸ್. ಪ್ರಿಕಾಷನ್ಸ್ ಏನ್ ಅಡ್ವೈಸ್ ಮಾಡ್ತೀವಿ, ಹೌದು ಮಾಡಬಾರ್ದು, ಐ ಡೋಂಟ್ ಸಜೆಸ್ಟ್ ದಟ್. ಪ್ರಿಕಾಷನ್ಸ್ ತಗೊಳ್ಳಿ, ಪ್ರಿಕಾಷನ್ಸ್ ಜನರಲಿ ಟು ಅವಾಯ್ಡ್ ಇನ್ಫೆಕ್ಷನ್ ಖಂಡಿತ ಪ್ರಿಕಾಷನ್ಸ್ ತಗೊಳ್ಳೋಣ, ಬಟ್ ಸೆಲ್ಫ್ ಮೆಡಿಕೇಶನ್ ಡೆಫಿನೆಟ್ಲಿ ರೆಕಮೆಂಡ್ ಮಾಡುವಂತದನ್ನ. ಓಕೆ. ಈಗ ಅರ್ಲಿ ಪ್ರೆಗ್ನೆನ್ಸಿ ಅಲ್ಲಿ ಇರುವಾಗ ಒಬ್ರು ಅವ್ರು ಯಾವ ರೀತಿ ಕೊರೋನಾ ಬರದ ಹಾಗೆ ತಮ್ಮನ್ನ ತಾವು ಸೇಫ್ ಆಗಿ ಇಟ್ಕೊಂಡ್ರೆ ಒಳ್ಳೇದು? ಈಗ ಅದು ಇಂಪಾರ್ಟೆಂಟ್ ಆಗ್ತದೆ, ಯಾಕಂದ್ರೆ ಕೊರೋನಾ ಬರ್ದಂಗ್ ನೋಡ್ಕೊಳ್ಳೋದಿದೆಯಲ್ಲ ಅದು ಬುದ್ಧಿವಂತಿಕೆ. ಬಂದ ಮೇಲೆ ಟ್ರೀಟ್ಮೆಂಟ್ ಮಾಡ್ಬೋದು, ಆ ರಿಸ್ಕ್ ತಗೊಳ್ಳೋದು ಅದೆಲ್ಲ ಇದ್ದೇ ಇರುತ್ತೆ. ಒಳ್ಳೆ ಇರೋ ನೋಡ್ಕೊಳ್ಳೋದು ಅತಿ ಮುಖ್ಯವಾದ ನಮ್ದು ಸೊಲ್ಯೂಷನ್ ಆಗಿರುತ್ತೆ. ಏನ್ ಮಾಡ್ಬೋದು ಅಂದ್ರೆ, ಒಂದ್ಸರಿ ಆಕೆ ಪ್ರೆಗ್ನೆನ್ಸಿ ಅಂತ ಗೊತ್ತಾಗಿದ ತಕ್ಷಣ ಜನ ಜಾಸ್ತಿ ಇರೋ ಜಾಗದಲ್ಲಿ ಆಕೆ ಇರಬಾರ್ದು, ತನ್ನನ್ನ ತಾನು ಸ್ವಲ್ಪ ಮಟ್ಟಿಗೆ ಐಸೋಲೇಷನ್ ಗುಂಪುಗಳಲ್ಲಿ ಸೇರಿದಂಗೆ ಐಸೋಲೇಷನ್ ಮಾಡ್ಕೋಬೇಕು, ಮಾಸ್ಕ್ ಹಾಕೋಬೇಕು, ರೆಗ್ಯುಲರ್ ಆಗಿ ಹ್ಯಾಂಡ್ ವಾಶ್ ಮಾಡ್ತಾ ಹೋಗ್ಬೇಕು, ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಹೋಗಿ,
ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತಾ ಹೋಗಿ, ಅದರ ಜೊತೆಗೆ ಅವರು ಆಹಾರ ಕ್ರಮ ಸಾಧ್ಯವಾದಷ್ಟು ಹೆಲ್ತಿ ಫುಡ್ ನ್ಯೂಟ್ರಿಷಿಯಸ್ ಡಯಟ್ ಅನ್ನ ಅವ್ರು ಫಾಲೋ ಮಾಡ್ಬೇಕಾಗತ್ತೆ. ಅದರಿಂದ ಅವಳಿಗೆ ಏನಾಗುತ್ತೆ, ಇಮ್ಯುನಿಟಿ ಚೆನ್ನಾಗಿದ್ದಷ್ಟು ಚಾನ್ಸಸ್ ಆಫ್ ಇನ್ಫೆಕ್ಷನ್ ಕಡಿಮೆ ಆಗತ್ತೆ. ಆದ್ರೆ ಗರ್ಭಿಣಿ ಅವಸ್ಥೆನಲ್ಲಿ ಈಗ ನಾರ್ಮಲ್ ಆಗಿ ನಾನ್ ಪ್ರೆಗ್ನೆಂಟ್ ಇರುವಂತ ಉಮೆನ್ ಜೊತೆ ಪ್ರೆಗ್ನೆಂಟ್ ಉಮೆನ್ ಇದ್ದು ಒಂದೇ ಜಾಗದಲ್ಲಿ ಇರ್ತಾರೆ, ಅಲ್ಲಿ ಇನ್ಫೆಕ್ಟ್ ಆಗಿರೋ ಒಂದ್ ಪರ್ಸನ್ ಬರ್ತಾರೆ ಅವ್ರ ಜೊತೆ ಇರ್ತಾರೆ ಅಂತಂದ್ರೆ ಫಸ್ಟ್ ಇನ್ಫೆಕ್ಷನ್ ಆಗೋದು ಗರ್ಭಿಣಿ ಇರೋರ್ಗೆ. ಸೊ ಅಷ್ಟು ಸೆನ್ಸಿಟಿವಿಟಿ ಅವ್ರ ದೇಹದಲ್ಲಿ ಇರುವಾಗ ಅವರು ಪ್ರಿಕಾಷನ್ಸ್ ಏನ್ ಸ್ಟೆಪ್ಸ್ ಇವಾಗ ಸಾಮಾನ್ಯವಾಗಿ ಎಲ್ಲಾ ವರ್ಗದ ಜನಕ್ಕೂ ನಾವ್ ಏನ್ ಪ್ರಿಕಾಷನ್ಸ್ ಹೇಳ್ತೀವಿ ಅದು ಇವರಿಗೂ ಅಪ್ಲಿಕಬಲ್ ಇರುತ್ತೆ. ಇದೆಲ್ಲ ಇದ್ರ ಒಟ್ಟಿಗೆ ಅವ್ರೇನಂದ್ರೆ ಟ್ರಾವೆಲ್ ಮಾಡಬಾರ್ದು ಅವಶ್ಯಕತೆ ಇಲ್ಲದೆ ಹೋದ್ರೆ, ಸಾಧ್ಯವಾದಷ್ಟು ಅವ್ರ ಡಾಕ್ಟರ್ನ ಫೋನ್ ನಲ್ಲಿ ಕನ್ಸಲ್ಟ್ ಮಾಡ್ಕೊಂಡು ಏನ್ ನೆಸೆಸರಿ ಮೆಡಿಕೇಶನ್ಸ್ ಇರುತ್ತೆ ಪ್ರೆಗ್ನೆನ್ಸಿ ರಿಲೇಟೆಡ್ ಅದನ್ನೆಲ್ಲ ತಗೊಳ್ಬಹುದು. ಅವರು ಅವಶ್ಯಕತೆ ಬಿದ್ದಲ್ಲಿ ಮಾತ್ರ ಆಸ್ಪತ್ರೆಯನ್ನ ವಿಸಿಟ್ ಮಾಡಬಹುದು, ಅವಶ್ಯಕತೆ ಬಿದ್ದಲ್ಲಿ ಕೆಲವೊಂದು ಪರೀಕ್ಷೆಗಳನ್ನ ಮಾಡಿಸ್ಕೋಬಹುದು. ಓಕೆ, ಇನ್ನೊಂದು ಏನಂದ್ರೆ ಒಬ್ರು ಕ್ವಶನ್ ಕೇಳ್ತಾ ಇದ್ರು ಅಂದ್ರೆ ಈ ಗರ್ಭಿಣಿ ಮಹಿಳೆಯರು ಗರ್ಭಿಣಿಯವರು ಮಾಸ್ಕ್ ನಿರಂತರವಾಗಿ ಹಾಕೊಂಡ್ ಬಿಟ್ರೆ ಆಕ್ಸಿಜನ್ ಸಮಸ್ಯೆ ಆಗಲ್ವಾ ಮಗುವಿಗೆ ಎಲ್ಲ ಅವಳಿಗೆಲ್ಲ, ಅದರಿಂದ ತೊಂದರೆ ಆಗಲ್ವಾ, ಹಾಗಾಗಿ ಮನೇಲಿ ಇದ್ದಾಗ ಮಾಸ್ಕ್ ಎಲ್ಲ ಧರಿಸುವಂತ ಅವಶ್ಯಕತೆ ಇದೆಯಾ ಅಂತ ಕೇಳ್ತಿದ್ದಾರೆ. ಹೌದು, ಅದು ಮುಖ್ಯವಾದ ಕ್ವಶನ್. ಏನಾಗುತ್ತೆ ಅಂದ್ರೆ ಮಾಸ್ಕ್ 24/7 ಹಾಕ್ಲಿಕ್ಕೆ ಆಗುದಿಲ್ಲ. ಈಗ ನಾನು ಒಬ್ಳೆ ಇರ್ತೀನಿ ರೂಮ್ ನಲ್ಲಿ ಪ್ರೆಗ್ನೆಂಟ್ ಅಂತ ಅಂದ್ರೆ ಮಾಸ್ಕ್ ಅವಶ್ಯಕತೆ ಇಲ್ಲ, ಮಾಸ್ಕ್ ತೆಗ್ದಿಟ್ಬಿಡಿ. ನೀವು ಒಬ್ರೇ ಇದ್ದಿರೋಂತ ಸಮಯದಲ್ಲಿ ಮಾಸ್ಕ್ ಹಾಕೋ ಅವಶ್ಯಕತೆ ಏನಿಲ್ಲ. ಇಬ್ರು ಮೂರ್ ಜನ ಇರ್ತಿರೋ ಒಂದೇ ಜಾಗದಲ್ಲಿ ಅಂದ್ರೆ ಖಂಡಿತ ಅವಶ್ಯಕತೆ ಇರುತ್ತೆ. ಆ ಮೂರ್ ಜನದಲ್ಲಿ ಯಾರಿಗೆ ಇನ್ಫೆಕ್ಷನ್ ಇದೆ ಇನ್ಫೆಕ್ಷನ್ ಇಲ್ಲ ಅನ್ನೋದು ಗೊತ್ತಿಲ್ಲಲ್ಲ ನಮ್ಗೆ. ಸೊ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಂಡ್ಬಿಟ್ರೆ ಇನ್ಫೆಕ್ಷನ್ ಇರೋರು ಬಂದ್ರು ಸಹ ನಾವು ಸೇಫ್ ಆಗಿರ್ತೀವಿ. ಸೊ ಮಾಸ್ಕ್ ಸದಾ ತರಿಸ್ಬೇಕು ಅಂತೇನಿಲ್ಲ. ಒಬ್ರೇ ಇರುವಂತ ಸಮಯದಲ್ಲಿ ರಾತ್ರಿ ಮಲಗಿರುವಂತ ಸಮಯದಲ್ಲಿ ಖಂಡಿತ ಮಾಸ್ಕ್ ನ ಅವಶ್ಯಕತೆ ಇಲ್ಲ. ನೀವು ಜನ ಇರುವಂತ ಜಾಗದಲ್ಲಿ ಎಲ್ಲಿ ಹೋಗ್ತೀರಾ, ಫಾರ್ ಎಕ್ಸಾಂಪಲ್ ಮನೆಯಲ್ಲೇ ಇರ್ತಾರೆ ಅಂದ್ರೆ ಅವ್ರ ರೂಮ್ ನಲ್ಲಿ ಇರ್ತಾರೆ ಅಂದ್ರೆ ಮಾಸ್ಕ್ ಅವಶ್ಯಕತೆ ಇಲ್ಲ. ಅವ್ರ ಲಿವಿಂಗ್ ರೂಮ್ ಬರ್ತಾರೆ, ಅವ್ರ ಮನೆಯವರು ಎಲ್ಲರೂ ಕುತ್ಕೊಂಡಿರ್ತಾರೆ ಅಂದಾಗ ಖಂಡಿತ ಅವಾಗ ಮಾಸ್ಕ್ ಹಾಕೊಳ್ಳೋದು ಒಳ್ಳೇದು. ಅದರಿಂದ ಆಕ್ಸಿಜನೇಷನ್ ಕಡಿಮೆ ಆಗೋದು ಅಂದ್ರೆ ಆ ತರದ ಏನಿರುದಿಲ್ಲ, ಯಾಕಂದ್ರೆ ಇವರು ವೇರ್ ಮಾಡೋದು ಒಂದು ಪದರ ಅಷ್ಟೇ ಇರುತ್ತೆ, ಅದು ಕಂಪ್ಲೀಟ್ ಆಕ್ಸಿಜನೇಷನ್ ಕಡಿಮೆ ಮಾಡೋದಿಲ್ಲ. ಅದ್ರಲ್ಲಿ ಆಕ್ಸಿಜನ್ ಗಾಳಿ ಹೋಗುವಷ್ಟು ವ್ಯವಸ್ಥೆ ಇರ್ತದೆ, ಬಟ್ ಆ ಪ್ರೊಟೆಕ್ಷನ್ ಆ ಡ್ರಾಪ್ಲೆಟ್ಸ್ ಒಳಗ್ ಹೋಗುದಿಲ್ಲ, ಡೈರೆಕ್ಟ್ ಆಗಿ ನಮ್ಗೆ ನೀಸಲ್ ರೀಜನ್ ಗೆ ಸಿಗೋದಿಲ್ಲ ಡ್ರಾಪ್ಲೆಟ್. ದಟ್ ಈಸ್ ಅ ಫಿಲ್ಟರ್ ಟು ಅವಾಯ್ಡ್ ಡ್ರಾಪ್ಲೆಟ್ಸ್ ಅಷ್ಟೇ ಬಿಟ್ರೆ ಕಂಪ್ಲೀಟ್ ವೈರಸ್ ಅಥವಾ ಬ್ಯಾಕ್ಟೀರಿಯಾನ ಫಿಲ್ಟರ್ ಮಾಡೋದಿಲ್ಲ ಮಾಸ್ಕ್. ಸೊ ಆ ಒಂದ್ ರೀಸನ್ ಇಂದನೇ ನಾವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಅದಲ್ದೇನೆ ಅಂತ ನಾವ್ ಯಾಕೆ ಹೇಳ್ತೀವಿ ಅಂದ್ರೆ ಮಾಸ್ಕ್ ಹಾಕಿದೀವಿ ಅಂತ ಹತ್ರ ಹೋಗ್ಲಿಕ್ಕೆ ಆಗಲ್ಲ. ಮಾಸ್ಕ್ ಏನಂದ್ರೆ ಡ್ರಾಪ್ಲೆಟ್ಸ್ ನ ಪ್ರೊಟೆಕ್ಟ್ ಮಾಡುತ್ತೆ, ಬಿಗ್ಗರ್ ಸೈಜ್ಡ್ ಪಾರ್ಟಿಕಲ್ಸ್ ಏನಾದ್ರೂ ಪ್ರೊಟೆಕ್ಟ್ ಮಾಡುತ್ತೆ, ವಿನಃ ವೈರಸ್ ಅಥವಾ ಬ್ಯಾಕ್ಟೀರಿಯಾನ ಕಂಪ್ಲೀಟ್ ಫಿಲ್ಟರ್ ಮಾಡೋದಕ್ಕೆ ಆಗುದಿಲ್ಲ ಅದು. ಸೊ ಮಾಸ್ಕ್ ಹಾಕಿದೀನಿ ಅಂದಿದ ತಕ್ಷಣ ಇಟ್ಸ್ ನಾಟ್ ಅ ಕಂಪ್ಲೀಟ್ ಪ್ರೊಟೆಕ್ಷನ್, ಇಟ್ ಈಸ್ ಒನ್ ಲೆವೆಲ್ ಆಫ್ ಸೇಫ್ಟಿ ಅಷ್ಟೇ ಬಿಟ್ರೆ ವಿನಃ ಪ್ರೊಟೆಕ್ಷನ್ ಆಗ್ಬಿಡುತ್ತೆ 100% ಅಂತ ಖಂಡಿತ ಇದೆ. ಒಳ್ಳೆ, ಅದಂದ್ರೆ ಈಗಿಲ್ಲವ್ರ ಅಂದ್ರೆ ನಾವು ಮಾಸ್ಕ್ ಹಾಕಿದೀವಿ ಹಾಗಾಗಿ ಎಲ್ಲಿ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಸುತ್ತಾಡ್ಬೋದು. ಹೌದು, ಅದೊಂಥರ ಏನು ರಕ್ಷಣಾ ಕವಚ ಇದ್ದಂಗೆ ತಿಳ್ಕೊಂಡ್ ಬಿಟ್ಟಿರ್ತಾರೆ. ಆಮೇಲೆ ಇನ್ನೊಂದು, ಈಗ ಅರ್ಲಿ ಸ್ಟೇಜ್ ಮುಗಿಯಿತು, ಈಗ 7 ಮಂತ್, 8 ಮಂತ್, 9 ಮಂತ್ ಇದ್ದಾಗ ಅದರಲ್ಲೂ ಮುಖ್ಯವಾಗಿ ಇನ್ನೇನು ಡೆಲಿವರಿ ಟೈಮ್ ಅಲ್ಲಂತೂ ಕೋವಿಡ್ ನೆಗೆಟಿವ್ ರಿಪೋರ್ಟ್ ಕೇಳ್ಕೊಂಡೇ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡುವಂತ ಪರಿಸ್ಥಿತಿ ಇದೆ. ಸೊ ಈ ಸಂದರ್ಭದಲ್ಲಿ ಪಾಸಿಟಿವ್ ಬಂದ್ರೆ ಏನ್ ಮಾಡ್ಬೇಕು? ಯಾಕಂದ್ರೆ ನಾನೊಂದ್ಸಲ KC ಜನರಲ್ ಹಾಸ್ಪಿಟಲ್ ಅಲ್ಲಿ ಹೋದಾಗ ಆ ತಾಯಿ ಇನ್ನೇನ್ ಡೆಲಿವರಿ ಇತ್ತು, ಪಾಸಿಟಿವ್ ರಿಪೋರ್ಟ್ ಇಟ್ಕೊಂಡಿದೆ, ಅಷ್ಟು ಆತಂಕದಲ್ಲಿದೆ. ಸೊ ಇನ್ನು ಅಡ್ಮಿಷನ್ ಆಗ್ತಾ ಇಲ್ಲ, ಅಡ್ಮಿಷನ್ ತಗೊಳ್ತಾ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ತಾಯಿಯ ಅವಳು ತಾಯಿಯ ಮಗುವಿನ ಎಕ್ಸ್ಪೆಕ್ಟ್ ಮಾಡುವಳು ಏನ್ ಯಾವ ರೀತಿ ಇರ್ಬೇಕು, ಅವಳನ್ನು ಯಾವ ರೀತಿ ರಕ್ಷಣೆ ಮಾಡ್ಬೇಕು? ಈಗ ಮಿಡ್ ಟ್ರೈಮೆಸ್ಟರ್ ಅಂತ ಹೇಳ್ತೀವಿ, ಈಗ ನೀವ್ ಹೇಳ್ದಂಗೆ 7ನೇ ತಿಂಗಳಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಆತರ ಸಮಯ ಇದ್ದಾಗ ಇವಾಗ ಹೇಗೆ ನಾವು ಫಸ್ಟ್ ಟ್ರೈಮೆಸ್ಟರ್ ಹೇಳಿದ್ನೋ ಅದೇ ರೀತಿ ಪಾಸಿಟಿವ್ ಇದ್ದ ತಕ್ಷಣ ಅಡ್ಮಿಷನ್ ಅವಶ್ಯಕತೆ ಏನಲ್ಲ. ಡಾಕ್ಟರ್ ಸೂಪರ್ವಿಷನ್ ಅಲ್ಲಿ ಆಕೆ ಮೆಡಿಕೇಶನ್ಸ್ ನಾವೇನ್ ಅಡ್ವೈಸ್ ಮಾಡಿರ್ತೀವಿ ಸಪೋರ್ಟಿವ್ ಟ್ರೀಟ್ಮೆಂಟ್ ಅಷ್ಟನ್ನು ಆಕೆ ತಗೊಳ್ಬಹುದು, ಹೋಮ್ ಕ್ವಾರಂಟೈನ್ ಅಲ್ಲೇ ಇರ್ಬೋದು ವಿತ್ ಫಾಲೋ ಅಪ್ ವಿತ್ ದ ಡಾಕ್ಟರ್. ಎರಡನೇ ದಿನದ ಅವ್ರು ಏನಾದ್ರೂ ಬ್ಯಾಡ್ ಆದ್ರೆ ಅಥವಾ ವರ್ಸ್ ಏನಾದ್ರೆ ಅವ್ರ ಸಿಂಪ್ಟಮ್ಸ್ ಅವಾಗ ಹಾಸ್ಪಿಟಲೈಸ್ ಮಾಡಿ ಅವ್ರನ್ನ ಎನಿ ಅದರ್ ಕೋವಿಡ್ ಪೇಷಂಟ್ ತರ ನಾವು ಟ್ರೀಟ್ ಮಾಡ್ತೀವಿ. ಕೆಲವೊಂದು ಡ್ರಗ್ಸ್ ಫಾರ್ ಎಕ್ಸಾಂಪಲ್ ಈಗ ರೆಮ್ಡಿಸಿವಿರ್ ಕೊಡ್ತೀವಿ ಅಥವಾ ಆಂಟಿ ವೈರಲ್ ಅದರ್ ಡ್ರಗ್ಸ್ ಕೊಡ್ತೀವಿ ಅಂದಾಗ ಅದೆಲ್ಲ ಲಿಮಿಟೇಷನ್ಸ್ ಇರುತ್ತೆ, ಈಸಿಯಾಗಿ ಎಲ್ಲಾ ಪೇಷಂಟ್ ಕೊಡೋ ತರ ಕೊಡೋದಿಲ್ಲ. ಅವಶ್ಯಕತೆ ಬಿದ್ರೆ ಅವ್ರ ಜೀವಕ್ಕೆ ಅಪಾಯ ಆಗುತ್ತೆ ಅಂದ್ರೆ ಸ್ವಲ್ಪ ಲೋ ಡೋಸೇಜ್ ಕೊಟ್ಕೊಂಡು ಕ್ಲೋಸ್ ಮಾನಿಟರಿಂಗ್ ಅಲ್ಲಿ ಹಾಸ್ಪಿಟಲೈಸ್ ಮಾಡ್ಕೊಂಡೇ ನಾವು ಟ್ರೀಟ್ಮೆಂಟ್ ಹಾಕ್ತೀವಿ. ಆಕೆ ರಿಕವರಿ ಆದ ನಂತರ ಮನೆಗೆ ಹೋಗ್ತಾರೆ, ಎನಿ ಅದರ್ ಕೋವಿಡ್ ಪೇಷಂಟ್ ತರ ಹೋಮ್ ಕ್ವಾರಂಟೈನ್ ಅಲ್ಲಿ ಸ್ವಲ್ಪ ದಿವಸ ಇದ್ದು ರಿಕವರಿ ಆಗ್ತಾರೆ, ಫಾಲೋಅಪ್ ಆಗ್ತಾರೆ, ಶಿಲ್ ಬಿಕಮ್ ಲೈಕ್ ಎ ನಾರ್ಮಲ್ ಪ್ರೆಗ್ನೆಂಟ್ ವುಮನ್. ಬಟ್ ಅದೇ ಪ್ರೆಗ್ನೆನ್ಸಿ ಪಾಸಿಟಿವಿಟಿ ಟುವರ್ಡ್ಸ್ ಟರ್ಮ್ 9 ತಿಂಗಳು ತುಂಬಿಟ್ಟಿದೆ, ಅವಾಗ ಪಾಸಿಟಿವ್ ಆದಾಗ ಕ್ವಶನ್ ಆಗತ್ತೆ. ಆಕೆ ಕಂಪ್ಲೀಟ್ 9 ತಿಂಗಳು ತುಂಬಿದ್ದು, ದಿನ ತುಂಬಿದೆ, ಡೆಲಿವರಿಗೆ ರೆಡಿ ಇದ್ದಾರೆ ಅಂದಾಗ ಪಾಸಿಟಿವ್ ಇಟ್ಕೊಂಡು ನಾವು ಅವಾಗ ಸಿಂಪ್ಟಮ್ಯಾಟಿಕ್ ಇದ್ರೆ ತಕ್ಷಣ ಹಾಸ್ಪಿಟಲೈಸ್ ಮಾಡಿ
ಅವ್ರಿಗೆ ಡೆಲಿವರಿ ಪ್ರಾಸೆಸ್ನ ಮಾಡಬೇಕಾಗತ್ತೆ. ಮಾಡಿ ಮಗುನ ಸೇಫ್ ಆಗಿ ಹೊರಗಡೆ ಬಂದ ನಂತರ ಆಕೆಯನ್ನ ಎನಿ ಅದರ್ ಕೋವಿಡ್ ಪಾಸಿಟಿವ್ ಟ್ರೀಟ್ಮೆಂಟ್ ನಾವ್ ಹೇಗ್ ಟ್ರೀಟ್ ಮಾಡ್ತೀವೋ ಅಷ್ಟೇ ಆಕ್ಟಿವ್ ಆಗಿ ನಾವ್ ಅವ್ರನ್ನ ಟ್ರೀಟ್ ಮಾಡ್ಬೋದು. ನಾಲ್ಕೈದು ದಿವಸದಲ್ಲಿ ಅವರು ನಾರ್ಮಲ್ ಲಿಸ್ಟ್ಗೆ ಬರ್ತಾರೆ, ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಓಕೆ, ಈಗ ಕೊರೋನಾ ಆರಂಭದಲ್ಲಿ ಅದು ಹೊಸತ್ತು ಒಂದು ಕಾಯಿಲೆ ಆಗಿತ್ತು ಮೊದಲ ಅಲೆಯಲ್ಲಿ, ಅವಾಗ ಎಷ್ಟೋ ಸಂದರ್ಭದಲ್ಲಿ ಇವರನ್ನ ಅಡ್ಮಿಷನೇ ಮಾಡ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಒಬ್ರು ನೀವು ಒಬ್ರು ವೈದ್ಯೆಯಾಗಿ ಯಾವ ರೀತಿ ಧೈರ್ಯ ತಗೊಂಡು ಆ ಪಾಸಿಟಿವ್ ಪೇಷಂಟ್ ಗಳನ್ನೆಲ್ಲ ಟ್ರೀಟ್ ಮಾಡ್ತಿದ್ರಿ ಮೇಡಮ್? ಖಂಡಿತ ಇವತ್ತು ನಾನು ಹೇಳ್ತೀನಿ, ಯಾರೇ ಪ್ರೆಗ್ನೆಂಟ್ ವುಮೆನ್ ಪಾಸಿಟಿವ್ ಆದ್ರೂ ಬನ್ನಿ, ನಾನು ಧೈರ್ಯವಾಗಿ ಟ್ರೀಟ್ ಮಾಡ್ತೀನಿ. ನೀವ್ ಯಾವುದೇ ರೀತಿ ಮನಸ್ಥೈರ್ಯ ಗುಂದುವುದೇ ಬೇಕಾಗಿಲ್ಲ. ಪಾಸಿಟಿವ್ ಆಗಿದೆ ಅಂದ ತಕ್ಷಣ ಅವ್ರಿಗೆ ಅರ್ಧ ಧೈರ್ಯ ಹೊರಟೋಗ್ಬಿಡುತ್ತೆ. ಖಂಡಿತ ಆ ತರ ಅನ್ಕೋಬೇಡಿ, ಆ ತರದ ಏನ್ ಅನ್ಕೊಳ್ಳುವಂತದ್ದು ಏನಿಲ್ಲ. ಖಂಡಿತ ಇದಕ್ ಟ್ರೀಟ್ಮೆಂಟ್ ಇದೆ, ಕ್ಯೂರ್ ಆಗಕ್ಕೆ ಚಾನ್ಸಸ್ ಇದೆ. ಧೈರ್ಯವಾಗಿ ಬನ್ನಿ. ನಮ್ಮಲ್ಲಿ ಬಂದಿರುವಂತ ಪೇಷಂಟ್, ನಾನ್ ಅಟೆಂಡ್ ಮಾಡಿರುವಂತ ಪೇಷಂಟ್ ಎಲ್ಲ ತುಂಬಾ ಗರ್ಭಿಣಿಯರಿದ್ದು ಡೆಲಿವರಿಗೆ ಅಂತ ಬಂದಾಗ ಕೋವಿಡ್ ಟೆಸ್ಟ್ ಮಾಡಿ ಪಾಸಿಟಿವ್ ಇರೋರು ಇದ್ದಾರೆ, ಇನ್ನ 4 ದಿವಸ 5 ದಿವಸಕ್ಕೆ ಡೆಲಿವರಿ ಪ್ಲಾನಿಂಗ್ ಇದೆ ಅನ್ನುವಾಗ ಅವರು ಸಿಂಪ್ಟಮ್ಯಾಟಿಕ್ ಆಗಿ ಕೋವಿಡ್ ಪಾಸಿಟಿವ್ ಅಂತ ಬಂದಿದ್ದಾರೆ. ಆ ತಕ್ಷಣ ನಾನು ಹಾಸ್ಪಿಟಲೈಸ್ ಮಾಡಿದ್ದೀನಿ, ಅವ್ರಿಗೆ ಆಪರೇಟ್ ಮಾಡಿದ್ದೀನಿ, ಮಗುನ ಸೇಫ್ ಆಗಿ ಆಚೆ ತೆಗೆದು ಅಟೆಂಡರ್ಸ್ ಕೊಟ್ಟಿದ್ದೀನಿ, ಮಗು ಸೇಫ್ ಮಾಡಿದ್ದೀನಿ, ಮಗು ನೆಗೆಟಿವ್ಸ್ ಇರೋ ತರ ನೆಗೆಟಿವ್ ಬರೋ ತರ ನೋಡ್ಕೊಂಡಿದ್ದೀನಿ. ಆಕೆಯನ್ನ ಕೋವಿಡ್ ಪಾಸಿಟಿವ್ ಇದ್ರು ಸಹ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿ ಚೆನ್ನಾಗಿ ಮಾಡಿ ಮನೆ ಕಳಿಸ್ತೀನಿ. ಯಾವುದೇ ರೀತಿ ಧೈರ್ಯ ಗಿಡುವಂತದಿಲ್ಲ, ಅವ್ರನ್ನ ನಾವು ಟ್ರೀಟ್ ಮಾಡ್ಲೇಬೇಕು. ನಾನು ಮಾಡ್ಲಿಲ್ಲ, ನಂತರ ಇರೋ ಇನ್ನೊಂದಷ್ಟು ಜನ ಡಾಕ್ಟರ್ ಮಾಡಿಲ್ಲ ಅಂದ್ರೆ ಎಲ್ಲಿ ಹೋಗ್ತಾರೆ ಅವರು? ಅವ್ರು ಟ್ರೀಟ್ ಮಾಡ್ಲೇಬೇಕು. ನಾವು ನಾವೇ ಧೈರ್ಯ ಕೊಡ್ಬೇಕು, ಮತ್ತೆ ಅವ್ರಿಗೆ ಅವ್ರಿಗೆ ಯಾವ ತರ ಹೆದರಿಕೆ ಅವಕಾಶ ಏನಿಲ್ಲ. ನೀವು ಧೈರ್ಯವಾಗಿ ಟ್ರೀಟ್ಮೆಂಟ್ ಮಾಡ್ಕೊಳ್ಬಹುದು. ಬೇರೆ ಕೋವಿಡ್ ನೆಗೆಟಿವ್ ಇರೋ ಪ್ರೆಗ್ನೆಂಟ್ ವುಮೆನ್ ಗೆ ರಿಸ್ಕ್ ಸ್ವಲ್ಪ ಕಡಿಮೆ ಇರುತ್ತೆ, ನಿಮ್ಗೆ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆ ರಿಸ್ಕ್ ಇಟ್ಕೊಂಡು ನಾವು ಖಂಡಿತ ಟ್ರೀಟ್ ಮಾಡ್ಬೋದು, ಧೈರ್ಯ ಗಿಡಬೇಡಿ ಯಾವುದೇ ರೀತಿ. ಯಾಕೆ ವೈದ್ಯರು ನನಗೆ ತುಂಬಾ ಕೇಸಸ್ಗಳು ಫೋನ್ ಮಾಡ್ತಾ ಇದ್ರು ಮೇಡಮ್, ನಮ್ಮನ್ನ ಅಡ್ಮಿಷನ್ ಮಾಡ್ತಿಲ್ಲ, ಯಾಕೆ ವೈದ್ಯರು ಆರಂಭದ ದಿನಗಳಲ್ಲಿ ಹೆದರಿದ್ರು? ಏನಾಗುತ್ತೆ ಅಂದ್ರೆ ಇಲ್ಲ, ಆ ತರ ಅಲ್ಲ. ರಿಸ್ಕ್ ಆಫ್ ಕೋರ್ಸ್ ಇರುತ್ತೆ, ರಿಸ್ಕ್ ಇಲ್ಲ ಅಂತ ಖಂಡಿತ ಹೇಳುದಿಲ್ಲ. ರಿಸ್ಕ್ ಖಂಡಿತ ಬೇರೆ ನಾನ್ ಪ್ರೆಗ್ನೆಂಟ್ ಗಿಂತ ಇವ್ರು ಜಾಸ್ತಿ ಇರುತ್ತೆ. ಅಲ್ಲಿ ಆ ಸೆಟಪ್ ರೆಡಿ ಇಲ್ದೆ ಇರ್ಬೋದು ಈ ತರ ಇನ್ಫೆಕ್ಟಿವ್ ಪೇಷಂಟ್ ರಿಸೀವ್ ಮಾಡ್ಲಿಕ್ಕೆ. ಫಾರ್ ಎಕ್ಸಾಂಪಲ್, ಒಂದ್ ಆಸ್ಪತ್ರೆ ನಲ್ಲಿ ಒಂದೇ ಆಪರೇಷನ್ ಥಿಯೇಟರ್ ಇರುತ್ತೆ. ಈಗ ನಾನು ಒಂದ್ಸರಿ ಇನ್ಫೆಕ್ಟಿವ್ ಪೇಷಂಟ್ ನಾನು ಆಪರೇಟ್ ಮಾಡಿದ್ರೆ ಬೇರೆ ನಾನ್ ಕೋವಿಡ್ ಪೇಷಂಟ್ ಎಮರ್ಜೆನ್ಸಿ ಬಂದ್ರೆ ಎಲ್ಲಿಗೆ ಹೋಗ್ತಾರೆ ಅವರು? ಈ ತರ ಅನಾನುಕೂಲತೆ ಇರ್ಬೋದು. ಹೌದು, ಒಂದ್ ಸರಿ ನಾವು ಇನ್ಫೆಕ್ಟಿವ್ ಪೇಷಂಟ್ ಅಂತಂದ್ರೆ ಅದಕ್ಕೆ ಸ್ಪೆಸಿಫಿಕ್ ಓಟಿ ನಾವ್ ಇಟ್ಕೊಂಡಿರ್ತೀವಿ, ಅದನ್ನ ನಾವ್ ಯೂಸ್ ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ ನಾನ್ ಕೋವಿಡ್ ಪೇಷಂಟ್ ಆಪರೇಟ್ ಮಾಡಲ್ಲ, ಅದನ್ನ ಲಾಕ್ ಮಾಡಿ ಅದನ್ನ ಸೀಲ್ ಮಾಡಿ ಫ್ಯುಮಿಗೇಷನ್ ಮಾಡ್ಬಿಡ್ತಾರೆ ಅದನ್ನ. ಸೊ ನೆಕ್ಸ್ಟ್ ಕೇಸ್ ಹಾಕ್ಲಿಕ್ಕೆ ಅಟ್ಲೀಸ್ಟ್ 1-24 hours ಆದ್ರೂ ನಾವು ಟೈಮ್ ಕೊಡ್ಬೇಕಾಗತ್ತೆ. ಎಮರ್ಜೆನ್ಸಿ ಅಂದಾಗ ನಾವು ಮಧ್ಯದಲ್ಲಿ ಸೇಮ್ ಇನ್ಫೆಕ್ಟೆಡ್ ಇನ್ನೊಂದು ಪೇಷಂಟ್ ಬರ್ತಾರೆ ಅಂದಾಗ ನಾವು ಆಪರೇಟ್ ಮಾಡ್ಬೋದು. ನಾನ್ ಕೋವಿಡ್ ಪೇಷಂಟ್ ನ ಆಪರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಅಲ್ಲಿ ಏನಂದ್ರೆ ಈ ಟ್ರೀಟ್ ಮಾಡೋದಕ್ಕೆ ಒಂದ್ ಸೆಟ್ ಆಫ್ ಸ್ಟಾಫ್ ಬೇಕು ನಮ್ಗೆ. ಕೋವಿಡ್ ಪಾಸಿಟಿವ್ ಪೇಷಂಟ್ ನ ಟ್ರೀಟ್ ಮಾಡ್ಲಿಕ್ಕೆ ಸೆಪರೇಟ್ ಸೆಟ್ ಆಫ್ ಆಪರೇಟಿಂಗ್ ಟೀಮ್ ಬೇಕು. ಆ ಟೀಮ್ ರೆಡಿ ಇಲ್ದೆ ಹೋದ್ರೆ, ಆ ಸಿಸ್ಟಮ್ ರೆಡಿ ಇಲ್ದೆ ಹೋದಾಗ ಆತವಾಗ ಎಮರ್ಜೆನ್ಸಿ ತಗೊಳ್ಲಿಕ್ಕೆ ಕಷ್ಟ ಆಗ್ಬಹುದು ವೈದ್ಯರಿಗೆ. ಮತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಖಂಡಿತ ಇರ್ಲಿಲ್ಲ ಮೊದ್ಲು. ಕಾಯಿಲೆ ಪ್ರಮಾಣ ಹೇಗಿರುತ್ತೆ, ಅದು ಇನ್ಫೆಕ್ಟಿವಿಟಿ ಎಷ್ಟು ಮಟ್ಟದಲ್ಲಿದೆ, ಎಷ್ಟು ಈಸಿಯಾಗಿ ಸ್ಪ್ರೆಡ್ ಆಗತ್ತೆ, ಮಗು ಸ್ಪ್ರೆಡ್ ಆಗತ್ತಾ, ಆಪರೇಟ್ ಮಾಡೋ ಸರ್ಜನ್ ಸ್ಪ್ರೆಡ್ ಆಗತ್ತಾ, ಸರೌಂಡಿಂಗ್ ಸಪೋರ್ಟಿಂಗ್ ಸ್ಟಾಫ್ ಗೆ ಸರ್ಕ್ಯುಲೇಟಿಂಗ್ ಸ್ಟಾಫ್ ಸ್ಪ್ರೆಡ್ ಆಗತ್ತಾ, ಅನಸ್ಥೆಟಿಕ್ ಸ್ಪ್ರೆಡ್ ಆಗತ್ತಾ, ಇದು ಯಾವುದು ಸರಿಯಾದ ಮಾಹಿತಿಗಳು ಖಂಡಿತ ಇಲ್ಲ. ದಿನನಿತ್ಯ ಏನಾಗ್ತಾ ಇದೆ, ನಮ್ಗೆ ಹೊಸ ಹೊಸ ಮಾಹಿತಿಗಳು ಬರ್ತಾ ಹೋಗ್ತಾ ಇದೆ, ರಿಸರ್ಚ್ ಆಗ್ತಾ ಆಗ್ತಾ. ಇವಾಗ ಮೊದ್ಲಿದ್ದಷ್ಟು ಭಯ ಆತಂಕ ಖಂಡಿತ ಇಲ್ಲ. ಇವತ್ತು ಡಾಕ್ಟರ್ಸ್ ಅಲ್ಲಿ ಇರ್ಬೋದು, ಪೇಷಂಟ್ಸ್ ಅಲ್ಲಿ ಇರ್ಬೋದು, ಆಸ್ಪತ್ರೆ ಸಿಬ್ಬಂದಿಗಳಲ್ಲಿ ಇರ್ಬೋದು, ಖಂಡಿತ ಮೊದ್ಲಷ್ಟು ಇದ್ದಷ್ಟು ಭಯ ಇಲ್ಲ. ಇವತ್ತು ನಮ್ಮ ಆಸ್ಪತ್ರೆನಲ್ಲಿ ಕೇರ್ಫುಲ್ ಆಗಿ ಅಷ್ಟು ಜನ ಸ್ಟಾಫ್ ನಾವು ಕೋವಿಡ್ ಪಾಸಿಟಿವ್ ಪೇಷಂಟ್ ನ ಟ್ರೀಟ್ ಮಾಡಿದ್ವಿ. ನಾಟ್ ಇವನ್ ಸಿಂಗಲ್ ಸ್ಟಾಫ್ ಹ್ಯಾಸ್ ಬಿಕಮ್ ಪಾಸಿಟಿವ್. ಅಷ್ಟು ಮಟ್ಟಿಗೆ ಪ್ರಿಕಾಷನ್ಸ್ ತಗೊಂಡು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ಓಟಿ ಎಕ್ಸ್ಕ್ಲೂಸಿವ್ಲಿ ಕೋವಿಡ್ ಪಾಸಿಟಿವ್ ಗೆ ಒಂದು ಓಟಿ ನಾವು ಇಟ್ಟಿದೀವಿ. ಎನಿ ಟೈಮ್ ಎಮರ್ಜೆನ್ಸಿ ಕೋವಿಡ್ ಪಾಸಿಟಿವ್ ಪೇಷಂಟ್ ಬಂದ್ರೆ, ಇದು ಒಂದೇ ಗರ್ಭಿಣಿ ಸಂಬಂಧಪಟ್ಟೆ ಅಂತಾನೆಲ್ಲ, ಬೇರೆ ಏನೇ ಎಮರ್ಜೆನ್ಸಿ ಸರ್ಜಿಕಲ್ ಪೇಷಂಟ್ ಬಂದ್ರು ಸಹ ನಾವು ಅದನ್ನ ಆಪರೇಟ್ ಮಾಡ್ತಾ ಇದೀವಿ. ಆ ಪರ್ಟಿಕ್ಯುಲರ್ ಓಟಿ ಅದಕ್ಕೆ ಅಂತಾನೆ ನಾವು ಸೆಗ್ರಿಗೇಟ್ ಮಾಡಿ ಇಟ್ಬಿಟ್ಟಿದೀವಿ. ಸೊ ಅಲ್ಲಿ ಬೇರೆ ಯಾವುದೇ ನಾನ್ ಕೋವಿಡ್ ಪೇಷಂಟ್ ಅನ್ನ ನಾವು ಆಪರೇಟ್ ಮಾಡುದಿಲ್ಲ. ಆ ತರದ ಒಂದು ಸಿಸ್ಟಮ್ ಮಾಡ್ಕೊಂಡಿರೋದ್ರಿಂದ ನನ್ ಈಸಿ ಅನ್ಸುತ್ತೆ, ಮಾಡ್ಬೋದು, ಹ್ಯಾಂಡಲ್ ಮಾಡ್ಬೋದು ಅಂತ. ಎಲ್ಲಾ ಸೆಟಪ್ ಗಳಲ್ಲೂ ಅನುಕೂಲತೆ ಇದ್ರೆ ಬಹುಶಃ ಡಾಕ್ಟರ್ಸ್ ಧೈರ್ಯ ಮಾಡಿ ಮುಂದೆ ಬರ್ತಾರೆ ಅನ್ಸುತ್ತೆ. ಅನುಕೂಲತೆ ಇರ್ಬೇಕಷ್ಟೇ, ಅದು ಮುಖ್ಯವಾಗ್ತದೆ. ಆಮೇಲೆ ಇನ್ನೊಂದು, ಯಾಕಂದ್ರೆ ಇದೊಂದು ಸಾಮಾನ್ಯವಾದ ಪ್ರಶ್ನೆ ಮತ್ತೆ ಒಂದು ಅತಿ ಅತಿ ಗಂಭೀರವಾದ ಪ್ರಶ್ನೆ ಏನಂದ್ರೆ, ಈಗ ಕೋವಿಡ್ ಈಗ ನಾರ್ಮಲ್ ಡೆಲಿವರಿಗೆ ಒಂದು ಚಾರ್ಜ್ ಇರುತ್ತೆ, ಅದೇ ಕೋವಿಡ್ ಪಾಸಿಟಿವ್ ಆದಾಗ ಡಬಲ್ ತ್ರಿಬಲ್ ಏನೇನೋ ರೇಟ್ ಗಳನ್ನ ಹಾಕ್ತಾರೆ. ಅದು ಅಷ್ಟು ರೇಟ್ಗಳು ಅಂದ್ರೆ ಏನಾದ್ರು ಸ್ಪೆಷಲ್ ಆಗಿ ಮಾಡ್ಬೇಕಾಗತ್ತಾ, ಅಷ್ಟೊಂದು ರೇಟ್ ಹಾಕ್ಬೇಕಾಗತ್ತಾ ಆಸ್ಪತ್ರೆಗಳು? ಖಂಡಿತ ಅಂದ್ರೆ ಸ್ಪೆಷಲ್ ರೇಟ್ಸ್ ಇರುತ್ತೆ, ಬಟ್ ನೀವ್ ಹೇಳದಂಗೆ ಡಬಲ್, 3 times 5 times 10 times ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಫೇರ್ ಎನಿ ಡಾಕ್ಟರ್ ಫಾರ್ ದಟ್ ಮ್ಯಾಟರ್.
ಯಾಕಂದ್ರೆ ಇಲ್ಲಿ ಇನ್ಫೆಕ್ಟಿವ್ ಪೇಷಂಟ್ಸ್ ಇದ್ದ ತಕ್ಷಣ ಅಲ್ಲಿ ಯೂಸ್ ಮಾಡುವಂತ ಕನ್ಸ್ಯೂಮಬಲ್ಸ್ ಅಂತ ಇರ್ತೀವಿ. ಫಾರ್ ಎಕ್ಸಾಂಪಲ್ ಪಿಪಿ ಕಿಟ್ ಇರ್ಬೋದು, ಆಪರೇಷನ್ ಥಿಯೇಟರ್ ನಲ್ಲಿ ಅಥವಾ ಲೇಬರ್ ರೂಮ್ ನಲ್ಲಿ ಯೂಸ್ ಮಾಡುವಂತ ಕನ್ಸ್ಯೂಮಬಲ್ಸ್ ಇರ್ಬೋದು, ಮೆಡಿಕೇಶನ್ಸ್ ಆಗಿ ಇರುತ್ತೆ, ಇದೆಲ್ಲ ಇರುತ್ತೆ. ಆಮೇಲೆ ಅದಕ್ಕೆ ವರ್ಕ್ ಮಾಡುವಂತ ಸ್ಟಾಫ್ ಗಳು ಸಹ ಏನೋ ಒಂದು ಸೆಪರೇಟ್ ಟ್ಯಾರಿಫ್ ನಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಖಂಡಿತ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಸ್ಪೆಷಲ್ ರೇಟ್ಸ್ ಇರುತ್ತೆ. ಅದು ನೀವ್ ಹೇಳ್ದಂಗೆ 3 ಪಟ್ಟು 4 ಪಟ್ಟು 5 ಪಟ್ಟು ಎಲ್ಲ ಇರೋದು ಖಂಡಿತ ಇಟ್ಸ್ ನಾಟ್ ಫೇರ್. ನನ್ನ ಪ್ರಕಾರ ಯಾರಾದ್ರೂ ಆತರ ಮಾಡ್ತಾರೆ ಅಂದ್ರೆ ವಿ ಆರ್ ನಾಟ್ ಫೇರ್ ಇನ್ ಡೂಯಿಂಗ್ ದಟ್. ಓಕೆ ಓಕೆ. ಆಮೇಲೆ ಇನ್ನೊಂದು ಡಾಕ್ಟರ್, ಈಗ ಈಗ ಎರಡನೇ ಅಲೆ ಬಂದಾಗ ಸಾಮಾನ್ಯರಿಗೆ ಒಂದು ವಾರದಲ್ಲಿ ತೀರ್ಕೊಂಡ್ ಬಿಟ್ರು, ಮೂರೇ ದಿನದಲ್ಲಿ ತೀರ್ಕೊಂಡ್ ಬಿಟ್ರು, ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿ ಇಂಥದ್ದೆಲ್ಲ ಆಗಿದೆ ಆಗ್ತಾ ಇತ್ತು. ಸೊ ಈಗ ಪ್ರೆಗ್ನೆನ್ಸಿಯಲ್ಲಿ ಸಾಮಾನ್ಯವಾಗಿ ಜ್ವರ, ಸಣ್ಣದಾಗಿ ಜ್ವರ ಬಂತು, ಆಮೇಲೆ ಇನ್ನು ಟೆಸ್ಟ್ ಅವಾಗ ಸ್ವಾಬ್ ಟೆಸ್ಟ್ ಕೊಡೋದು ಇದೆಲ್ಲ ಇತ್ತಿತ್ತಲ್ಲ, ಈಗ ಇದೆ. ಸೊ ನನಗೆ ಜ್ವರ ಬಂದ ತಕ್ಷಣ ಕೋವಿಡ್ ಇದೆಯಾ ಇಲ್ವೋ ಅಂತ ತಿಳ್ಕೊಳ್ಳೋ ಮುಂಚೆನೆ, ಕೋವಿಡ್ ಗೊತ್ತಾಗೋ ಮುಂಚೆನೆ ನನಗೆ ಲಂಗ್ಸ್ ಎಲ್ಲ ಇನ್ಫೆಕ್ಟ್ ಆಗ್ಬಿಟ್ರೆ, ನಾನು ತುಂಬ ಗರ್ಭಿಣಿ ಆಗಿದ್ರು ಕೂಡ. ಸೊ ಹೇಗೆ ನೀವು ಆ ಚಾಲೆಂಜ್ ಅನ್ನ ನಾವು ಪೇಷಂಟ್ ಆಗಿ ಪೇಷಂಟ್ ತಗೊಳ್ಬೇಕಾಗತ್ತೆ? ಯಾಕಂದ್ರೆ ಸಾಮಾನ್ಯರಿಗೆ ಅದೇನೋ ಎಲ್ಲಾ ಮೆಡಿಸಿನ್ ಗಳನ್ನ ರೆಮಿಡಿಸಿವಿಯರ್ ಅದು ಇದು ಎಲ್ಲಾ ಕೊಟ್ಟವರನ್ನು ಬಚಾವ್ ಮಾಡಕ್ ನೋಡ್ತೀವಿ, ಆದ್ರೆ ಒಂದ್ 8 ತಿಂಗಳು 6 ತಿಂಗಳು ಇರುವಂತವ್ರನ್ನ ನಾವು ಹೇಗೆ ಅವರನ್ನ ಬಚಾವ್ ಮಾಡ್ಬೇಕಾಗತ್ತೆ? ಈ ಕಾಯಿಲೆ ಹೇಗಂದ್ರೆ ಸೈಲೆಂಟ್ ಆಗಿ ಏನ್ ಇರೋದಿಲ್ಲ, ಅದು ಇನಿಷಿಯಲಿ ಬಂದಾಗ ಸಿಂಪ್ಟಮ್ಸ್ ಇದ್ದೇ ಇರುತ್ತೆ ಅವ್ರಿಗೆ. ಅವ್ರಿಗೆ ಯಾವ ತರದಲ್ಲಾದ್ರೂ ಸಿಂಪ್ಟಮ್ಸ್ ತೋರಿಸಿದೆ, ಕಾಫ್ ಇರ್ಬೋದು, ಸೋರ್ ಥ್ರೋಟ್, ಗಂಟ್ಲು ನೋವು ಇರ್ಬೋದು, ವಾಮಿಟಿಂಗ್ ಆಗುತ್ತೆ, ಬೇದಿ ಆಗುತ್ತೆ, ಲೂಸ್ ಮೋಷನ್ಸ್ ಆಗ್ಬೋದು, ಹೊಟ್ಟೆ ನೋವು ಬರುತ್ತೆ ಅವ್ರಿಗೆ, ಅದು ಅದ್ರದೇ ಆದ ಪ್ರಮಾಣದಲ್ಲಿ, ಮತ್ತೆ ಸಿವಿಯರ್ ಕಾಫ್ ಇರುತ್ತೆ, ಹೈ ಗ್ರೇಡ್ ಫೀವರ್ ಇರುತ್ತೆ, ಇದೆಲ್ಲ ಬರುತ್ತೆ 2-3 ಡೇಸ್ ಖಂಡಿತ ಇರುತ್ತೆ. ಅದಾದ ನಂತರ ಅದು ಗ್ರಾಜುವಲಿ ಎಸಿಂಪ್ಟೊಮ್ಯಾಟಿಕ್ ಆಗ್ತಾರೆ, ಆಮೇಲೆ ಲಂಗ್ಸ್ ಎಲ್ಲ ಡ್ಯಾಮೇಜ್ ಆಗಕ್ಕೆ ಶುರು ಆಗುತ್ತೆ. ಅದು ಒಂದು ಕೋರ್ಸ್ ಇದೆ, ಒಂದು 2 ವೀಕ್ಸ್ ಆಫ್ ಕೋರ್ಸ್, ಅದೆಲ್ಲ ಹಾಗೇನೆ ಬರುತ್ತೆ. ಇದಕ್ಕಿದ್ದಂಗೆ ಓವರ್ ನೈಟ್ ಅಲ್ಲಿ ಲಂಗ್ಸ್ ಡ್ಯಾಮೇಜ್ ಆಗುದಿಲ್ಲ. ನೀವ್ ಹೇಳಿದಾಗೆ ಒಂದ್ ದಿವಸದಲ್ಲಿ 2 ದಿವಸ ಲಂಗ್ ಡ್ಯಾಮೇಜ್ ಆಗ್ಬಿಡ್ತು ಅಂದ್ರೆ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ದಟ್ ವೇ. ಹೌದು, ಅದು ಹೇಳಿರೋಲ್ಲ, ಅದು ಖಂಡಿತ ಲೈಟ್ ಆಗಿ ತಗೊಂಡಿರ್ತಾರೆ. ಎಲ್ಲರಿಗೂ ಜ್ವರ ಬರುತ್ತೆ, ನಿಮ್ಗೆ ಆಸ್ಪತ್ರೆಗೆ ಹೋದ್ರೆ ಕೋವಿಡ್ ಪಾಸಿಟಿವ್ ಅಂದ್ಬಿಡ್ತಾರೆ ಅಂದ್ಬಿಟ್ಟು ಮನೇಲೇ ಮಾತ್ರೆಗಳನ್ನ ಕೊಟ್ಟು ನೀನ್ ನುಂಗಮ್ಮ ಸರಿ ಹೋಗ್ತೀಯಾ ಅನ್ನೋ ತರದಲ್ಲೂ ಹೇಳಿರುವಂತ ವಿಚಾರಣೆಗಳಿದಾವೆ. ಸೊ ಅದೆಲ್ಲ ತಪ್ಪು. ಅವ್ರಿಗೆ ಇಮಿಡಿಯೇಟ್ ಆಗಿ ನನ್ನ ಸಜೆಷನ್ ಏನಂದ್ರೆ, ನಿಮ್ಗೆ ಜ್ವರ ಇದೆ, ಏನೇ ಸಿಂಪ್ಟಮ್ಸ್ ಇದ್ರು ಸಹ ಒಂದು ಕೋವಿಡ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಪಾಸಿಟಿವ್ ಇದೆಯಾ, ಡೈರೆಕ್ಟ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ. ನೆಗೆಟಿವ್ ಇದೆಯಾ, ಆಫ್ಟರ್ 10 ಡೇಸ್ 12 ಡೇಸ್ ಒಂದು ರಿಪೀಟ್ ಟೆಸ್ಟ್ ಮಾಡಿಸ್ಕೊಳ್ಳಿ. ನಿಮ್ ಡೌಟ್ಫುಲ್ ಇದೆ, ಸಿಂಪ್ಟಮ್ಸ್ ಆಗೇ ಇದೆ ಅಂದ್ರೆ, ನೀವು ಟೆಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ಪಾಸಿಟಿವ್ ಆಗ್ಬಿಡುತ್ತೆ, ನಾನು ಕೋವಿಡ್ ಅಂತ ಬ್ರ್ಯಾಂಡ್ ಮಾಡ್ಬಿಡ್ತಾರೆ ಅಂದ್ರೆ ತಪ್ಪೋದು. ನೀವು ಕೋವಿಡ್ ಅಂತ ಡಯಾಗ್ನೋಸ್ ಮಾಡ್ತಾರ, ಒಳ್ಳೇದು, ಅಟ್ ಲೀಸ್ಟ್ ಡಯಾಗ್ನೋಸ್ ಮಾಡ್ತಾರೆ, ಟ್ರೀಟ್ಮೆಂಟ್ ಇದೆ, ಸೇಫ್ ಆಗ್ತೀರಾ. ನೀವು ಈ ತರ ಲಂಗ್ಸ್ ಡ್ಯಾಮೇಜ್ ಆಗ್ಬೇಕಂದ್ರೆ ಮಿನಿಮಮ್ 10-12 ಡೇಸ್ ಆಫ್ ಡಿಸೀಸ್ ಇರುತ್ತೆ. ಇದಕ್ಕಿದಂಗೆ ಲಂಗ್ಸ್ ಡ್ಯಾಮೇಜ್ ಆಗಲ್ಲ. ಎಷ್ಟೋ ಸರಿ ಪೇಷಂಟ್ಸ್ 20 ಡೇಸ್ 22 ಡೇಸ್ ಆದ್ಮೇಲೆ ಬರ್ತಾರೆ ಆಸ್ಪತ್ರೆಗೆ, ಅಷ್ಟೊತ್ತಿಗೆ ಆಲ್ಮೋಸ್ಟ್ 90-95% ಆಫ್ ಲಂಗ್ ಇಸ್ ಅಫೆಕ್ಟೆಡ್ ಅಂತ ಇರುತ್ತೆ. ಇನ್ನು ಇರೋದ್ 5-10% ಲಂಗ್ಸ್ಗೆ ನಾವ್ ಎಷ್ಟು ಟ್ರೀಟ್ಮೆಂಟ್ ಮಾಡಿದ್ರು ಅದು ಎಷ್ಟು ಮಟ್ಟಿಗೆ ಇಂಪ್ರೂವೈಸ್ ಆಗುತ್ತೆ ಅನ್ನೋದು ಒಂದ್ ಬಿಗ್ ಚಾಲೆಂಜ್ ಆಗುತ್ತೆ. ಯಾವುದೇ ಮೆಡಿಕಲ್ ಫ್ರೆಟರ್ನಿಟಿ ಆದ್ರೂ ಸಹ ಇಟ್ ಇಸ್ ಅ ಬಿಗ್ ಚಾಲೆಂಜ್ ಟು ಟ್ರೀಟ್ ಸಚ್ ಪೇಷಂಟ್ಸ್. ಸೊ ನಾನು ಇವತ್ತಿನ ದಿವಸ ನಾನು ಜನರಲಿ ಎಲ್ರಿಗೂ ಪಬ್ಲಿಕ್ ನಾನು ರಿಕ್ವೆಸ್ಟ್ ಮಾಡೋದೇನಂದ್ರೆ, ಕೋವಿಡ್ ಬರ್ತಾ ಇದೆ ಅಂತ ಎದುರ್ಬೇಡಿ. ಕೋವಿಡ್ ಬಂದಿದ್ಯಾ, ಸಿಂಪ್ಟಮ್ಸ್ ಇದೆಯಾ, ನೀವು ಧೈರ್ಯ ಮಾಡಿ ನೀವು ಟೆಸ್ಟ್ ಗಳು ಮಾಡಿಸಲಿ. ಮನೆಗಳಲ್ಲಿ ಬಂದು ಇವತ್ತು ಟೆಸ್ಟ್ ಮಾಡ್ತಾ ಇದಾರೆ, ಟೆಸ್ಟ್ ಮಾಡಿಸಿದ ತಕ್ಷಣ ಡಾಕ್ಟರ್ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳಿ. ಹೋಮ್ ಕ್ವಾರಂಟೈನ್ ಅಲ್ಲಿ ಇದ್ರೂ ಪರವಾಗಿಲ್ಲ, ಡಾಕ್ಟರ್ ಸೂಪರ್ವಿಷನ್ ಅಲ್ಲಿ ಇರಿ, ಮೆಡಿಕೇಶನ್ಸ್ ತಗೊಳ್ಳಿ. ಲಂಗ್ಸ್ ಡ್ಯಾಮೇಜ್ ಆಗೋದಕ್ಕೆ ಸುಮಾರು ಟೈಮ್ ತಗೊಳತ್ತೆ, ಆ ಟೈಮ್ ವರ್ಗು ದಯವಿಟ್ಟು ಟೈಮ್ ಕೊಡಬೇಡಿ, ಅದು ತಪ್ಪಾಗತ್ತೆ. ಓಕೆ ಮೇಡಮ್. ಇನ್ನೊಂದು, ಈ ಹಳ್ಳಿ ನಾವು ಸಿಟಿಯಲ್ಲಿ ಇರುವವರಿಗೆ ಫೆಸಿಲಿಟೀಸ್ ಇರುತ್ತೆ, ಟೆಸ್ಟ್ ಮಾಡಕ್ಕೂ ಎಲ್ಲ ಫೆಸಿಲಿಟಿಗಳು ಇರ್ತವೆ, ಬೇಕಾದಂಗೆ ಹೋಗಿ ನಾವು ಅಲ್ಲಲ್ಲಿ ಸೆಂಟರ್ಗಳು ಇರ್ತವೆ. ಈ ಹಳ್ಳಿ ಭಾಗದಲ್ಲಿ, ಗುಡ್ಡಗಾಡು ಭಾಗದಲ್ಲಿ, ಆ ಭಾಗದಲ್ಲೆಲ್ಲ ಪದೇ ಪದೇ ಟೆಸ್ಟ್ ಮಾಡಕ್ಕೂ ಆಗಲ್ಲ, ಸಿಂಪ್ಟಮ್ಸ್ ಬಂದ್ರು ಈ ಸಣ್ಣ ಪುಟ್ಟ ಮಾತ್ರೆಗಳನ್ನು ತಗೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರು ಯಾವ ರೀತಿ ಪ್ರೆಗ್ನೆನ್ಸಿ ಟೈಮಲ್ಲಿ ತಮ್ಮನ್ನ ತಾವು ಒಂದು ವೇಳೆ ಸಿಂಪ್ಟಮ್ ಬಂದ್ರೂ ಕೂಡ ಯಾವ ರೀತಿ ಇವರು ರಿಯಾಕ್ಟ್ ಮಾಡ್ಕೋಬೇಕು, ಎಲ್ಲಿಗೆ ಹೋಗ್ಬೇಕು ಅನ್ನುವಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅವರಿಗೆ ನಾಲೆಜೇ ಇರಲ್ಲ, ಪಾಪ ಅವರಿಗೆ ಏನಿರುತ್ತೆ ಅಂದ್ರೆ, ಕೆಲವರು ಅನ್ಎಜುಕೇಟೆಡ್ ಮಕ್ಕಳು ಇರ್ತಾರೆ ತುಂಬಾ ಹಳ್ಳಿಗಾಡಲ್ಲೆಲ್ಲ, ಹೆಚ್ಚಿನ ಹೆಣ್ಮಕ್ಳು ಓದಿರೋದಿಲ್ಲ. ಸೊ ಇವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್, ಯಾವ ರೀತಿ ಇವರು ಇದ್ ಮಾಡ್ಕೋಬೇಕು, ಯಾವುದೇ ರೀತಿ? ಇಲ್ಲ ಮೇಡಮ್, ಇವಾಗ ಹೆಲ್ತ್ ವರ್ಕರ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ. ಎಲ್ಲಾ ಹಳ್ಳಿಗಳಲ್ಲೂ ಹೆಲ್ತ್ ವರ್ಕರ್ಸ್ ಮನೆ ಮನೆಗಳಿಗೆ ಹೋಗ್ತಾ ಇದಾರೆ, ಸ್ಕ್ರೀನ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ರಿಲೇಟೆಡ್ ಟು ಪ್ರೆಗ್ನೆನ್ಸಿ, ರೆಗ್ಯುಲರ್ PHCಗಳಲ್ಲಿ ಡಾಕ್ಟರ್ಸ್ ಇದಾರೆ, ಪೀರಿಯಾಡಿಕ್ ಹೋಮ್ ವಿಸಿಟ್ ಅಂತ ಮಾಡ್ತಾರೆ. ಮತ್ತೆ ಈ ಹೆಲ್ತ್ ವರ್ಕರ್ಸ್ ಎಲ್ಲ ಹೋಗಿ ಹೋಮ್ ವಿಸಿಟ್ ಮಾಡಿ ಅವ್ರಿಗೆ ರೆಗ್ಯುಲರ್ ಸಪ್ಲಿಮೆಂಟೇಶನ್ ಅಲ್ಲದೆ ಹೋದ್ರೂ ಇದೆ, ಐರನ್, ಕ್ಯಾಲ್ಸಿಯಂ, ಪ್ರೋಟೀನ್ ಸಪ್ಲಿಮೆಂಟೇಶನ್ ನಮ್ ಗೌರ್ಮೆಂಟ್ ಇಂದ ಫ್ರೀ ಆಗಿ ಕೊಡ್ತಾ ಇದಾರೆ, ಫ್ರೀ ಆಗಿ ಇಂಜೆಕ್ಷನ್ TT ಕೊಡ್ತಾ ಇದಾರೆ. ಇದೆಲ್ಲ ಕೇರ್ ಮೊದ್ಲಿಂದನೂ ಇದೆ, ಇವಾಗ್ಲೂ ತುಂಬಾ ಚೆನ್ನಾಗಿದೆ. ಆಫ್ಟರ್ ಕೋವಿಡ್ ಪ್ರೆಗ್ನೆಂಟ್ ವುಮೆನ್ ಇಮಿಡಿಯೇಟ್ ಆಗಿ ರಿಜಿಸ್ಟರ್ ಮಾಡ್ತಾರೆ. ಆ ಊರಿನಲ್ಲಿ ಎಷ್ಟು ಜನ ಪ್ರೆಗ್ನೆಂಟ್ ವುಮೆನ್ ಇದಾರೆ, ಅಷ್ಟು ಜನದ ರಿಜಿಸ್ಟರ್ ಆ PHCನಲ್ಲಿ ಆಗುತ್ತೆ.
ಕಂಟಿನ್ಯೂಸ್ ಫಾಲೋ ಅಪ್ ಮಾಡೋದ್ರಿಂದ ಅವ್ರು ಸ್ವಲ್ಪ ಸಿಂಪ್ಟಮ್ಸ್ ತಂದ್ರು ಇವ್ರುಗಳೇ ಹೋಗಿ ಟೆಸ್ಟ್ ಮಾಡ್ತಾರೆ, ಮತ್ತೆ ಅಲ್ಲೇ ತಾಲೂಕಾ ಸೆಂಟರ್ ಗಳಲ್ಲಿ ಅಡ್ಮಿಷನ್ ಪ್ರಾವಿಷನ್ ಇದೆ, ಇವಾಗ ಅಡ್ಮಿಷನ್ ಮಾಡ್ಕೊಳ್ಬಹುದು, ಕೇರ್ ತಗೊಳ್ಬಹುದು. ಮತ್ತೆ ಆರ್ ಸಿ ಎಚ್ ಅಂತ ಒಂದು ಡಿಪಾರ್ಟ್ಮೆಂಟ್ ಚೆನ್ನಾಗ್ ನಡೀತಾ ಇದೆ, ಮೆಟರ್ನಿಟಿ ಅಂಡ್ ಚೈಲ್ಡ್ ಹೆಲ್ತ್ ಕೇರ್ ಅನ್ನ ತುಂಬಾ ಚೆನ್ನಾಗಿ ಕೇರ್ ಕೊಡ್ತಾ ಇದೆ. ಅದರ್ವೈಸ್ ಆಲ್ಸೋ ಇದು ತುಂಬಾ ವರ್ಷಗಳಿಂದ ನಡೀತಾ ಇರುವಂತ ಒಂದು ಕಾರ್ಯಕ್ರಮ, ಯಾವ ತರದಲ್ಲಿಲ್ಲ. ಬಟ್ ನಮ್ಮ ಜನಗಳಿಗೆ ಅವೇರ್ನೆಸ್ ಬೇಕಷ್ಟೇ, ಅವರು ಒಂದು ಮನ್ಸು ಮಾಡ್ಬೇಕು, ನನ್ಗೇನಾದ್ರು ಕಷ್ಟ ಇದೆ ಅಂದ್ರೆ ಹೆಲ್ತ್ ವರ್ಕರ್ಸ್ ಹತ್ರ ಅವ್ರು ಹೇಳ್ಬೋದು ನನ್ಗೆ ನಿನ್ನೆ ಜ್ವರ ಬಂದಿತ್ತು ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ರು, ಆಕೆ ಮಾನಿಟರ್ ಮಾಡ್ತಾ ಹೋಗ್ತಾರೆ. 15 ಡೇಸ್ ಮಾನಿಟರ್ ಮಾಡ್ತಾರೆ ಅವ್ರನ್ನ, ರೆಗ್ಯುಲರ್ ಆಗಿ ಫೋನ್ ಮಾಡೋದು, ಅವ್ರಿಗೆ ಹೋಮ್ ವಿಸಿಟ್ ಮಾಡೋದು, ಕೇಳ್ಕೊಳ್ಳೋದು, ಸಿಂಪ್ಟಮ್ಸ್ ಏನಾದ್ರು ಇದ್ರೆ ಇಮಿಡಿಯೇಟ್ ಆಗಿ ಅವರೇ ಹಾಸ್ಪಿಟಲೈಸೇಷನ್ ವ್ಯವಸ್ಥೆ ಮಾಡಿ ಕೊಡ್ತಾರೆ. ಇವ್ರು ಯಾವುದೇ ರೀತಿಯ ಪ್ರಶ್ನೆ ಇಲ್ಲ, ಇದ್ದಿದ್ದನ್ನ ಖಂಡಿತ ಇಲ್ಲ. ನಮ್ಮ ಜನ ನಾವು ಉಪಯೋಗಿಸ್ಕೋಬೇಕೇ ವಿನಃ ನಾವು ಬೈತಾ ಕೂತ್ಕೋಬಾರ್ದು. ವ್ಯವಸ್ಥೆನ ಬೈತಾ ಕೂತ್ಕೊಂಡ್ರೆ ನಮ್ ದೇಹ ಕೆಡುತ್ತೆ, ಅದ್ರ ಬದಲು ನಾವು ಇರೋ ಸುತ್ತಮುತ್ತ ಇರುವಂತ ನಮ್ಮ ಸಿಸ್ಟಮ್ ಅಲ್ಲಿ ಏನ್ ಸಿಗ್ತಾ ಇದೆ ಇವತ್ತಿನ ದಿವಸ ಆ ಮಾಹಿತಿಗಳನ್ನ ಕಲೆ ಹಾಕೋಬೇಕು, ಮತ್ತೆ ನಾವು ಸರ್ವಿಸ್ ಅನ್ನ ಸಂಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸ್ಕೋಬೇಕು, ಅದು ಮುಖ್ಯ ಆಗ್ತದೆ. ಒಂದ್ ವೇಳೆ ಆಗಲ್ಲ ಅಂದ್ರೆ ರೂರಲ್ ಸೆಟಪ್ ಅಲ್ಲಿ ಆಗಲ್ಲ ಅಂದ್ರೆ ಅಲ್ಲಿರುವಂತ DHOಗಳಿಂದಾನೆ ಸಿಟಿಗೆ ರೆಫರ್ ಮಾಡ್ತಾ ಇದಾರೆ. ಎಷ್ಟೊಂದು ಪೇಷಂಟ್ಸ್ ಬ್ಯಾಂಗ್ಳೂರ್ಗೆ, ನಮ್ಮ ಸುತ್ತಮುತ್ತ ಬ್ಯಾಂಗ್ಳೂರ್ ರೂರಲ್ ಏರಿಯಾ ಇಂದ ಖಂಡಿತ ಬರ್ತಾ ಇದಾರೆ, ಪ್ರತಿನಿತ್ಯ ಅಡ್ಮಿಷನ್ಸ್ ಮಾಡ್ತಾ ಇದಾರೆ. ಸೊ ಅವರೆಲ್ಲ ರೆಫರ್ ಮಾಡ್ತಾ ಇದಾರೆ, ಅಲ್ಲಿ ಆಗಲ್ಲ ಅಥವಾ ಅಲ್ಲಿ ಬೆಡ್ ಇಲ್ಲ, ಅಲ್ಲಿ ಅವಶ್ಯಕತೆ ಆಗ್ತಾ ಇಲ್ಲ, ಟ್ರೀಟ್ ಮಾಡಕ್ಕೆ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ ಅನ್ನೋ ಪೇಷಂಟ್ಸ್ ಅಲ್ಲಿ ಇವತ್ತು ಸಿಟಿಗೆ ಟ್ರಾನ್ಸ್ಪೋರ್ಟ್ ಮಾಡಿ ಕಳಿಸ್ತಾ ಇದಾರೆ. ಸೊ ಇದೆಲ್ಲ ವ್ಯವಸ್ಥೆ ಇದೆ, ಬಟ್ ನಂಬರ್ ಆಫ್ ಕೇಸಸ್ ಜಾಸ್ತಿ ಆದಾಗ ಈ ವ್ಯವಸ್ಥೆಗಳಿಗೆ ಕಷ್ಟ ಆಗ್ಬಹುದು ಮ್ಯಾನೇಜ್ ಮಾಡ್ಲಿಕ್ಕೆ. ಬಟ್ ಕರೆಂಟ್ಲಿ ಮ್ಯಾನೇಜ್ ಮಾಡ್ಲಿಕ್ಕೆ ಎಲ್ಲ ಸುಸಜ್ಜಿತವಾಗಿ ನಡೆಯುವಂತ ಸಿಸ್ಟಮ್ ಇದೆ ಟೈಮ್ ಬೀಯಿಂಗ್. ಓಕೆ, ಇನ್ನೊಂದೀಗ ಪ್ರೆಗ್ನೆನ್ಸಿ ಕೊರೋನಾ ಐತಿ, ಒಂದು ಲಸಿಕೆ ಹತ್ರ ಬರೋಣ. ಒಬ್ರು ಕ್ವಶನ್ ಕೇಳಿದ್ದಾರೆ, ಕೋವಿಡ್ ಪ್ರೆಗ್ನೆನ್ಸಿ ಎರಡೂ ಪಾಸಿಟಿವ್ ಇದ್ದಾಗ ಲಸಿಕೆ ತಗೊಳ್ಬಹುದಾ ಅಂತ ಕೇಳ್ತಾರೆ. ಅಂದ್ರೆ ಕೋವಿಡ್ ಪಾಸಿಟಿವ್ ಇದೆ, ಪ್ರೆಗ್ನೆನ್ಸಿ ಪ್ರೆಗ್ನೆಂಟು ಆಗಿದ್ದಾರೆ, ಈ ಸಂದರ್ಭದಲ್ಲಿ ಲಸಿಕೆ ತಗೊಳ್ಬಹುದಾ ಅಂತ ಕೇಳ್ತಾರೆ. ಖಂಡಿತ ಲಸಿಕೆ ಅವಶ್ಯಕತೆ ಅವ್ರಿಗೆ ಇರುವುದಿಲ್ಲ ಪ್ರೆಗ್ನೆನ್ಸಿನಲ್ಲಿ. ಫಸ್ಟ್ ಆಫ್ ಆಲ್ ಲಸಿಕೆ ಇವಾಗ ಸದ್ಯಕ್ಕೆ ನಮ್ಗಿರೋ ರಿಸರ್ಚ್ ಇನ್ಫಾರ್ಮೇಶನ್ ಪ್ರಕಾರ ಇದುವರೆಗೂ ಇನ್ನು ಲಸಿಕೆ ಮತ್ತೆ ಪ್ರೆಗ್ನೆನ್ಸಿ ಸೇಫ್ ಇದೆಯಾ ಅಂತ ಕಂಪ್ಲೀಟ್ ಮಾಹಿತಿ ಇಲ್ಲದೆ ಇರೋದ್ರಿಂದ ರೆಕಮೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಫಸ್ಟ್ ಆಫ್ ಆಲ್. ಅಂಡ್ ಸೆಕೆಂಡ್ ಥಿಂಗ್, ಪಾಸಿಟಿವ್ ಇರೋದ್ರಿಂದ ಇಮಿಡಿಯೇಟ್ ಆಗಿ ವ್ಯಾಕ್ಸಿನೇಷನ್ ಅವಶ್ಯಕತೆ ಇಲ್ಲ ಅವ್ರಿಗೆ. ಅಟ್ಲೀಸ್ಟ್ 4 weeks ವೇಟ್ ಮಾಡ್ಬೇಕು, ಮತ್ತೆ ಅವ್ರಿಗೆ ಅವಶ್ಯಕತೆ ಬಿದ್ದಲ್ಲಿ ಒಂದು ಕೋವಿಡ್ ಟೆಸ್ಟ್ ಮಾಡಿಸ್ಕೊಂಡು ನೆಗೆಟಿವ್ ಇದ್ರೆ ಮಾತ್ರ ಅವ್ರ ವ್ಯಾಕ್ಸಿನೇಷನ್ ಬೇಕೇ ವಿನಃ ಇಮಿಡಿಯೇಟ್ ಆಗಿ ವ್ಯಾಕ್ಸಿನೇಷನ್ ಅವಶ್ಯಕತೆ ಖಂಡಿತ ಇಲ್ಲ ಅವ್ರಿಗೆ. ಪ್ರೆಗ್ನೆನ್ಸಿ ಎಷ್ಟು ಎಷ್ಟು ಸಮಯ ತನಕ ಅಂದ್ರೆ ಫಸ್ಟ್ ಮಂತ್ ಫಸ್ಟ್ ಡೇ ಇಂದ 9 ಮಂತ್ ವರೆಗೂ? ಹೌದು, ಇದುವರೆಗೂ ವ್ಯಾಕ್ಸಿನೇಷನ್ ಸೋ ಫಾರ್ ಇದುವರೆಗೂ ನಮ್ಗೆ ರೆಕಮೆಂಡೇಶನ್ ಇಲ್ಲದೆ ಇರೋದ್ರಿಂದ ಅದ್ರ ಬಗ್ಗೆ ಕಂಪ್ಲೀಟ್ ಸಂಪೂರ್ಣ ಮಾಹಿತಿ ರಿಸರ್ಚ್ ವರ್ಕ್ ಆಗ್ಬೇಕು ನಮ್ಗೆ. ಯಾಕಂದ್ರೆ ಅದ್ರದ್ದು ಇಲ್ ಎಫೆಕ್ಟ್ಸ್ ಏನಾದ್ರು ಇದೆಯಾ, ಅದರಿಂದ ತೊಂದರೆ ಆಗುತ್ತೆ. ಒಂದ್ ವೇಳೆ ನೀವು ಹೇಳಿದ್ರಲ್ಲ, ಈಗ ವ್ಯಾಕ್ಸಿನೇಷನ್ ಮಾಡಿ ಪಾಸಿಟಿವ್ ಆಗ್ಬೋದು, ಆ ರೀತಿ ಆದಾಗ ಏನಾಗುತ್ತೆ, ಇದೆಲ್ಲ ಸ್ವಲ್ಪ ಸಂಪೂರ್ಣ ಪ್ರಮಾಣದಲ್ಲಿ ಮಾಹಿತಿ ಇಲ್ಲ ನಮ್ಗಿನ್ನು. ಸೊ ಮಾಹಿತಿ ಬಂದ ನಂತರ ಹೋಗ್ತಾ ಇಲ್ಲ, ರೆಕಮೆಂಡ್ ಮಾಡಕ್ ಆಗುದಿಲ್ಲ ಇವಾಗ ಅಟ್ ದಿಸ್ ಮೂಮೆಂಟ್, ಡೆಫಿನೆಟ್ಲಿ ನಾಟ್ ರೆಕಮೆಂಡೆಡ್. ಓ, ಇದೊಂದು ನಮಗೂ ಗೊತ್ತಿರಲಿಲ್ಲ, ಪ್ರೆಗ್ನೆಂಟ್ ಅವ್ರು ಯಾರು ಲಸಿಕೆ ತಗೊಳ್ಬೇಕಾಗುತ್ತೆ ಮಾಡ್ಬಾರ್ದು. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗದೆ ವಿನಃ ನಾವು ಲಸಿಕೆ ಭಯದಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ತೊಂದರೆಗಳು ಜಾಸ್ತಿ ಆಗುತ್ತೆ ವಿನಃ ಅದರಿಂದ ಸಹಾಯ ಏನಾಗುದಿಲ್ಲ ನಮ್ ದೇಹಕ್ಕೆ. ಅದನ್ನ ವೇಟ್ ಮಾಡ್ಬೇಕು, ಮಾಡ ಸ್ವಲ್ಪ ದಿವಸದಲ್ಲೇ ನಮ್ಗೆ ಸಿಗ್ಬಹುದು. ಇನ್ನೊಂದ್ ಸ್ವಲ್ಪ ರಿಸರ್ಚ್ ವರ್ಕ್ ಅವ್ರು ಆಲ್ರೆಡಿ ಆಗ್ತಾ ಇರುವಂತ ರಿಸರ್ಚ್ ವರ್ಕ್ ಅಲ್ಲಿ ಸ್ವಲ್ಪ ಅವ್ರ ಕನ್ಕ್ಲೂಷನ್ ಬರ್ಲಿಕ್ಕೆ ಸಮಯ ಬೇಕಾಗ್ಬಹುದು, ಸಿಗುತ್ತೆ. ಸದ್ಯದಲ್ಲೇ ನಮ್ಗೇನಾದ್ರು ಬಂತು, ಮಾಹಿತಿ ಬಂತು ಅಂದ್ರೆ ತಕ್ಷಣ ನಾವು ರೆಕಮೆಂಡ್ ಮಾಡ್ಬೋದು. ಎಲ್ಲ ಪ್ರೆಗ್ನೆಂಟ್ ವುಮೆನ್ ಗೂ ನಾವು ವ್ಯಾಕ್ಸಿನೇಷನ್ ಮಾಡ್ಬೋದು. ಪ್ರೀ ಕನ್ಸೆಪ್ಷನ್ ವ್ಯಾಕ್ಸಿನೇಷನ್ ರೆಕಮೆಂಡ್ ಮಾಡಕ್ಕೆ ಸಾಧ್ಯತೆ ಇರುತ್ತೆ. ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ಪ್ರೆಗ್ನೆನ್ಸಿಗೆ ಅಂದ್ರೆ ಮೊದ್ಲೇ ನಾನು ವ್ಯಾಕ್ಸಿನೇಷನ್ ತಗೊಳ್ಬಹುದು, ಆ ಪಾಸಿಬಿಲಿಟೀಸ್ ಇದೆ. ಬಟ್ ಅದೆಲ್ಲ ಬರ್ಬೇಕು, ಸ್ವಲ್ಪ ಕಾಲಾವಕಾಶ ಕೊಟ್ರೆ ಅದೆಲ್ಲ ಬರ್ಬೋದು. ಓಕೆ, ಇನ್ನೊಂದು ಕ್ವಶನ್ ಏನಂದ್ರೆ, ಈಗ ನಾನು ಪಾಸಿಟಿವ್ ಆಗಿದ್ದೀನಿ, ನನ್ನ ಮಗು ಕೂಡ ಪಾಸಿಟಿವ್ ಆಗುವ ಚಾನ್ಸಸ್ ಇರುತ್ತಾ ಒಳಗೆ ಇದ್ರೊಳಗಡೆ ಇದ್ದಾಗ? ಚಾನ್ಸಸ್ ತುಂಬಾ ಕಡಿಮೆ. ಮಗು ತಾಯಿ ಗರ್ಭದಲ್ಲಿ ಇದ್ದಾರೆ, ತಾಯಿ ಪಾಸಿಟಿವ್ ಇದ್ದಾರೆ, ಮಗು ಆಗ್ಬಿಡುತ್ತೆ ಅನ್ನೋದು ಚಾನ್ಸಸ್ ತುಂಬಾ ಕಡಿಮೆ. ಯಾಕಂದ್ರೆ ಇದು ಎನಿ ಅದರ್ ವೈರಲ್ ಇನ್ಫೆಕ್ಷನ್ ಇರೋದ್ರಿಂದ ಏನು 3-4% ಚಾನ್ಸಸ್ ಇರಬಹುದು ಇನ್ ಉಂಬ ಇಲ್ಲ. ಇದು ಏನಾಗತ್ತೆ ಅಂದ್ರೆ, ಈ ಚಾನ್ಸಸ್ ಏನಂದ್ರೆ ಮಗು ರಕ್ತ ಮತ್ತೆ ತಾಯಿ ರಕ್ತ ಮಿಕ್ಸ್ ಆಗೋ ಚಾನ್ಸಸ್, ಮಗು ಗರ್ಭಕೋಶದಲ್ಲಿ ಇದ್ದಾಗ ಜನರಲಿ ಆಗುವಂತದ್ದೇನಂದ್ರೆ 3-4% ಚಾನ್ಸಸ್ ಇರುತ್ತೆ. ಆ ಚಾನ್ಸಸ್ ಇವ್ರಿಗೆ ಇರ್ಬೋದು. ಬಟ್ ಮೋಸ್ಟ್ ಆಫ್ ಟೈಮ್ಸ್ ಈ ಮಗು ತಕ್ಷಣನೇ ನಮ್ಗೆ ನಾವು ಆಪರೇಟ್ ಮಾಡಿದ್ವಿ, ಮಗು ಆಚೆಗ್ ತೆಗೆದ್ವಿ, ತಾಯಿ ಕಾಂಟ್ಯಾಕ್ಟ್ ಇಂದ ಹೊರಗಡೆ ಇದೆ ಅಂದಾಗ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಮಗುಗೆ, ನ್ಯೂ ಬಾರ್ನ್ ಗೆ. ಯೂಶಲಿ ಇವಾಗ 10 ಡೇಸ್ ಐಸೋಲೇಷನ್ ಅಂತ ಮಾಡ್ತಾ ಇದೀವಿ. 10 ಡೇಸ್ ಐಸೋಲೇಷನ್ ಅಂದ್ರೆ ಮಗು ತಾಯಿಯಿಂದ ಡೆಲಿವರಿ ಆಗಿದ ತಕ್ಷಣ ನಾವೇನ್ ಮಾಡ್ತೀವಿ, ತಾಯಿಯಿಂದ ದೂರ ಇಟ್ಟಿರ್ತೀವಿ ಒಂದ್ 10 ಡೇಸ್ ಅಂದಾಗ ಚಾನ್ಸಸ್ ಮಗುಗೆ ಇನ್ಫೆಕ್ಟ್ ಆಗೋ ಚಾನ್ಸಸ್ ಆಲ್ಮೋಸ್ಟ್ 90% ಇರುವುದೇ ಇಲ್ಲ.
ಸೊ ಎದೆ ಹಾಲು ಯಾವ್ದು ಕೊಡಿಸಲ್ಲ. ಎದೆ ಹಾಲು ಅವರು ಎದೆ ಹಾಲು ಮುಟ್ಟದೆ ಇರೋ ತರದಲ್ಲಿ ಪ್ರಿಕಾಷನ್ಸ್ ತಗೊಂಡು ಎಕ್ಸ್ಪ್ರೆಸ್ ಬ್ರೆಸ್ಟ್ ಮಿಲ್ಕ್ ಕೊಡ್ಬೋದು ಒಂದು. ಎರಡನೇದು ಇಲ್ಲ ಕಂಪ್ಲೀಟ್ ಪಿಪಿ ಕಿಟ್ ಹಾಕೊಂಡು ಮಗುಗೆ ಯಾವ್ದೇ ರೀತಿ ತಾಯಿ ಶ್ವಾಶ ತಗಲ್ದೆ ಇರೋ ತರ ಪ್ರಿಕಾಷನ್ಸ್ ತಗೊಂಡು ಡೈರೆಕ್ಟ್ ಎದೆ ಹಾಲು ಕೊಡೋದ್ ಕೊಟ್ರೆ ಮಗುಗೆ ಇನ್ಫೆಕ್ಟ್ ಆಗೋ ಚಾನ್ಸಸ್ ಇರಲ್ಲ. ಬಟ್ ಈ ರೀತಿ ಮಾಡುವಾಗ ನಾವ್ ಎಷ್ಟೇ ಪ್ರಿಕಾಷನ್ಸ್ ತಗೊಂಡ್ರು ಮಗುಗೆ ಇನ್ಫೆಕ್ಷನ್ ಚಾನ್ಸಸ್ ಜಾಸ್ತಿನೇ ಆಗುತ್ತೆ ಮಗು ತಾಯಿ ಕಾಂಟ್ಯಾಕ್ಟ್ ಆದಷ್ಟು. ಸೊ ಸಾಧ್ಯವಾದಷ್ಟು ಮಗುನ ಐಸೋಲೇಷನ್ ಮಾಡಿದ್ರೆ ಇನ್ಫೆಕ್ಷನ್ ಚಾನ್ಸಸ್ ನ್ಯೂ ಬಾರ್ನ್ ಗೆ ಆಲ್ಮೋಸ್ಟ್ 90% ಕಡಿಮೆ ಆಗುತ್ತೆ. ಸೊ ಆ 10 ಡೇಸ್ ನಾವು ಮಾಡ್ಕೊಂಡ್ರೆ 10 ಡೇಸ್ ಆದ್ಮೇಲೆ ಮಗುಗೊಂದು ಟೆಸ್ಟ್ ಮಾಡ್ಕೊಂಡು ಒಂದ್ ವೇಳೆ ಮಗು ನೆಗೆಟಿವ್ ಇದೆ ತಾಯಿನೂ ಸಂಪೂರ್ಣ ಕೋವಿಡ್ ಇಂದ ರಿಕವರ್ ಆದ್ರು ಅಂದ್ರೆ ಅವರು ಬ್ರೆಸ್ಟ್ ಫೀಡ್ ಮಾಡ್ಬೋದು ಎಲ್ಲಾ ಮಾಡ್ಬೋದು ಮಗುನು ಆರೋಗ್ಯವಾಗಿರುತ್ತೆ ಏನು ತೊಂದರೆ ಇರುತ್ತಿಲ್ಲ. ಬ್ರೆಸ್ಟ್ ಫೀಡ್ ಇಂದ ಮಗುವಿಗೆ ಪಾಸಿಟಿವ್ ಪ್ರಸಾರ ಆಗಲ್ಲ. ಬ್ರೆಸ್ಟ್ ಫೀಡ್ ಇಂದ ಬ್ರೆಸ್ಟ್ ಮಿಲ್ಕ್ ಇಂದ ಸ್ಪ್ರೆಡ್ ಆಗೋ ಚಾನ್ಸಸ್ ಇಲ್ಲ. ಬ್ರೆಸ್ಟ್ ಫೀಡ್ ಮಾಡೋ ಮೆಥಡಾಲಜಿಯಿಂದ ಸ್ಪ್ರೆಡ್ ಆಗೋಕೆ ಚಾನ್ಸಸ್ ಇದೆ. ಓಕೆ ಓಕೆ ಓಕೆ. ಈಗ ಡೆಲಿವರಿ ಟೈಮ್ ಅಲ್ಲಿ, ಈಗ ಡೆಲಿವರಿ ಆಯ್ತು, ಡೆಲಿವರಿ ಸಂದರ್ಭದಲ್ಲಿ ಇನ್ನೇನು ಮನೆಗೂ ನೀವು ನಿಮ್ಮ ಎಲ್ಲ ನಮ್ಮ ಹಾಸ್ಪಿಟಲ್ ಎಲ್ಲ ಮುಗಿಸಿ ಮನೆಗೆ ಹೋಗ್ತಾ ಇರ್ತಾರೆ, ಹೋಗುವಾಗ ಇವರಿಗೆ ಇನ್ಫೆಕ್ಷನ್ ಆಯ್ತು ಆ ಸಂದರ್ಭದಲ್ಲಿ ಆವಾಗ ಯಾವ ರೀತಿ ಪ್ರಿಕಾಷನ್ ತಗೊಳ್ಬೇಕು ತಾಯಿ ಆದವಳು, ಯಾಕಂದ್ರೆ ಈಗ ಎರಡು ಜೀವ ಇರುತ್ತೆ. ಸೊ ಹೇಗೆ ಈಕೆ ತನ್ನ ಮತ್ತೆ ಆವಾಗ ಇಮ್ಯುನಿಟಿ ಅಂತೂ ತುಂಬಾನೇ ಕಡಿಮೆ ಇರುತ್ತೆ, ಹೇಗೆ ತನ್ನನ್ನು ತಾವು ಪ್ರೊಟೆಕ್ಟ್ ಮಾಡ್ಕೋಬೇಕು, ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ತಾಯಿ ಆದ. ಆಸ್ಪತ್ರೆಯಿಂದ ಹೋದವಾಗ ಅಥವಾ ಡೆಲಿವರಿ ಆದ ನಂತರ ಇನ್ಫೆಕ್ಟ್ ಆದ್ರೆ ತಾಯಿಯನ್ನ ನಾವು ಬೇರೆ ಕೋವಿಡ್ ಪೇಷಂಟ್ ಹೇಗ್ ಟ್ರೀಟ್ ಮಾಡ್ತೀವೋ ಅದೇ ರೀತಿ ತಾಯಿನ ಟ್ರೀಟ್ ಮಾಡ್ತೀವಿ, ಮಗುನ ಐಸೋಲೇಟ್ ಮಾಡ್ತೀವಿ, ತಾಯಿನ ಟ್ರೀಟ್ ಮಾಡಿ ಅವ್ರನ್ನ ವಾಪಸ್ ಮನೆ ಕಳಿಸಕ್ ಹಾಕಿ ಬ್ರೆಸ್ಟ್ ಫೀಡ್ ಮಾಡ್ಬೋದು ಆ ನಂತರ, ಅದೇನ್ ತೊಂದರೆ ಇರುತ್ತಿಲ್ಲ. ಮಗುನ ಸೆಪರೇಟ್ ಮಾಡ್ತೀವಿ, ಮಗುಗೆ ಟೆಸ್ಟ್ ಮಾಡ್ಕೊಂಡು ಒಂದ್ ವೇಳೆ ಮಗು ನೆಗೆಟಿವ್ ಇತ್ತಂದ್ರೆ ಮಗುನ ಹಾಸ್ಪಿಟಲೈಸ್ ಮಾಡೋ ನೆಸೆಸಿಟಿ ಇಲ್ಲ. ಮಗು ನಾನ್ ಕೋವಿಡ್ ಇರುತ್ತೆ, ತಾಯಿ ಕೋವಿಡ್ ಪಾಸಿಟಿವ್ ಇರ್ತಾರೆ, ಕೋವಿಡ್ ಪಾಸಿಟಿವ್ನ ಟ್ರೀಟ್ ಮಾಡ್ಕೊಳ್ಬಹುದು ಹಾಸ್ಪಿಟಲೈಸ್ ಅಲ್ಲಿ, ಹಾಸ್ಪಿಟಲೈಸ್ ಮಾಡ್ಕೊಂಡೆ ಟ್ರೀಟ್ ಮಾಡ್ಕೊಂಡ್ರೆ ಒಳ್ಳೇದು, ರಿಕವರಿ ಚಾನ್ಸಸ್ ಬೆಟರ್ ಇರುತ್ತೆ. ಹೋಮ್ ಕ್ವಾರಂಟೈನ್ ಗಿಂತ ಈ ತರ ಅಕ್ಯೂಟ್ ಇನ್ಫೆಕ್ಷನ್ ಇರೋ ಚಾನ್ಸಸ್, ಅವ್ರಿಗೆ ಇಮ್ಯುನಿಟಿ ತುಂಬಾ ಕಡಿಮೆ ಇರೋದ್ರಿಂದ ಸಿವಿಯರಿಟಿ ಜಾಸ್ತಿ ಆಗುತ್ತೆ. ಆ ಕಾರಣಕ್ಕೆ ಬೆಟರ್ ಹಾಸ್ಪಿಟಲೈಸ್ ಮಾಡಿ ಆಕೆನ ಟ್ರೀಟ್ಮೆಂಟ್ ಮಾಡ್ಬಿಟ್ರೆ ಅವರು ಇನ್ಫೆಕ್ಷನ್ ಕಡಿಮೆ ಆಗಿದ ನಂತರ ಮಗುಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಕಡಿಮೆ. ಓಕೆ ಓಕೆ. ಈಗ ಎದೆ ಹಾಲು ಕೊಡುವಂತ ತಾಯಿ ವ್ಯಾಕ್ಸಿನೇಷನ್ ತಗೋಬಹುದಾ? ಇಲ್ಲ, ಮಗುಗೆ ಎದೆ ಹಾಲು ಕೊಡುವಂತ ವ್ಯಾಕ್ಸಿನ್ ತಾಯಿಗೆ ನಾವು ವ್ಯಾಕ್ಸಿನೇಷನ್ ರೆಕಮೆಂಡ್ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಇವಾಗ ವ್ಯಾಕ್ಸಿನೇಷನ್ ಮಾಡಿದಾಗ ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟ್ ಅಲ್ಲಿ ಅವ್ರು ಇರ್ತಾರೆ ಎದೆ ಹಾಲು ಕೊಡುವಂತ ತಾಯಿ. ಆ ವ್ಯಾಕ್ಸಿನೇಷನ್ ಒಂದ್ ವೇಳೆ ವೈರಲ್ ಲೋಡ್ ಜಾಸ್ತಿ ಆಗಿ ಆಕೆ ಕೋವಿಡ್ ಪಾಸಿಟಿವ್ ಆಗ್ಬಹುದು, ಆ ರೀತಿ ಆದಾಗ ಮಗುಗೂ ಇನ್ಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ಸದ್ಯದ ಪರಿಸ್ಥಿತಿನಲ್ಲಿ ಬ್ರೆಸ್ಟ್ ಫೀಡಿಂಗ್ ಮದರ್ಗೆ ಅಂದ್ರೆ ಲ್ಯಾಕ್ಟೇಟಿಂಗ್ ಮದರ್ಗೆ ವ್ಯಾಕ್ಸಿನೇಷನ್ ಬೇಡ ಅಂತ ಹೇಳ್ತಾ ಇದ್ದೀವಿ. ಓ, ಅಂದ್ರೆ ಈಗ 3 ವರ್ಷ ಮಗುವಿಗೆ 3 ವರ್ಷ ಆದ್ರೂ ಕೂಡ, ಈಗ 3 ವರ್ಷ ಅಂತ ನಾವ್ ಇಟ್ಕೊಳ್ತೀವಿ, ಅಲ್ಲಿ ತನಕ ತಾಯಿ ತಗೊಳ್ಳೋಂಗಿಲ್ವಲ್ಲ ವ್ಯಾಕ್ಸಿನೇಷನ್? ಏ ಇಲ್ಲ, 3 ವರ್ಷದವರೆಗೂ ಆಕೆ ಬ್ರೆಸ್ಟ್ ಫೀಡ್ ಮಾಡಲ್ಲ. ಯೂಶ್ವಲಿ 10 ಮಂತ್ಸ್ ಮಿನಿಮಮ್ ಬ್ರೆಸ್ಟ್ ಫೀಡಿಂಗ್. ಆತರ ಇದ್ದಾಗ ಕಷ್ಟ ಆಗುತ್ತೆ, ಅವಾಗ ಆತರ ತಗೊಳ್ಳಬೇಕನ್ನೋದಾದ್ರೆ ಸಜೆಷನ್ ಅಂದ್ರೆ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿ ವ್ಯಾಕ್ಸಿನೇಷನ್ ಮಾಡ್ಕೊಳ್ಳಿ, ದಟ್ ಈಸ್ ಸೇಫ್, ಮಗು ದೃಷ್ಟಿಯಿಂದ ಸೇಫ್ ಅಷ್ಟೇ ಈಗ ಸದ್ಯದ ಪರಿಸ್ಥಿತಿನಲ್ಲಿ. ಯಾಕಂದ್ರೆ ನಮ್ಮ ರಿಸರ್ಚ್ ಕಂಪ್ಲೀಟ್ ಆಗಿ ಏನೋ ಒಂದು ನಮ್ಗೆ ಇನ್ಫಾರ್ಮೇಶನ್ ಬಂತು ಅಂದ್ರೆ ಈಸಿಯಾಗಿ ನಾವು ಹೇಳ್ಬೋದು, ಏನ್ ತೊಂದರೆ ಏನಿರಲ್ಲ. ಡಾಕ್ಟರ್, ಇನ್ನೊಂದು ಕ್ವಶನ್, ಈಗ ತಾಯಿ ಆಯ್ತು, ಒಂದು 3 ತಿಂಗಳಾಯ್ತು, ಆಮೇಲೆ ಓಡಾಟ ಎಲ್ಲ ಶುರು ಮಾಡ್ಕೊಂಡ್ ಬಿಡ್ತಾಳೆ ತಾಯಿ, ಓಡಾಡ್ತಿರ್ತಾಳೆ, ಆದ್ರೆ ನಾವು ಮಗುವಿಗೆ ಮಾಸ್ಕ್ ಹಾಕಕ್ ಆಗಲ್ಲ. ತಾಯಿ ಓಡಾಡ್ತಿರ್ತಾಳೆ, ಅವಳಿಗೇನೋ ಪಾಸಿಟಿವ್ ಆಗ್ಬಿಡ್ತು ಗೊತ್ತಿರೋದಿಲ್ಲ. ಸೊ ಆ ಸಂದರ್ಭದಲ್ಲಿ ಹೇಗೆ ಯಾವ ರೀತಿ ರಕ್ಷಣೆ ಅಂತ? ಇಲ್ಲ, ತಾಯಿಯೇ ಮಾಸ್ಕ್ ಹಾಕೊಳ್ಬೇಕು, ಎಲ್ಲಾ ಪ್ರಿಕಾಷನ್ಸ್, ನಾವೇನ್ ಕೋವಿಡ್ ಟ್ರೀಟ್ಮೆಂಟ್ ಹೇಳ್ತೀವಿ ಅದೆಲ್ಲ ಪ್ರಿಕಾಷನ್ಸ್ ಟ್ರೀಟ್ಮೆಂಟ್ ಎಲ್ಲ ಅಪ್ಲಿಕಬಲ್ ಆಗುತ್ತೆ ಅವ್ರಿಗೆ, ಅದೆಲ್ಲ ಪ್ರೋಟೋಕಾಲ್ಸ್ ಪ್ರಕಾರ ಆಕೆ ಫಾಲೋ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಮಾಸ್ಕ್ ಹಾಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ನೀವು ಹ್ಯಾಂಡ್ ವಾಶ್ ಮಾಡ್ತಾ ಇರಿ ಫ್ರೀಕ್ವೆಂಟ್ ಆಗಿ, ಸ್ಯಾನಿಟೈಸರ್ ಯೂಸ್ ಮಾಡಿ, ಕ್ರೌಡೆಡ್ ಪ್ಲೇಸಸ್ ಅಲ್ಲಿ ಇದ್ಬೇಡಿ, ನ್ಯೂಟ್ರಿಷಿಯಸ್ ಡಯಟ್ ತಗೊಳ್ಳಿ, ಸಪೋರ್ಟಿವ್ ಮೆಡಿಕೇಶನ್ಸ್, ವೈಟಮಿನ್ ಸಿ ಇರ್ಬೋದು, ಮಲ್ಟಿವಿಟಮಿನ್ ಇರ್ಬೋದು, ವೈಟಮಿನ್ ಡಿ, ಕ್ಯಾಲ್ಸಿಯಂ, ಪ್ರೋಟೀನ್, ಇವೆಲ್ಲ ಜನರಲ್ ಹೇಳುವಂತ ಸಪ್ಲಿಮೆಂಟೇಶನ್ಸ್ ಎಲ್ಲ ತಗೊಳ್ಬೇಕು. ಮತ್ತೆ ಕೆಲವೊಂದು ಟೆಸ್ಟ್ ಗಳನ್ನ ಮಾಡ್ಕೊಂಡು ನಮ್ಮ ಎಲ್ಲಾ ಆರ್ಗನ್ಸ್ ಸೇಫ್ ಆಗಿದೆ, ಕೋವಿಡ್ ಪಾಸಿಟಿವ್ ಇದ್ರೆ ಬೇರೆ ಆರ್ಗನ್ಸ್ ಏನ್ ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ನಾವು ನೋಡ್ಕೋಬಹುದು. ಒಂದ್ ಸಿಟಿ ಮಾಡ್ಕೋಬಹುದು, ಲಂಗ್ ಸ್ಟೇಟಸ್ ಹೇಗಿದೆ, ನಮ್ಮ ಶ್ವಾಸಕೋಶ ಎಷ್ಟು ಮಟ್ಟಿಗೆ ಅಫೆಕ್ಟ್ ಆಗಿದೆ ಇಲ್ಲ ಅದನ್ನ ನಾವು ನೋಡ್ಕೊಳ್ಬಹುದು. ಇದೆಲ್ಲಾ ಟೆಸ್ಟ್ ಗಳು ಮಾಡ್ಲಿಕ್ಕೆ ಅವಕಾಶ ಇರುತ್ತೆ, ಏನೂ ತೊಂದರೆ ಇರೋದಿಲ್ಲ. ಒಂದ್ ವೇಳೆ ಕಾಯಿಲೆ ಪ್ರಮಾಣ ಮೈಲ್ಡ್ ಆಗಿದೆ ಅಂದ್ರೆ ಅವಾಗ ಹೋಮ್ ಐಸೋಲೇಷನ್ ಹೇಳಿ ಮೆಡಿಕೇಶನ್ ಹಾಕ್ಬೋದು. ಈ ಪರಿಸ್ಥಿತಿನಲ್ಲಿ ಅವಾಗ ನಾವು ಅಡ್ಮಿಷನ್ ಮಾಡ್ಬೇಕನ್ನೋದು ಖಂಡಿತ ಐಡಿಯಲ್. ಬ್ರೆಸ್ಟ್ ಫೀಡಿಂಗ್ ಇದ್ರೆ ಮಗುನ ಐಸೋಲೇಷನ್ ಮಾಡಿ, ಇಲ್ಲ ಕಂಪ್ಲೀಟ್ ಪ್ರಿಕಾಷನ್ಸ್ ತಗೊಂಡು ಆಕೆ ಬ್ರೆಸ್ಟ್ ಫೀಡ್ ಮಾಡ್ಬೇಕು. ಯಾವುದೇ ರೀತಿ ಮಗು ಕಾಂಟ್ಯಾಕ್ಟ್ ತಾಯಿ ಚರ್ಮಕ್ಕೆ ಕನೆಕ್ಟ್ ಆಗ್ದಂಗೆ, ನಿಪ್ಪಲ್ ಅಷ್ಟೇ ಟಚ್ ಮಾಡ್ತಾರೆ ವಿನಃ ಬೇರೆ ಎಲ್ಲೂ ಮಗು ಟಚ್ ಮಾಡದೇ ಇರೋ ತರ ನೋಡ್ಕೊಂಡು ಆಕೆ ಬ್ರೆಸ್ಟ್ ಫೀಡ್ ಮಾಡ್ಬೋದು. ಅಷ್ಟು ಪ್ರಿಕಾಷನ್ಸ್ ತಗೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂದ್ರೆ ತಪ್ಪೇನಿಲ್ಲ. ಎಷ್ಟು ದಿನ? ಅದು ಅಟ್ಲೀಸ್ಟ್ 2 ವೀಕ್ಸ್, 2 ವಾರ. 2 ವಾರ ಅವ್ರು ಮತ್ತೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಮುಗಿದ್ಮೇಲೆ
ವೈರಲ್ ಲೋಡ್ ಸಂಪೂರ್ಣ ಕಡಿಮೆ ಆಗುತ್ತೆ, ಆಮೇಲೆ ಇನ್ಫೆಕ್ಷನ್ ಚಾನ್ಸಸ್ ಕಡಿಮೆ ಆಫ್ಟರ್ 2 ವೀಕ್ಸ್. ಅವಾಗ ಮಗು ಹತ್ರದಲ್ಲಿ ಇಟ್ಕೊಳ್ಬಹುದು ಏನು ತೊಂದರೆ ಇರುತ್ತೆ? ತೊಂದರೆ ಇಲ್ಲ. ಓಕೆ, ಅಂದ್ರೆ ಈಗ ಮಗು ಇರೋ ತನಕ ತಾಯಿ ಎಷ್ಟು ಸುರಕ್ಷಿತವಾಗಿರ್ತಾಳೋ ಅವತ್ ಮಗುವಿಗೆ ತನಗಿಬ್ರಿಗೂ ಸುರಕ್ಷಿತವಾಗಿದೆ. ಅಂದ್ರೆ ಮಗುವಿಗೆ ಇಮ್ಯುನಿಟಿ ಬರೋ ತನಕ ಸುರಕ್ಷಿತವಾಗಿ ಇಟ್ಕೊಳ್ಳೇಬೇಕಾಗತ್ತೆ. ಹೌದು. ಓಕೆ ಓಕೆ, ಮಗುಗೆ ಇಮ್ಯುನಿಟಿ ಬರಬೇಕು. ಮಗು ಜನರಲಿ ನ್ಯೂ ಬಾರ್ನ್ ಗೆ ಇಮ್ಯುನಿಟಿ ಚೆನ್ನಾಗಿ ಇರುತ್ತೆ, ತಾಯಿಗೆ ಇಮ್ಯುನಿಟಿ ತುಂಬಾ ಕಾಂಪ್ರಮೈಸ್ಡ್ ಇರುತ್ತೆ ಆ ಸಮಯದಲ್ಲಿ. ಸೊ ಹಾಗಾಗಿ ತುಂಬಾ ಪ್ರಿಕಾಷನ್ಸ್ ತಗೊಳ್ಬೇಕಾಗಿರೋದೇ ತಾಯಿ ಈ ವಿಚಾರಣೆಯಲ್ಲಿ. ಮಗುಗಿದ್ದ ಮಗು ಜನರಲಿ ಇಮ್ಯುನಿಟಿ ಚೆನ್ನಾಗಿರುತ್ತೆ. ಸೊ ಆತರ, ಯಾಕಂದ್ರೆ ತಾಯಿಯಿಂದ ಹೋಗುವಂತ ಆಂಟಿಬಾಡೀಸ್ ಇವೆಲ್ಲ ಏನಿರುತ್ತೆ ಮಗುನಲ್ಲಿ ಇರುತ್ತೆ, ನ್ಯೂ ಬಾರ್ನ್ ನಲ್ಲಿ ಅದು ಸ್ವಲ್ಪ ಪ್ರೊಟೆಕ್ಷನ್ ಇರುತ್ತೆ. ಬಟ್ ತಾಯಿ ಪ್ರಿಕಾಷನ್ಸ್ ತಗೊಳ್ತು ಅಂದ್ರೆ ಮಗು ಸೇಫ್ ಆಗುತ್ತೆ. ಈಗ ಕೆಲವು ಕಮ್ಯುನಿಟಿಯಲ್ಲಿ ಡೆಲಿವರಿ ಆದಾಗ ತಾಯಿನ ತುಂಬಾ ದೂರ ಒಂದ್ ಯಾವ್ದೋ ಒಂದು ಗುಡಿಸಲೆಲ್ಲ ಹಾಕಿ ಅವರನ್ನ ಇಟ್ಕೊಳ್ಳುವಂತವ ಇದೆ, ಅವರ ಶುಚಿತ್ವ ಇರೋದಿಲ್ಲ ತುಂಬಾ, ಒಂದೊಂದು ತಿಂಗಳು ಈಗಲೂ ಆ ಪರಿಸ್ಥಿತಿ ನಾನು ಕಣ್ಣಲ್ಲಿ ನೋಡಿದ್ದೀನಿ. ಇಂಥ ಸಂದರ್ಭದಲ್ಲಿ ಇಂಥ ಪದ್ಧತಿಗಳು ಎಷ್ಟು ಸೇಫ್? ಖಂಡಿತ ಇದು ಐಸೋಲೇಷನ್ ಅನ್ನೋದಕ್ಕೆ ಕರೆಕ್ಟ್ ಅನ್ಸ್ಬಿಡುತ್ತೆ. ತಾಯಿ ಡೆಲಿವರಿ ಆಯ್ತು, ಅವ್ರಿಗೆ ಇಮ್ಯುನಿಟಿ ಕಡಿಮೆ ಇರುತ್ತೆ, ಬೇರೆ ಕ್ರೌಡ್ ಕಾಮನ್ ಪಬ್ಲಿಕ್ ಜೊತೆ ಅವರು ಇದ್ರೆ ಇನ್ಫೆಕ್ಷನ್ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಆಕೆ ದೂರದಲ್ಲಿ ಇದ್ದಾಳೆ, ಸೇಫ್. ಬಟ್ ಆಕೆನ ಕೇರ್ ತಗೊಳ್ಬೇಕಲ್ಲ, ಕೇರ್ ಕೊಡ್ತಾರೆ ಅಂದಾಗ ಅವ್ರದ್ದು ಅದು ಖಂಡಿತ ತಪ್ಪಾಗ್ಬಿಡುತ್ತೆ. ಆಕೆ ಕೇರ್ ಟೇಕರ್ ಇರ್ಬೇಕು, ಮಗು ಕೇರ್ ಟೇಕರ್ ಇದ್ದಾರೆ ಅಂದ್ರೆ ದೂರದಲ್ಲಿ ಇದ್ರೆ ಏನ್ ತೊಂದರೆ ಇಲ್ಲ. ಆಕೆ ಟೈಮ್ ಟೈಮ್ ಏನ್ ಬೇಕು, ಖಂಡಿತ ಅದು ಇವಾಗಿನ ಸಿಚುಯೇಷನ್ ಅಲ್ಲಿ ಡೆಫಿನೆಟ್ಲಿ ನಾಟ್ ಕರೆಕ್ಟ್. ಅವ್ರ ಹೈಜೀನ್ ಮೇಂಟೈನ್ ಮಾಡ್ಲೇಬೇಕು, ಜೊತೆಗೆ ಇದು ನ್ಯೂಟ್ರಿಷನ್ ಡಯಟ್ ಇರ್ಬೇಕು, ಮಗು ಸೇಫ್ಟಿನೂ ನೋಡ್ಕೋಬೇಕು, ತಾಯಿ ಸೇಫ್ಟಿನೂ ನೋಡ್ಕೊಳ್ಳೋದ್ರಿಂದ ಖಂಡಿತ ಅದು ರಿಸ್ಕ್ ಅಂತ ಅನ್ಸುತ್ತೆ. ಐಸೋಲೇಷನ್ ಆಗ್ಬಿಡುತ್ತೆ ಅನ್ನೋದೊಂದು ಖುಷಿ ಆಯ್ತು, ಬೇರೆ ಕ್ರೌಡ್ ಇಂದ ದೂರ ಇದ್ದಾಳೆ ಅವಳಿಗೆ ಇನ್ಫೆಕ್ಷನ್ ಆಗಲ್ಲ ಅನ್ನೋದು. ಬಟ್ ಬೇರೆ ಎಲ್ಲಾ ಪ್ಯಾರಾಮೀಟರ್ಸ್ ಅವರು ಮ್ಯಾನೇಜ್ ಮಾಡ್ಬೇಕಲ್ಲ. ಅವಳಿಗೆ ಡಯಟ್ ಇರ್ಬೋದು, ಹೈಜೀನ್ ಇರ್ಬೋದು, ಟೈಮ್ಲಿ ಟೈಮ್ ಅವ್ರಿಗೆ ಏನೇನು ಅವಶ್ಯಕತೆ ಇರುತ್ತೆ, ಆಹಾರ ಕ್ರಮ ಇನ್ನೊಂದು ಎಲ್ಲ ಹೋಗ್ತಾ ಇತ್ತು ಅಂದ್ರೆ ಫೈನ್. ಈ ಆಕೆನ ದೂರದಲ್ಲಿ ಬಿಟ್ಬಿಡ್ತಾರೆ, 1 ತಿಂಗಳು 2 ತಿಂಗಳು ಅವಳೇ ಅವ್ರ ಮಗುನ ನೋಡ್ಕೊಳ್ಬೇಕು ಇರ್ಬೇಕು ಅಂದಾಗ ತಪ್ಪಾಗುತ್ತೆ, ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಬಟ್ ಆತರ ಅಂದಾಗ ನಾವು ಏನ್ ಯೋಚನೆ ಮಾಡ್ಬೋದು ಅಂದ್ರೆ ಬೇರೆ ಎಲ್ಲ ಅನುಕೂಲತೆ ಇರುತ್ತೆ, ಅವ್ರಿಬ್ರು ಕೋವಿಡ್ ನೆಗೆಟಿವ್ ಇದ್ದಾರೆ. ಸಂಪ್ರದಾಯನ ಸಂಪ್ರದಾಯ ಐಸೋಲೇಷನ್ ಅಂತ ತಗೊಂಡಾಗ ಓಕೆ ಗುಡ್ ಅಂತ ಅನ್ಸ್ಬಿಡುತ್ತೆ, ಕಾಮನ್ ಕ್ರೌಡ್ ಇಂದ ದೂರ ಇದಾರೆ ಅಂತ. ಬಟ್ ಪ್ರೊವೈಡೆಡ್ ಇದೆಲ್ಲ ಅನುಕೂಲತೆ ಆಕೆಗೆ ಮಾಡ್ಕೊಡ್ಬೇಕು. ಓಕೆ, ಖಂಡಿತ ಹೈಜೀನ್, ಹೈಜೀನ್ ಅಂತೂ ಮಸ್ಟ್ ಅಂಡ್ ಶುಡ್. ಅವರು ಸುತ್ತಮುತ್ತ ಪರಿಸರ ತುಂಬಾ ಶುದ್ಧಿಯಾಗಿ ಇಟ್ಕೊಂಡಷ್ಟು ಆಕೆಗೆ ಇನ್ಫೆಕ್ಷನ್, ಮಗುಗೆ ಆಗ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಖಂಡಿತ ಕಡಿಮೆ ಆಗುತ್ತೆ. ಯಾಕಂದ್ರೆ ಆಕೆ ಜ್ವರ ಬಂದ್ರು ಗೊತ್ತಾಗುದಿಲ್ಲ, ಅವಳು ಒಬ್ಳೆ ಇರ್ತಾಳೆ, ಮಗು ಟೆನ್ಷನ್, ಅವಳು ಟೆನ್ಷನ್, ಈ ಸಂದರ್ಭದಲ್ಲಿ ತುಂಬಾ ರಿಸ್ಕ್ ಜಾಸ್ತಿ ಇರೋ. ಹೌದು ಹೌದು ಹೌದು, ರಿಸ್ಕ್ ಆಗತ್ತೆ. ಅದೇ ಕೇರ್ ಟೇಕರ್ ಬೇಕೇ ಬೇಕು ಆ ಸಮಯದಲ್ಲಿ, ಅವ್ರಿಗೆ ಜೊತೆಲಿ ಒಬ್ರು ಕೇರ್ ಟೇಕರ್ ಇದ್ದು ಅವ್ರಿಗೆ ಇದೆಲ್ಲ ಪ್ರಾವಿಷನ್ ಮಾಡ್ಕೊಟ್ರೆ ಏನು ತೊಂದರೆ ಆಗ್ಬಾರ್ದು. ಬಟ್ ಅದು ಪದ್ಧತಿ ತರ ನಿನ್ ಪಾಡಿಗೆ ನೀನ್ ಇದ್ದು ಬಿಡಪ್ಪ, 1 ತಿಂಗಳು ನೀನ್ ಏನಾದ್ರೂ ಮ್ಯಾನೇಜ್ ಮಾಡ್ಕೊ ಅನ್ನೋದು ತಪ್ಪಾಗುತ್ತೆ. ಓಕೆ ಓಕೆ, ಇನ್ನೊಂದು ಡಾಕ್ಟರ್ ಏನಂದ್ರೆ ಮಗು ಹುಟ್ಟುತ್ತೆ, ಹುಟ್ಟಿದ ತಕ್ಷಣ ಎಲ್ರಿಗೂ ಮನೆಯವರಿಗೆಲ್ಲ ಬರೋದು, ಅವ್ರು ಬರೋದು, ಇವ್ರು ಬರೋದು, ಈ ಸಂದರ್ಭದಲ್ಲಿ ಬರೋದು, ಮಗುನ ಟಚ್ ಮಾಡೋದು, ಇವೆಲ್ಲ ಎಷ್ಟು ಸರಿ ಆಗಿರ್ಬಹುದು? ಅಲ್ಲ, ಮಗುನ ಆದಷ್ಟು ನಾವು ದೂರ ಇಟ್ಕೊಳ್ಳೋದು ಸೇಫ್ ಅಲ್ಲ ಈ ಸಂದರ್ಭದಲ್ಲಿ? ಹೌದೌದು, ಇದು ಯಾವ್ದು ಸಂಪ್ರದಾಯಗಳನ್ನ ಸದ್ಯಕ್ಕೆ ಫಾಲೋ ಮಾಡದೇ ಇದ್ರೆ ಮಗು ತಾಯಿ ಇಬ್ರು ಸೇಫ್. ಸಿಂಪಲ್ ಒಂದೇ ಸ್ಟೇಟ್ಮೆಂಟ್ ಹೇಳ್ಬೇಕು ಅಂದ್ರೆ ನಮ್ಮ ಸಂಪ್ರದಾಯಕ್ಕೆ ತುಂಬಾ ಗೌರವ ಇದೆ, ಅದ್ರ ಬಗ್ಗೆ ಯಾವ್ದು ಎರಡು ಮಾತಿಲ್ಲ. ಬಟ್ ಸಂಪ್ರದಾಯನ ಈ ಪರಿಸ್ಥಿತಿನಲ್ಲಿ ಜನಸಂದಣಿ ಇಲ್ಲದೆ ಇರೋಂತ ಜಾಗದಲ್ಲಿ, ಅಂದ್ರೆ ಜನ ಜಾಸ್ತಿ ಗುಂಪು ಕೊಡದನೆ, ತಾಯಿ ಮಗು ಹೆಲ್ತ್ ಇರೋದೇ ಇವತ್ತು ಗಿಫ್ಟ್ ಅಂತ ಅನ್ಕೊಂಡ್ಬಿಟ್ರೆ, ಯಾರು ವಿಸಿಟರ್ಸ್ ಬರಬಾರ್ದು, ಮಗುನ ಮುಟ್ಟಬಾರ್ದು, ಅವ್ರ ಮನೆಯವರು ಇಬ್ರು ಒಬ್ರು ಇರ್ತಾರೆ, ಅವ್ರು ನೋಡ್ಕೊಳ್ತಾರೆ, ದಟ್ ಈಸ್ ಸೇಫ್. ಕಂಪಲ್ಸರಿ ಹೊರಗಡೆಯಿಂದ ಯಾರೋ ಬರ್ತಾರೆ ಅಂದ್ರೆ ಅವ್ರ ಕಾಯಿಲೆ ಕೊಡ್ಬೇಕು ಅಂತ ಬರ್ದೇ ಇರ್ಬೋದು, ಬಟ್ ಅವ್ರು ಬರೋ ದಾರಿನಲ್ಲೋ ಅಥವಾ ಅವ್ರು ಬಂದಿರುವಂತ ಜಾಗದಿಂದಲೋ ಎಲ್ಲೋ ಒಂದ್ ಕಡೆ ಒಂದ್ ಕಾಯಿಲೆ ಬಂತು ಅಂದ್ರೆ ಮಗು ಮತ್ತೆ ತಾಯಿ ಇಬ್ರಿಗೂ ಇನ್ಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವುದೇ ಕಾರಣಕ್ಕೂ ಅವ್ರಿಗೆ ವಿಸಿಟರ್ಸ್ ಅಲೋ ಮಾಡಬಾರ್ದು, ಈ ಸಂಪ್ರದಾಯಗಳನ್ನ ಮುಂದೂಡ್ಕೋಬೇಕು, ಜನ ಸೇರಿಸಬಾರ್ದು. ಓಕೆ ಓಕೆ, ಈಗ ಆಹಾರ ಪದ್ಧತಿ ಬಂದಾಗ, ಯಾರು ಪ್ರೆಗ್ನೆಂಟ್ ಆದಾಗ ಯಾವ ರೀತಿಯ ಆಹಾರ ಪದ್ಧತಿನ ಆಕೆ ಅನುಸರಿಸಿದ್ರೆ ಈಗ ಕೊರೋನಾದಿಂದ ದೂರ ಇರುವಂತ, ಅಂದ್ರೆ ಯಾವ ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳ್ಳಕ್ಕೆ ಯಾವ ರೀತಿ ಆಹಾರ ಪದ್ಧತಿನ ಆಕೆ ಅನುಸರಿಸಬೇಕು, ಮತ್ತೆ ಆಕಿನ ಆಕೆ ಯಾವ ರೀತಿ ಇಟ್ಕೊಳ್ಬೇಕು? ಒಂದು, ತಾನು ಇರುವಂತ ಜಾಗ ತನ್ನ ದೇಹನ ಶುದ್ಧಿಯಾಗಿ ಇಟ್ಕೋಬೇಕು. ಎರಡನೇ ದಿನ ಅಂದ್ರೆ ಆಹಾರ ಕ್ರಮದಲ್ಲಿ ಹೈ ಪ್ರೋಟೀನ್ ಅಂತ ಹೇಳ್ತೀವಿ, ಪ್ರೋಟೀನ್ ಜಾಸ್ತಿ ಇರುವಂತ ಆಹಾರಗಳನ್ನ ನಾವು ತಗೊಳ್ಬಹುದು. ಈಗ ಹೈ ಪ್ರೋಟೀನ್ ಅಂತಂದ್ರೆ ಈಗ ಜನರಲಿ ನಾ ಹೇಳುವಂತದ್ರೆ ಈಗ ಮಶ್ರೂಮ್ ಅಂತ ಹೇಳ್ತೀವಿ, ಅಣಬೆ, ಅಣಬೆನಲ್ಲಿ ಸಿಗತ್ತೆ.
ಮತ್ತೆ ನಮ್ಮ ನಾನ್ ವೆಜಿಟೇರಿಯನ್ ಅಂದ್ರೆ ಎಗ್ ಎಗ್ ನಲ್ಲಿ ಕಂಪ್ಲೀಟ್ ಪ್ರೋಟೀನ್ ಸಿಗುತ್ತೆ, ಎಗ್ ಎಲ್ಲೋ ಅಂತ ಹೇಳ್ತೀವಿ ಅದರಲ್ಲಿ ಎಗ್ ವೈಟ್ ಅಲ್ಲಿ ಕ್ಯಾಲ್ಸಿಯಂ ಸಿಗುತ್ತೆ, ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಅಲ್ಲಿ ನಮ್ಗೆ ಕ್ಯಾಲ್ಸಿಯಂ ಅಂಡ್ ಪ್ರೋಟೀನ್ ಎರಡೂ ಸಿಗುತ್ತೆ. ಮತ್ತೆ ಫ್ರೂಟ್ಸ್ ಮಲ್ಟಿಪಲ್ ವೆರೈಟಿ ಆಫ್ ಫ್ರೂಟ್ಸ್ ಎಲ್ಲಾ ತರದ ಹಣ್ಣುಗಳನ್ನ ತಗೊಳೋದ್ರಿಂದ ಫ್ರೆಶ್ ಫ್ರೂಟ್ಸ್ ತಗೊಳೋದ್ರಿಂದ ನಮ್ಗೆ ವಿಟಮಿನ್ ಸಿಗುತ್ತೆ ಮತ್ತೆ ವೈಟಮಿನ್ ಸಿನೂ ಸಿಗುತ್ತೆ. ನಮ್ಗೆಲ್ಲಾ ವೆರೈಟಿ ಆಫ್ ಫ್ರೂಟ್ಸ್ ನಾವು ತಗೊಂಡಾಗ ಸಿಟ್ರಸ್ ಫ್ರೂಟ್ಸ್ ತಗೊಂಡ್ರೆ ವೈಟಮಿನ್ ಸಿ ಸಿಗುತ್ತೆ. ಅದಲ್ಲದೆ ಪಲ್ಸಸ್ ನಾವು ಮೊಳಕೆ ಕಾಳುಗಳು ಇರ್ಬೋದು ಮತ್ತೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ ಸೊಪ್ಪುಗಳನ್ನು, ಸೊಪ್ಪುಗಳು ತಗೊಳ್ಳೋದ್ರಿಂದ ಐರನ್ ಸಿಗುತ್ತೆ, ಬಾಳೆಹಣ್ಣು ತಗೊಳ್ಳೋದ್ರಿಂದ ಐರನ್ ಸಿಗುತ್ತೆ. ಸೊ ಈ ತರ ಮಿಕ್ಸ್ಚರ್ ಆಫ್ ಡಯಟ್ ಇದೆಲ್ಲ ನಮ್ಗೆ ಈಸಿಯಾಗಿ ನಮ್ಮ ಮನೆಗಳಲ್ಲಿ ಸಿಗುವಂತದ್ದು ನಮ್ಮ ದಿನನಿತ್ಯ ಆಹಾರ ಕ್ರಮ ಆಗಿರೋದ್ರಿಂದ ನಾವು ತಗೊಳ್ಳೋ ಆಹಾರದಲ್ಲಿ ಪ್ರತಿನಿತ್ಯದಲ್ಲಿ ಒಂದು ಬೌಲ್ ಆಫ್ ವೆಜಿಟೇಬಲ್ಸ್, ಒಂದು ಬೌಲ್ ಆಫ್ ಕಟ್ ಫ್ರೂಟ್ಸ್ ಫ್ರೆಶ್ ಫ್ರೂಟ್ಸ್, ಮತ್ತೆ ಮಿನಿಮಮ್ 50 grams ಆಫ್ ಮಿಕ್ಸ್ಡ್ ಡ್ರೈ ಫ್ರೂಟ್ಸ್. ಇದು ನಮ್ಮ ರೊಟೀನ್ ಡಯಟ್. ನಾವು ಸಾಂಬಾರ್ ತಗೊಳ್ತೀವಿ, ಅನ್ನ ತಗೊಳ್ತೀವಿ, ಇನ್ನೊಂದು ತಗೊಳ್ತೀವಿ ಅಂದ್ರೆ ನಮ್ಮ ಸೌತ್ ಇಂಡಿಯನ್ ಫುಡ್ ನಾವು ತಗೊಳ್ಳೋದಾದ್ರೆ ಅದ್ರ ಜೊತೆಗೆ ಕಂಪಲ್ಸರಿ ಇದು ಮೂರು ಹೋಗ್ಬೇಕು. ಮತ್ತೆ ಗರ್ಭಿಣಿ ಆದವಳು ಅವ್ರಿಗೆ ಏನು ಅವ್ರ ಆಹಾರ ಕ್ರಮದಲ್ಲಿ ಎಗ್ ತಗೊಳ್ಳಿಕ್ ಅವಕಾಶ ಇರುತ್ತೆ ಅನ್ನೋದಾದ್ರೆ ಕಂಪಲ್ಸರಿ ಒಂದೋ ಎರಡೋ ಬಾಯಿಲ್ಡ್ ಎಗ್ ಪರ್ ಡೇ ಅವ್ರು ಕನ್ಸ್ಯೂಮ್ ಮಾಡ್ತಾ ಹೋದ್ರೆ ಕಂಪ್ಲೀಟ್ ನ್ಯೂಟ್ರಿಷನ್ ಅವ್ರಿಗೆ ಸಿಗಕ್ಕೆ ಸಾಧ್ಯತೆ ಇರುತ್ತೆ. ಅದಲ್ಲದೆ ನಾನ್ ವೆಜಿಟೇರಿಯನ್ ಇರೋರಾದ್ರೆ ರೆಡ್ ಮೀಟ್ ತಗೊಳ್ಬಹುದು. ಈ ಏನೇ ಆಹಾರ ತಗೊಂಡ್ರು ಹೈಜಿನಿಕ್ ಆಗಿರ್ಬೇಕು, ಫ್ರೆಶ್ಲಿ ಪ್ರಿಪೇರ್ಡ್ ಇರಬೇಕು, ಮತ್ತೆ ಅದು ಎಲ್ಲ ಶುದ್ಧೀಕರಣ ಆಗಿರ್ಬೇಕು ಪ್ರಾಪರ್ ಆಗಿ. ಅದು ಯಾಕಂದ್ರೆ ಅದು ಎಲ್ಲಿಂದ ಮಾರ್ಕೆಟ್ ಇಂದ ಬರುತ್ತೆ ಹಾಗೆ ತರತ್ತೆ, ಅದರಿಂದ ಅವರು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದು ಪ್ರಾಪರ್ ಚಾನಲ್ ಅಲ್ಲಿ ಬಂದು ಈ ಆಹಾರ ಕ್ರಮನ ಅವ್ರು ಫಾಲೋ ಮಾಡ್ತಾರೆ ಅಂದ್ರೆ ಏನು ತಪತ್ರೆ ಆಗೋದಿಲ್ಲ. ಮಿಲ್ಕ್ ಕನ್ಸಂಪ್ಷನ್ ಜನರಲಿ ಅರೌಂಡ್ 800 to 1000 ml ಅಂದ್ರೆ 1 liter ಆಫ್ ಮಿಲ್ಕ್ ಪರ್ ಡೇ ಕನ್ಸಂಪ್ಷನ್ ಆದ್ರೆ ನಾವು ಕೊಡೋ ಟ್ಯಾಬ್ಲೆಟ್ಸ್ ಗಿಂತ ತುಂಬಾ ಶಕ್ತಿಶಾಲಿ ಆಗಿರುವಂತ ಕ್ಯಾಲ್ಸಿಯಂ ಅಲ್ಲೇ ಸಿಗ್ತದೆ. ಸೊ ಟ್ಯಾಬ್ಲೆಟ್ಸ್ ತಗೊಳ್ಳೋದಕ್ಕಿಂತ ಆಹಾರ ಕ್ರಮದಲ್ಲಿ ಚೆನ್ನಾಗಿ ಮಾಡ್ಕೊಂಡ್ರು ಅಂದ್ರೆ ನಾವು ಕೊಡೋ ಮಾತ್ರೆಗಳ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಅವಳು ಇಮ್ಯುನಿಟಿ ಪವರ್ ಆಟೋಮ್ಯಾಟಿಕಲಿ ಚೆನ್ನಾಗಿರುತ್ತೆ. ದೇಹದಲ್ಲಿ ನಿರೋಧಕ ಶಕ್ತಿ ಚೆನ್ನಾಗಿತ್ತು ಅಂದ್ರೆ ಎಷ್ಟೇ ಇನ್ಫೆಕ್ಷನ್ ಇದ್ರು ಸುತ್ತಮುತ್ತ ಚಾನ್ಸಸ್ ಆಫ್ ಇನ್ಫೆಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಖಂಡಿತ ಅವ್ರು ಆರೋಗ್ಯಕರವಾದ ಆಹಾರ ತಗೊಳ್ಳೋದ್ರಿಂದ ಈ ಕಾಯಿಲೆನ ತಡೆಗಟ್ಟಬಹುದು. ಸೊ ಈಗ ಕೊರೋನಾದಿಂದ ಈಗ ಸಾಮಾನ್ಯ ಮಹಿಳೆಯರಿಗೆ ಕೊರೋನಾ ಟ್ರೀಟ್ಮೆಂಟ್ ಆದ ಬಳಿಕ ಆಗುವಂತ ಈಗ ಮೇಲ್ ಫಿಮೇಲ್ ಅಂತದೇನಾದ್ರು ಡಿಫ್ರೆನ್ಸ್ ಬರುತ್ತಾ? ಇವರ ಬಾಡಿ ತುಂಬಾ, ಮಹಿಳೆಯರ ಬಾಡಿ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ, ಹಾಗಾಗಿ ಕೊರೋನಾಗೆ ಬೇಗ ಇಫೆಕ್ಟ್ ಆಗ್ತಾರೆ, ಅಂತದೇನಾದ್ರು ಇರುತ್ತೆ, ವ್ಯತ್ಯಾಸಗಳು ಇರ್ತವೆ, ಭೇದ ಭಾವ ವ್ಯತ್ಯಾಸಗಳು? ಹೌದು, ವ್ಯತ್ಯಾಸಗಳು ಕೆಲವೊಂದ್ ಸಂದರ್ಭದಲ್ಲಿ ಈಗ ನಾವು ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಅದಿರೋದ್ರಿಂದ ಗರ್ಭಿಣಿ ಸ್ತ್ರೀಯರಿಗೆ, ಡೆಲಿವರಿ ಆದಂತವ್ರಿಗೆ, ಇವ್ರಗಳಿಗೆ ಕ್ಯಾನ್ಸರ್ ಅಫೆಕ್ಟ್ ಆಗಿರುವಂತವ್ರಿಗೆ ಬೇಗ ಬರುತ್ತೆ. ಸೊ ಗರ್ಭಿಣಿ ಸ್ತ್ರೀಯರು ಡೆಲಿವರಿ ಆಗಿರೋರೆಲ್ಲ ಲೇಡೀಸ್ ಇರೋದ್ರಿಂದ, ವುಮೆನ್ ಇರೋದ್ರಿಂದ ಆ ಸಂದರ್ಭದಲ್ಲಿ ವುಮೆನ್ ಇನ್ಫೆಕ್ಷನ್ ಜಾಸ್ತಿ ಆಗ್ಬೋದು. ಅದು ಬಿಟ್ರೆ ಕೊರೋನಾಗೆ ಹೆಂಗಸರಿಗೆ ಜಾಸ್ತಿ ಇನ್ಫೆಕ್ಷನ್ ಅಥವಾ ಗಂಡಸರು ಜಾಸ್ತಿ ಇನ್ಫೆಕ್ಷನ್ ಅಂತ ಖಂಡಿತ ಭೇದ ಭಾವ ಅಂತ ಇಲ್ಲ. ಬಟ್ ಇದು ಇಮ್ಯುನೋ ಕಾಂಪ್ರಮೈಸ್ಡ್ ಕಂಡೀಷನ್ ಅಲ್ಲಿ ಇರುವಂತ ಮಹನೀಯರಿರ್ಬೋದು, ಮಹಿಳೆಯರಿರ್ಬೋದು, ಯಾರಿಗ್ ಬೇಕಾದ್ರೂ ಇದು ಆಗ್ಬಹುದು. ಅಂದ್ರೆ ಇವಾಗ ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ. ಕ್ಯಾನ್ಸರ್ ಪೇಷಂಟ್ಸ್ ಕೀಮೋಥೆರಪಿ ಅಂತ ತಗೊಳ್ತಾ ಇರ್ತಾರೆ, ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲಿ ಇರ್ತಾರೆ, ರೇಡಿಯೋ ಥೆರಪಿನಲ್ಲಿ ಇರ್ತಾರೆ, ಡಯಾಲಿಸಿಸ್ ಮೇಲೆ ಇರುವಂತ ಪೇಷಂಟ್ಸ್, ಮತ್ತೆ ಕೆಲವೊಬ್ರು ಡಯಾಬಿಟಿಕ್ ಅನ್ಕಂಟ್ರೋಲ್ ಡಯಾಬಿಟಿಕ್ ಇರ್ತಾರೆ, ಲಾಂಗ್ ಟೈಮ್ ಡಯಾಬಿಟಿಕ್ ಇರ್ತಾರೆ, ಈ ತರ ಅದರ ಅನಿಮಿಕ್ ಇರ್ತಾರೆ, ರಕ್ತ ಕಡಿಮೆ ಇರುತ್ತೆ ಅವ್ರ ದೇಹದಲ್ಲಿ ಅನ್ನೋರು, ಅನಿಮಿಕ್ ಮತ್ತೆ ಕ್ರಾನಿಕ್ ಇನ್ಫೆಕ್ಷನ್ಸ್ ಬೇರೆ ರೀತಿಯಾದಂತ ಇನ್ಫೆಕ್ಷನ್ಸ್ ಇರ್ಬೋದು, ಮೊದಲೇ ಟ್ಯೂಬರ್ಕ್ಯುಲೋಸಿಸ್ ಇರುವಂತವ್ರು ಅಥವಾ ಅವ್ರ ಕರುಳಲ್ಲಿ ಇನ್ಫೆಕ್ಷನ್ ಇರುವಂತದ್ದು, ಸ್ಕಿನ್ ಡಿಸೀಸಸ್ ಇರುವಂತರು, ಇವ್ರಗಳಲ್ಲಿ ಏನಾಗುತ್ತೆ ಅಂದ್ರೆ ಇಮ್ಯುನಿಟಿ ಓವರ್ ಆಲ್ ದರ್ ಬಾಡಿ ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ಡೌನ್ ಇರುತ್ತೆ ನಾರ್ಮಲ್ ಇಂಡಿವಿಜುವಲ್ ಕಂಪೇರ್ ಮಾಡಿದಾಗ. ಅವಾಗ ಇನ್ಫೆಕ್ಷನ್ ಚಾನ್ಸಸ್ ಇವ್ರಿಗೆ ಜಾಸ್ತಿ ಪ್ರಮಾಣದಲ್ಲಿ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಇನ್ಫೆಕ್ಷನ್ ಆದ್ರೂ ಸಿವಿಯರಿಟಿ ಆಫ್ ದ ಡಿಸೀಸ್ ಬ್ಯಾಡ್ ಇರುತ್ತೆ. ಸೊ ಅದರಿಂದ ಈ ಮೆಡಿಕಲ್ ಪ್ರಾಬ್ಲಮ್ಸ್ ಇರೋರೆಲ್ಲ ಡಯಾಬಿಟಿಸ್, ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ನಾವು ಹೇಳ್ತೀವಿ ಅಂದ್ರೆ ಡಯಾಬಿಟಿಸ್ ವೆಲ್ ಕಂಟ್ರೋಲ್ಡ್ ಇರ್ಬೇಕು, ಅನಿಮಿಯಾ ಇಲ್ಲದೆ ಇರೋ ತರ ನಾವು ನೋಡ್ಕೋಬೇಕು. ನಮ್ಮ ಹಿಮೋಗ್ಲೋಬಿನ್ ಚೆನ್ನಾಗಿತ್ತು ಅಂದ್ರೆ ನಮ್ ದೇಹದಲ್ಲಿ ಅವಾಗ ಏನಾಗುತ್ತೆ, ಅದ್ರಲ್ಲಿ ಇರುವಂತ ಆಂಟಿಬಾಡೀಸ್ ಚೆನ್ನಾಗಿ ಸ್ಟ್ರಾಂಗ್ ಆಗಿರೋದ್ರಿಂದ ಸಣ್ಣ ಪ್ರಮಾಣದಲ್ಲಿ ಬರೋ ಇನ್ಫೆಕ್ಷನ್ಸ್ ಎಲ್ಲ ಒಡೆದು ಬಿಸಾಕ್ಬಿಡುತ್ತೆ, ನಮ್ ದೇಹಕ್ಕೆ ಬರದೇ ಇರೋ ತರ ನೋಡ್ಕೊಳುತ್ತೆ. ನಮ್ ಸಿಸ್ಟಮ್, ನಮ್ ಬಾಡಿನಲ್ಲಿ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ವಂಡರ್ಫುಲ್ ನೇಚರ್, ನಾವು ಅದನ್ನ ಮೇಂಟೈನ್ ಮಾಡ್ಕೊಂಡ್ಬಿಟ್ರೆ ಸಾಕು ಚಾನ್ಸಸ್ ಆಫ್ ಇನ್ಫೆಕ್ಷನ್ ಕಡಿಮೆ ಆಗ್ಬಿಡುತ್ತೆ. ನಮ್ಮ ದಿನನಿತ್ಯ ಕಾರ್ಯಕ್ರಮಗಳಿರ್ಬೋದು, ನಮ್ ದೇಹದಲ್ಲಿ ಒಂದು ವ್ಯಾಯಾಮ ಮಾಡುವಂಥದ್ದು, ಒಳ್ಳೆ ಆಹಾರ ಕ್ರಮ ಫಾಲೋ ಮಾಡುವಂಥದ್ದು, ಸಫಿಷಿಯಂಟ್ ಆಗಿ ನಿದ್ದೆ ಮಾಡುವಂಥದ್ದು, 6-7 hours ಮಿನಿಮಮ್ ನಿದ್ದೆ ಆಗ್ಬೇಕು, 7 hours ಸ್ಲೀಪ್ ಇರ್ಬೇಕು, ಮತ್ತೆ ನಮ್ಮ ಮೈಂಡ್ ಅನ್ನ ಫ್ರೀ ಮಾಡ್ಕೊಂಡು ಯಾವ್ದೇ ರೀತಿ ಸ್ಟ್ರೆಸ್ ಇಲ್ದೇ ಇರೋ ತರ ನಾವು ನೋಡ್ಕೊಳ್ಳೋದ್ರಿಂದ ನಮ್ ಕಂಪ್ಲೀಟ್ ಬಾಡಿ ಒಂಥರ ವೆಲ್ ಫಿಟ್ ಇದ್ದಾಗ ನಮ್ ಏನೇ ಇನ್ಫೆಕ್ಷನ್ ಬಂದ್ರು ಫೈಟ್ ಮಾಡಕ್ಕೆ ನಮ್ ದೇಹ ಚೆನ್ನಾಗಿರುತ್ತೆ. ಫೈಟ್ ಮಾಡಿದಾಗ ಸಣ್ಣ ಪುಟ್ಟ ಇನ್ಫೆಕ್ಷನ್ಸ್ ಈವನ್ ಕೋವಿಡ್ ಬಂದ್ರು ಒಡೆದೋಡಿಸ್ಬಿಡುತ್ತೆ. ಯಾವಾಗ ನಮ್ಮ ನಿರೋಧಕ ಶಕ್ತಿ ವೀಕ್ ಆಗತ್ತೆ, ಕೋವಿಡ್ ನಮ್ಮನ್ನ ರೂಲ್ ಮಾಡುತ್ತೆ. ಸೊ ಅಷ್ಟೇ, ನಾವು ಸ್ಟ್ರಾಂಗ್ ಆಗಿದ್ರೆ ಕೋವಿಡ್ ದೂರ,
ಹೌದು ಖಂಡಿತ ಮಾನಸಿಕವಾಗಿ ನಮ್ಮ ದೇಹನ ನಮ್ಮ ಮನಸ್ಸನ್ನ ಎರಡನ್ನೂ ನಾವು ಚೆನ್ನಾಗಿ ಇಟ್ಕೊಂಡ್ವಿ ಅಂದ್ರೆ ಕೋವಿಡ್ ನಮ್ಮ ಹತ್ರ ಬರೋದಿಲ್ಲ. ಇದೊಂದು ಮಂತ್ರ ನಾವು ಚೆನ್ನಾಗಿ ತಿಳ್ಕೊಂಡ್ವಿ ಅಂದ್ರೆ ಬೇಗ ನಾವು ಕೋವಿಡ್ ನಾವು ಓಡಿಸ್ಬೋದು, ಬರದೇ ಇರೋ ತರ ನಾವು ತಡೆಗಟ್ಲಬಹುದು. ಇವತ್ತು ಸೆಕೆಂಡ್ ಎರಡನೇ ವೇವ್ ನೋಡ್ತಾ ಇದ್ವಿ, ನಾಳೆಗೆ ಮೂರನೇ ವೇವ್ ಬರ್ಬೋದು ಅಂದ್ರೆ ನಮ್ಮನ್ನ ನಾವು ಸೇಫ್ ಆಗಿ ನೋಡ್ಕೊಂಡ್ವಿ ಅಂದ್ರೆ ವ್ಯಾಕ್ಸಿನೇಷನ್ ಮಾಡ್ಕೊಂಡ್ವಿ ಅಂದ್ರೆ ಥರ್ಡ್ ವೇವ್ ನಾವು ನೋಡೋ ಚಾನ್ಸಸ್ ಇರುವುದಿಲ್ಲ ನಮ್ಮ ಹತ್ರ. ಖಂಡಿತ ಖಂಡಿತ. ಓಕೆ, ಕೊನೆಯದಾಗಿ ಒಂದು ಕ್ವಶನ್ ಇದೆ. ಈಗ ಆಫ್ಟರ್ ಕೋವಿಡ್, ಈಗ ಒಬ್ರು ಪ್ರೆಗ್ನೆಂಟ್, ಅವರು ಕೋವಿಡ್ ಟ್ರೀಟ್ಮೆಂಟ್ ಆಗಿರುತ್ತೆ, ಸೇಫ್ ಆಗಿ ಬಂದಿರ್ತಾರೆ, ಆದ್ರೆ ಅವರನ್ನ ಆಫ್ಟರ್ ಕೋವಿಡ್ ಯಾವ ರೀತಿ ಅವರನ್ನ ನೋಡ್ಕೊಳ್ಬೇಕು, ಮನೆಯವರು ಕೇರ್ ಆಗಿ ಯಾವ ರೀತಿ ಅವರನ್ನ ಏನಾದ್ರು ಸ್ಪೆಷಲ್ ಆಗಿ ಅವರಿಗೆ ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತ? ಸ್ಪೆಷಲ್ ಟ್ರೀಟ್ಮೆಂಟ್ ಅಂತ ಏನಿಲ್ಲ. ಎನಿ ಅದರ್ ಪ್ರೆಗ್ನೆಂಟ್ ಲೇಡಿ, ನಾವ್ ಈಗಾಗ್ಲೇ ಡಿಸ್ಕಷನ್ ಮಾಡ್ದಂಗೆ ಅವ್ರಿಗೆ ಒಳ್ಳೊಳ್ಳೆ ಆಹಾರ ಕೊಡ್ಬೇಕು, ಹೊರಗಡೆ ಟ್ರಾವೆಲ್ ಮಾಡೋದನ್ನ ಅವಾಯ್ಡ್ ಮಾಡ್ಬೇಕು, ಸಾಧ್ಯವಾದಷ್ಟು ಕ್ವಾರಂಟೈನ್ ಐಸೋಲೇಷನ್ ಇರ್ಬೇಕು, ಜನ ವಿಸಿಟರ್ಸ್ ನ ಅಲೋ ಮಾಡಬಾರ್ದು. ಮತ್ತೆ ಅವ್ರನ್ನ ಏನಂದ್ರೆ ಈ ಪೀರಿಯಾಡಿಕ್ ಆಗಿ ಕೆಲವೊಂದು ಚೆಕ್ಅಪ್ಸ್ ಏನಿರುತ್ತೆ ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಮೆಡಿಕೇಶನ್ಸ್ ಕಂಟಿನ್ಯೂ ಮಾಡ್ಬೇಕು. ಎಕ್ಸಸೈಸ್ ರೊಟೀನ್ ಆಗಿ ಎನಿ ಪ್ರೆಗ್ನೆಂಟ್ ವುಮೆನ್ ಅವ್ರಿಗೆ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಹೇಳಿರ್ತೀವಿ ನಾವು, ಆ ಎಕ್ಸಸೈಸಸ್ ಅಲ್ದೆ ಹೋದ್ರು ಅವ್ರು ಮಾಡ್ಬೇಕು. ಬಟ್ ಕೋವಿಡ್ ಅಫೆಕ್ಟ್ ಆದ್ಮೇಲೆ ಅವ್ರಿಗೆ ಜನರಲ್ ಎಬಿಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ, ಟೈರ್ಡ್ನೆಸ್ ಇರುತ್ತೆ ಅಟ್ಲೀಸ್ಟ್ 3-4 weeks. ಸೊ ಅವ್ರಿಗೆ ತುಂಬಾ ಸ್ಟ್ರೈನ್ ಆಗುವಂತ ಎಕ್ಸಸೈಸ್ ಆಗ್ಲಿ ಕೆಲಸ ಕಾರ್ಯಗಳಾಗ್ಲಿ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಸೊ ಆ ಒಂದು 3-4 weeks ಸ್ವಲ್ಪ ರೆಸ್ಟ್ ಕೊಟ್ಟಷ್ಟು ಅವ್ರು ರಿಕವರಿ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಡಾಕ್ಟರ್, ಕೊನೆಯದಾಗಿ ಈಗ ಮೂರನೇ ಅಲೆಯ ಭಯ, ಅದರಲ್ಲೂ ಮಕ್ಕಳಿಗೆ ಅಂತ ಹೇಳ್ತಿದ್ದಾರೆ. ಸೊ ಈ ಭಯವನ್ನ ಹೇಗೆ ನಾವು ಮಕ್ಕಳಿಗೆ ಬರದ ಹಾಗೆ ಒಂದು ರಕ್ಷಣಾ ಕವಚ ತರ ರಕ್ಷಿಸಬಹುದು, ಯಾಕಂದ್ರೆ ಲಾಕ್ಡೌನ್ ಸಮಯದಲ್ಲಿ ಓಪನ್ ಆಗೋ ಚಾನ್ಸಸ್ ಇದೆ. ಸೊ ಹೇಗೆ ಮೂರನೇ ಅಲೆಗೆ ನಮ್ಮನ್ನ ನಾವು ಸಜ್ಜು ಮಾಡಬೇಕು? ಒಂದು ವ್ಯಾಕ್ಸಿನೇಷನ್ ಮಸ್ಟ್ ಅಂಡ್ ಶುಡ್, ಎಲ್ರಿಗೂ ನಾವು ವ್ಯಾಕ್ಸಿನೇಷನ್ ಮಾಡ್ಕೊಂಡ್ರೆ ಮೇಜರ್ ಪ್ರೊಟೆಕ್ಷನ್ ನಮ್ಮೆಲ್ರಿಗೆ ನಮ್ಮ ಮಕ್ಕಳಿಗೆ ಎಲ್ರಿಗೂ ಸಿಗುತ್ತೆ. ಎರಡನೇದು ಈಗಾಗ್ಲೇ ಮೂರು ಮಂತ್ರಗಳ ತರ ಸೋಷಿಯಲ್ ಡಿಸ್ಟೆನ್ಸ್, ನಾವು ಮಾಸ್ಕ್ ಹಾಕ್ಬೇಕು, ಕೈ ತೊಳಿಬೇಕು, ಹೈಜಿನಿಕ್ ಆಗಿರ್ಬೇಕು ಸರೌಂಡಿಂಗ್, ಮಸ್ಟ್ ಅಂಡ್ ಶುಡ್. ಇದಲ್ದೆ ಹೋದ್ರು ಮುಂದಕ್ಕೂ ಸಹ ಕೋವಿಡ್ ಅಷ್ಟೇ ಅಲ್ಲ ಬೇರೆ ಇನ್ಫೆಕ್ಷನ್ಸ್ ನಮ್ಮ ಹತ್ರ ಬರೋದಿಲ್ಲ. ಮತ್ತೆ ಮಕ್ಕಳಿಗೆ ಮತ್ತೆ ಶುಚಿಯಾದ ಆಹಾರ ಕೊಡೋದ್ರ ಜೊತೆಗೆ ಅವ್ರಿಗೂ ಸಮ್ ಅಮೌಂಟ್ ಆಫ್ ವ್ಯಾಯಾಮ, ಸಣ್ಣ ಪುಟ್ಟ ಎಕ್ಸಸೈಸ್ ಗಳಿರ್ಬೇಕು, ಸಾಕಷ್ಟು ನಿದ್ದೆ ಇರ್ಬೇಕು, ಅವ್ರಿಗೆ ಅಡಿಕ್ವೇಟ್ ಆಗಿ ಸ್ಲೀಪ್ ಇರ್ಬೇಕು. ಸ್ಟ್ರೆಸ್ ಕಡಿಮೆ ಇದ್ರೆ ಮಕ್ಕಳಿಗೆ ಲವಲವಿಕೆಯಾಗಿದ್ರು ಅಂದ್ರೆ ಕಾಯಿಲೆಗಳು ದೂರ ಆಗ್ತಾ ಹೋಗುತ್ತೆ. ಸೊ ಈ ಮಕ್ಕಳುಗಳಿಗೆ ಹೇಳೋದೇನಂದ್ರೆ ಒಂದ್ ವೇಳೆ ಸ್ಕೂಲ್ ರೀ ಓಪನ್ ಆಗುತ್ತೆ ಅಂದ್ರೂ ಈ ಮೂರು ಫ್ಯಾಕ್ಟರ್ ಪ್ರಕಾರ ನಮ್ದು ಗೋಲ್ಡ್ ಸ್ಟ್ಯಾಂಡರ್ಡ್ ಏನ್ ಹೇಳ್ತೀವಿ, ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕ್ ಅಂಡ್ ಹ್ಯಾಂಡ್ ಸ್ಯಾನಿಟೈಸರ್, ಅದು ಹಾಕ್ಸ್ಬೇಕು. ಮಕ್ಕಳಿಗೆ ಎಜುಕೇಟ್ ಮಾಡ್ಲೇಬೇಕು, ಮಸ್ಟ್ ಅಂಡ್ ಶುಡ್. ನಿನ್ ಕೋವಿಡ್ ಬೇಕಾ ಮಾಸ್ಕ್ ಬೇಕಾ ಎರಡೂ? ಏನಾಗುತ್ತಂದ್ರೆ ಈಗ ನಾನು ಮಾರ್ಕೆಟ್ ಅಲ್ಲೆಲ್ಲ ನೋಡ್ತಿರ್ತೀನಿ, ತಾಯಿ ಮಾಸ್ಕ್ ಹಾಕೊಂಡಿರುತ್ತೆ, ಮಗು ಮಾಸ್ಕ್ ಹಾಕೊಂಡಿರಲ್ಲ, ಕಂಕುಳಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲ, ಅದು ತಪ್ಪು ತಪ್ಪು. ನಮ್ ಪೇರೆಂಟ್ಸ್ ಆಗಿ ನಾವು ಮಾಡ್ತಾ ಇರೋ ತಪ್ಪಷ್ಟೇ. ಅದನ್ನ ಮಕ್ಕಳಿಗೆ ನೋಡಿ, ನಾ ಹೇಳ್ತೀನಿ, ದೊಡ್ಡವನ್ನ ಎಜುಕೇಟ್ ಮಾಡೋದು ಕಷ್ಟ, ಮಕ್ಕಳನ್ನ ಎಜುಕೇಟ್ ಮಾಡೋದು ತುಂಬಾ ಸುಲಭ. ಮಕ್ಕಳಿಗೆ ಒಂದ್ಸರಿ ನೀವು ಅದು ಏನಕ್ಕೆ ಹಾಕ್ತೀಯ ಮಾಸ್ಕ್, ಏನ್ ಅದರಿಂದ ಆಗುವಂತ ಉಪಯೋಗ ಏನು, ಅದ್ ಹಾಕೊಳ್ಳಿಲ್ಲ ಅಂದ್ರೆ ಆಗುವಂತ ದುಷ್ಪರಿಣಾಮ ಏನು ಅಂತ ಒಂದ್ ಸರಿ ಮನೆಯಲ್ಲಿರೋ ಪೇರೆಂಟ್ಸ್ ಇರ್ಬೋದು ಅಥವಾ ಟೀಚರ್ಸ್ ಇರ್ಬೋದು ಅವ್ರಿಗೆ ಎಜುಕೇಟ್ ಮಾಡಿದ್ರೆ ನನ್ ಪ್ರಕಾರ 99% ಆಫ್ ದ ಚಿಲ್ಡ್ರನ್ ವಿಲ್ ಲಿಸನ್. ನೀವು ನೋಡಿ, ಸ್ಕೂಲ್ ನಿಂದ ಮಕ್ಕಳು ಬಂದ್ರೆ ಆ ಟೀಚರ್ ಅವ್ರ ಟೀಚರ್ ಏನ್ ಹೇಳ್ಕೊಟ್ಟಿರ್ತಾರೆ ಅದನ್ನ ಚಾಚು ಚಪ್ತೆ ಮಕ್ಕಳು ಮಾಡ್ತಾರೆ. ಅಮ್ಮನ್ ಬಂದಿದ ತಕ್ಷಣ ಹೇಳ್ತಾರೆ, ನಮ್ಮ ಮ್ಯಾಮ್ ಹಿಂಗ್ ಹೇಳಿದ್ರು, ಮ್ಯಾಮ್ ಹೇಗಿ ತರ ಹೇಳಿದ್ರು. ಯಾಕಂದ್ರೆ ಮಕ್ಕಳಿಗೆ ಈಸಿಯಾಗಿ ಹೋಗುತ್ತೆ ಮೈಂಡ್ಗೆ. ಆಮೇಲೆ ಒಂದ್ಸರಿ ಅವ್ರ ಮೈಂಡ್ ಅಲ್ಲಿ ಫಿಕ್ಸ್ ಆಯ್ತು ಅಂದ್ರೆ ಅವರು ಒನ್ಸ್ ದೇ ಅಂಡರ್ಸ್ಟ್ಯಾಂಡ್ ಇದು ನನಗೆ ಅವಶ್ಯಕತೆ ಇದೆ ಅಂತ ಗೊತ್ತಾದ್ರೆ ನೀವೇ ಹೇಳಿದ್ರು ತೆಗೀರಿ ಅಂದ್ರೆ ತೆಗೆಯೋದಿಲ್ಲ. ಅಷ್ಟು ಚೆನ್ನಾಗಿ ಫಾಲೋ ಮಾಡೋದೇ ಮಕ್ಕಳು. ಅಲ್ಲಿ ಬೇಕಾಗಿರೋದು ನಾವು ಅವ್ರಿಗೆ ಪ್ರಾಪರ್ ಎಜುಕೇಶನ್ ಅಷ್ಟೇ, ಬಿಟ್ರೆ ಖಂಡಿತ ಏನಿಲ್ಲ. ಇದ್ ಮಾಡ್ಬೋದು, ಅಚೀವ್ ಮಾಡ್ಬೋದು, ಅಚೀವ್ ಮಾಡಕ್ ಆಗದೆ ಇರುವಂತದ್ದು ಏನಿಲ್ಲ. ಮಕ್ಕಳೆಲ್ಲ ದೇವ್ರ ಇದ್ದಂಗೆ, ಅವ್ರಿಗೆ ಏನಿಲ್ಲ ಕೇಳ್ತಾರೆ. ಓಕೆ, ಇನ್ನೊಂದೇನಂದ್ರೆ ಆ ಮಾಸ್ಕ್ ಸ್ವಚ್ಛತೆ ಮಕ್ಕಳಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದಾ, ಅದ್ರ ಸ್ವಚ್ಛತೆ ಹೇಗೆ ಮಾಡ್ಕೋಬೇಕು? ಅದೊಂದು ನಾವು ನೋಡ್ಕೋಬೇಕಾಗತ್ತೆ. ಯಾಕಂದ್ರೆ ನನ್ನ ಸಜೆಷನ್ ಪ್ರಕಾರ ಪ್ರತಿನಿತ್ಯ ಮಾಸ್ಕ್ ಅವ್ರು ಬದಲಾವಣೆ ಮಾಡ್ಬೇಕು. ಇವತ್ ಹಾಕಿದ್ದಾರೆ ಮಾಸ್ಕ್, ನಾಳೆ ಹಾಕ್ಬೇಕು ಅಂತ ಏನಿಲ್ಲ. ಯಾವ್ದೇ ಮಾಸ್ಕ್ ಆದ್ರೆ ಒಂದ್ ದಿವಸ ಹಾಕಿದ ತಕ್ಷಣ ಅದ್ರದ್ದು ವ್ಯಾಲಿಡಿಟಿ ಹೋಗ್ಬಿಡುತ್ತೆ. ಪ್ರತಿನಿತ್ಯ ಮಾಸ್ಕ್ ಹಾಕ್ಬಿಟ್ರೆ ಮಕ್ಕಳಿಗೆ ಅದು ಸಾಕು. ಅದನ್ನ ರಿಯೂಸಬಲ್ ಮಾಸ್ಕ್ ಗಿಂತ ನನ್ನ ಸಜೆಷನ್ ಡಿಸ್ಪೋಸಬಲ್ ಮಾಸ್ಕ್ ಆದ್ರೆ ಅವತ್ತಿನ ದಿವಸ ಯೂಸ್ ಮಾಡ್ತಾರೆ, ಅದನ್ನ ಡಿಸ್ಕಾರ್ಡ್ ಮಾಡ್ತಾರೆ, ಮಗುಗೂ ಫ್ರೆಶ್ ಅನ್ಸುತ್ತೆ ನೆಕ್ಸ್ಟ್ ಡೇ. ರಿಯೂಸಬಲ್ ಆದ್ರೂ ಅದ್ ಪ್ರಾಪರ್ ಕೇರ್ ತಗೊಂಡು ಅದನ್ನ ವಾಶ್ ಮಾಡಿ ಅದನ್ನ ನಾವು ಹೀಟ್ ಮಾಡಿ ಚೆನ್ನಾಗಿ ಡ್ರೈ ಮಾಡಿ ಹಾಕ್ಬೇಕು. ಒಂದೇ ಮಾಸ್ಕ್ ಅನ್ನ ನಾವ್ 2-3 ದಿವಸ ಯೂಸ್ ಮಾಡೋದ್ರಿಂದ ಅದು ಇವಾಗಿರೋ ಎನ್ವೈರನ್ಮೆಂಟ್ ಅಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಈಗಾಗ್ಲೇ ನಾವು ಕೇಳಿದೀವಿ ಅನ್ಸುತ್ತೆ, ಬ್ಲಾಕ್ ಫಂಗಸ್ ಅಂತ ಅಂದ್ಬಿಟ್ಟು, ಮ್ಯೂಕೋರ್ ಮೈಕೋಸಿಸ್, ಇವೆಲ್ಲ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನ ಕೇರ್ ತಗೊಳ್ಳೇಬೇಕು. ಖಂಡಿತ ಮಾಸ್ಕ್ ಅನ್ನ ನಾವ್ ಹೇಗ್ ಮೇಂಟೈನ್ ಮಾಡ್ಬೇಕು ಅನ್ನೋದು ಅತಿ ಮುಖ್ಯ ಆಗ್ತದೆ.
ಸಾಧ್ಯವಾದತ್ತ ಎವ್ರಿ ಡೇ ಡಿಸ್ಪೋಸಿಬಲ್ ಮಾಸ್ಕ್ ಫೈನ್, ಆಗ್ಲಿಲ್ವ ರಿಯೂಸಬಲ್ ಅಂದ್ರೆ ಅಟ್ಲೀಸ್ಟ್ ಎವ್ರಿ ಡೇ ವಾಶ್ ಮಾಡಿ ಚೆನ್ನಾಗಿ ಡ್ರೈ ಮಾಡಿ ಇಫ್ ಪಾಸಿಬಲ್ ಸಿಂಪಲ್ ಸೊಲ್ಯೂಷನ್ ಅಂದ್ರೆ ಅದನ್ನ ಪ್ರೆಸ್ ಮಾಡ್ಬಿಡ್ಬೇಕು ಹೀಟ್, ಸೊ ದಟ್ ಏನ್ ವೈರಸ್ ಇದ್ರು ಇಟ್ ಈಸ್ ಹೀಟ್ ಸೆನ್ಸಿಟಿವ್ ಅದು ಸತ್ತೋಗ್ತದೆ, ನೆಕ್ಸ್ಟ್ ಡೇ ಅದು ಯೂಸ್ ಮಾಡ್ಬೋದು ಮಾಸ್ಕ್. ತುಂಬಾ ಅದ್ಭುತವಾದ ಮಾಹಿತಿಯನ್ನ ಕೊಟ್ರೆ ನಿಜವಾಗ್ಲೂ ಕೂಡ ಇದಂದ್ರೆ ಎಲ್ಲರ ಮನಸ್ಸಲ್ಲಿತ್ತು ಕೇಳಕ್ ಆಗ್ತಿರ್ಲಿಲ್ಲ, ಓಪನ್ ಆಗಿ ಮಾತಾಡಕ್ ಆಗ್ತಿರ್ಲಿಲ್ಲ. ಸೊ ನಮ್ ಮನಸ್ಸಿನಲ್ಲಿರುವಂತ ಎಲ್ಲಾ ಅನುಮಾನಗಳ ವಾಹಿನಿಯಾಗಿ ನೀವು ಪಬ್ಲಿಕ್ ಗೆ ನಮಗೆ ಎಲ್ಲ ವಾಹಿನಿಯಾಗಿ ಮಧ್ಯದಲ್ಲಿ ಇರೋದ್ರಿಂದ ಖಂಡಿತ ಇದು ರೀಚ್ ಆಗುತ್ತೆ, ಏನು ತೊಂದರೆ ಇಲ್ಲ. ನೀವು ಕೇಳೋ ರೀತಿನಲ್ಲಿ ನನ್ಗೆ ಏನು ನನ್ ಪೇಷಂಟ್ ಕೇಳೋದಕ್ಕೂ ನೀವು ಕೇಳೋದಕ್ಕೂ ಏನ್ ವ್ಯತ್ಯಾಸ ಇದೆ ಅಂತ ನನ್ಗೆ ಅನಿಸ್ಲಿಲ್ಲ. ಸೊ ಅಷ್ಟು ಚೆನ್ನಾಗಿ ನೀವು ಪ್ರೆಸೆಂಟ್ ಮಾಡಿದೀರಾ, ಅದು ಖಂಡಿತ ನಮ್ಮ ವೀಕ್ಷಕರಿಗೆ ಸೇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ನೀವು ಕ್ವಶನ್ ಕೇಳೋದ್ರಿಂದ ಅದು ನಮ್ಗೆ ಉತ್ಸಾಹ ಬರುತ್ತೆ ಏನೋ ಒಂದು ಹೇಳ್ಬೇಕಂತ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಮಾಹಿತಿ ಇಲ್ಲಿ ಇಲ್ಲಿ ಬಂದಂತ ರಿಯಾಕ್ಷನ್ ನೋಡಿದ್ರೆ ಅನ್ಸುತ್ತೆ ಜನರಿಗೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಮಾಹಿತಿಯನ್ನ ನಮ್ ತಲುಪಿಸಿದ್ರಿ. ನಿಜವಾಗ್ಲೂ ಜನ ಕೂಡ ಎಚ್ಚೆತ್ಕೋಬೇಕು, ಯಾಕೆ ನಮ್ಮ ಪ್ರಾಣದ ರಕ್ಷಣೆ ನಮ್ಮ ಕೈಯಲ್ಲಿ ಇರೋದ್ರಿಂದಾಗಿ, ಮೂರನೇ ಅಲೆ ತಡೆಯುವಂತ ಶಕ್ತಿಯೂ ನಮ್ಮಲ್ಲೇ ಇರೋದ್ರಿಂದಾಗಿ ಆದಷ್ಟು ಜಾಗರೂಕತೆಯಿಂದ ಅದು ಬರದ ಆ ರೀತಿಯಲ್ಲಿ ನಮ್ಮ ಹೇಗೆ ಲಾಕ್ಡೌನ್ ಇಂದ ಮುಕ್ತರಾಗಿ ನಾವು ನಮ್ಮ ನಿತ್ಯ ಕರ್ಮಗಳನ್ನ ಆರಾಮಿಸಿ ಸುಲಭವಾಗಿ ಮಾಡಿ ಮತ್ತೆ ನಾವು ನಾರ್ಮಲ್ ಲೈಫಿಗೆ ಬರುವ ಹಾಗೆ ಆಗಿ ಆದಷ್ಟು ಬೇಗ ಅಂತ ಆಶಿಸ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮ್ಗೆ ತುಂಬಾ ಹೃದಯದ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ನನಗೂ ವಿಜಯ ಟೈಮ್ಸ್ ಅವರಿಗೆ ತುಂಬಾ ಧನ್ಯವಾದ ಹೇಳ್ತಾ ಇದ್ದೀನಿ. ಈ ಮುಕ್ಕಯನ ನನ್ನನ್ನ ಒಂದು ಪಬ್ಲಿಕ್ ಗೆ ತೋರಿಸಿದ್ದಾರೆ, ಮತ್ತೆ ನನ್ನಿಂದ ಕೆಲವೊಂದು ಉಪದೇಶಗಳು ಅಥವಾ ನನ್ನ ಇನ್ಫಾರ್ಮೇಶನ್ ಪಬ್ಲಿಕ್ ಕೊಟ್ಟಿದ್ದಾರೆ. ಇದು ಎಲ್ರಿಗೂ ಉಪಯೋಗ ಆಗಿದ್ರೆ ಖಂಡಿತ ನಾನು ನಮಸ್ಕಾರ. ಥ್ಯಾಂಕ್ ಯು ಮ್ಯಾಮ್.